ವ್ಯಾಖ್ಯಾಮತ್ರಾಂಕರತರಸಜೈ ಪುಸ್ತಕಂ ಶಂಖಚಕ್ರೇ ವಿಭ್ರದ್ಭಿನ್ನ ಸ್ಫಟಿಕರುಚರೇ ಪುಂಡರೀಕೇ ನಿಷನ್ನಃ ಅಮ್ಲಾನಶ್ರೀರಮತಷದೈರಂಶಭಿಪ್ಲಾವಯನಮನ್ ಆವಿರ್ಭೂಯಾದನಗಮಹಿಮಾ ಮಾನಸೇವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಹ ನಮಸ್ವಾಮಿನ್ ರಾಮ ಪ್ರಿಯತಮನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರವರತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯಮರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಪರ್ಜನ್ಯೋ ಅಭಿವರ್ಷತೂತ್ತ ವೇದಘೋಷ ನಡೆಯಿತು. ಮಳೆ ಬರಲಿ ಅಂತ, ಚೆನ್ನಾಗಿ ಬರಲಿ ಅಂತ. ಒಂದು ದೃಷ್ಟಿಯಿಂದ ಮನುಷ್ಯನ ಪ್ರಯತ್ನದ ಪರೀಕ್ಷೆ ಆಗ್ತದೆ. ನೀನು ಭೌತಿಕವಾಗಿ ಚಂಡಿಯಾಗಿ ಆದರೂ ತಲೆಯನ್ನು ಬಿಸಿ ಮಾಡಿಕೊಳ್ಳುತ್ತೆ ಹೇಗೆ ಅಂತ. ಚಿಂತನೆ ಎನ್ನುವುದು ಒಂದು ಘರ್ಷಣೆ, ಮಾನಸಿಕ ಮಂಥನ. ಹಾಗಾಗಿ ಯುಕ್ತ ಇದು ತಲೆಬಿಸಿ. ಅಯೋಗ್ಯವಾದ ವಿಷಯಗಳ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳುವುದಕ್ಕಿಂತ ಯೋಗ್ಯವಾದ ವಿಷಯಗಳ ಬಗ್ಗೆ ಆದಷ್ಟು ತಲೆಯನ್ನು ಜಜ್ಜಿಕೊಳ್ಳುವುದು ಒಳ್ಳೆಯದು. ಜೊತೆಯಲ್ಲಿ ಸಣ್ಣ ಏಧಿ ದ್ವಿಪದೇ ಸಂಚತುಷ್ಪದೆ, ಸಣ್ಣೋ ಅಸ್ತು ದ್ವಿಪದೇ ಸಂಚತುಷ್ಪದೆ. ನಮಗೆ ಮಾತ್ರ ಸುಖ ಆಗಲಿ ಎನ್ನುವಂಥದ್ದು ಮನುಷ್ಯನ ಉದಾತ್ತನ ಮಾತಲ್ಲ, ಯೋಚನೆ ಅಲ್ಲ. ಎರಡು ಕಾಲಿದ್ದಕ್ಕೆ ಒಳ್ಳೆಯದಾಗಲಿ, ನಾಲ್ಕು ಕಾಲಿದ್ದಕ್ಕೂ ಒಳ್ಳೆಯದಾಗಲಿ, ಎಂತಹ ಉದಾತ್ತವಾದ ಧ್ಯೇಯ. ಶನ್ನೋ ಅಸ್ತು ದ್ವಿಪದೆ ಶಂ ಚತುಷ್ಪದೆ. ದ್ವಿಜರು ಅಂತ ಅನಿಸಿಕೊಳ್ಳುವವರು ನಾವು ಮಾತ್ರ ಅಲ್ಲ, ಎರಡನೆಯ ಬಾರಿ ಹುಟ್ಟಿ ಬಂದವರು ಅಂತ. ಒಂದು ತಾಯಿಯ ಗರ್ಭದಿಂದ, ಇನ್ನೊಂದು ಜ್ಞಾನಿಯಾಗಿ ಶಾಲೆಗೆ ಹೋಗಿ ಬುದ್ಧಿಮಂತನಾಗಿ ವೈದಿಕವಾಗಿ ಆದಾಗ, ಬ್ರಹ್ಮೋಪದೇಶ ಆದಾಗ. ಹಕ್ಕಿಗಳು ದ್ವಿಜರೆ, ಅವುಗಳಿಗೆ ಎರಡು ಸರ್ತಿ ಉಡ್ತಾವೆ, ಒಂದ್ಸರ್ತಿ ಮೊಟ್ಟೆಯಾಗಿ, ಇನ್ನೊಮ್ಮೆ ಮೊಟ್ಟೆ ಒಡೆದು. ಹಾಗಾಗಿ ಶನ್ನೋ ಅಸ್ತು ದ್ವಿಪದೆ ಸಂಚತುಷ್ಪದೆ ಅಂದಾಗ ಎರಡು ಕಾಲಿನವುಗಳು ಅಂದ್ರೆ ಹಕ್ಕಿಗಳು. ನಮಗೆ ಒಳ್ಳೆಯದಾಗಲಿ ಅಂತ ನಾವೆಂತ ಕೇಳುವುದು? ನಾವು ಒಳ್ಳೆಯದು ಮಾಡಿಕೊಳ್ಳುವುದು, ಕೆಟದು ಕೆಡುಕು ಮಾಡಿಕೊಳ್ಳುವುದು. ನಮ್ಮಿಂದಾಗಿ ಇತರರಿಗೆ ಕೆಡುಕಾಗುತ್ತೆ, ಅದಕ್ಕೆ ನಮ್ಮಿಂದ ಎರಡು ಕಾಲಿನ ಹಕ್ಕಿಗಳಿಗೂ ನಾಲ್ಕು ಕಾಲಿನ ಪ್ರಾಣಿಗಳಿಗೂ ಕೆಡುಕಾಗದಿರಲಿ. ಸಮರಸವಾದ ಜೀವನ, ಬಹಳ ಸುಂದರ ವೈದಿಕವಾದ ಆರ್ಷೇಯವಾದ ಯೋಚನೆಗಳು. ಅದರಂತೆ ಶಾಂತಿ ಪರ್ವ, ಭೀಷ್ಮ ಧರ್ಮರಾಜನಿಗೆ ಉಣಬಡಿಸ್ತಾ ಇದ್ದಾನೆ. ಧರ್ಮರಾಜ ದೊಡ್ಡ ಪಾತ್ರ, ಬಹಳ ಯೋಗ್ಯತಾವಂತ, ತುಂಬು ಮೇಧಾವಿ, ಶಾಸ್ತ್ರಗಳನ್ನು ಚೆನ್ನಾಗಿ ಅರಿತಿದ್ದಾನೆ. ಯಮನಾದವ, ನಿಯಮವನ್ನು ಬಲ್ಲವನಾಗಲೇಬೇಕು. ಹಾಗಾಗಿ ಶಾಸ್ತ್ರ ನಿಯಮಗಳನ್ನೆಲ್ಲ ಅರಿತವನು ಯಮ ಧರ್ಮನಾಗಿ ಭೂಮಿಯಲ್ಲಿ ಬಂದಿದ್ದಾನೆ. ಹಾಗಾಗಿ ಅವನಿಗೆ ಕೊಟ್ಟ ಚಿಂತನೆಗಳ ಸಾಗರ, ಧರ್ಮಾತ್ಮರಾಗಿ ಬದುಕಬೇಕು ಎನ್ನುವ ಯಮನ ತೆಕ್ಕೆಯಡಿಯಲ್ಲಿ ಹೋಗುವ ಮುಂಚೆ ನಾವೊಂದಿಷ್ಟು ಅರಿತುಕೊಳ್ಳಬೇಕೆನ್ನುವ ದೃಷ್ಟಿಯಿಂದ, ಹಾಗಾಗಿ ಭೀಷ್ಮ ಧರ್ಮನಿಗೆ ಹೇಳಿದ್ದು ಎನ್ನುವುದು ಬರೆಯ ಸಂವಾದ. ಆ ಹೆಸರಿನಲ್ಲಿ ವ್ಯಾಸರು ನಮಗೆ ಹೇಳಿದ್ದು. ನಿಜವಾಗಿ ಈ ಜ್ಞಾನದ ಪ್ರವಾಹ ಹರಿದು ಬಂದದ್ದು ವೇದವ್ಯಾಸರಿಂದ, ವಾಸಿಷ್ಠ ಕೃಷ್ಣನಿಂದ, ಭೀಷ್ಮನೊಳಗೆ ನಿಂತ ಯಾದವ ಕೃಷ್ಣನಿಂದ. ಹಾಗಾಗಿ ಭಗವಂತ ನಮಗೆ ಎಚ್ಚರಿಸ್ತಾ ಇದ್ದಾನೆ. ನರನನ್ನು ತಿದ್ದಲಿಕ್ಕೋಸ್ಕರ ಭಗವಂತ ನಾರಾಯಣ ಮನುಷ್ಯ ರೂಪದಲ್ಲಿ ಅವತರಿಸಿ ನಮಗೆ ಶಿಕ್ಷಣ ಕೊಡ್ತಾ ಇದ್ದಾನೆ ಎನ್ನುವಂತೆ ನಾವು ನೋಡಿಕೊಂಡಾಗ, ಪ್ರತಿಯೊಂದು ಮಾತು, ಪ್ರತಿಯೊಂದು ಪಾತ್ರ ಅದು ನಾವಾಗ್ತೇವೆ ಭಾರತದಲ್ಲಿ. ಅದು ನಮಗಾಗತ್ತೆ ಆಗ.
ಆಗ ಮಾತ್ರ ಅದು ಹೆಚ್ಚು ಸಂವಾದಿ ಆಗ್ತದೆ. ಇಲ್ಲದಿದ್ರೆ ತಿಳ್ಕೊಳ್ಳಿಕ್ಕೆ ಉಂಟು ವಸ್ತು ಇಷ್ಟೇ ಆಗತ್ತೆ, ಅಲ್ಲ ತಿಳಿದು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಭಾರತ ಅದು ನಮಗೆ ತಲೆಯೊಳಗೆ ಹೋಯಿತು ಅಂತ ಅರ್ಥ. ನಿತ್ಯ ಮಾಡತಕ್ಕ ಗೃಹಸ್ಥಾಶ್ರಮಿಯ ಕರ್ತವ್ಯ ಭಗವಂತನ ಆರಾಧನೆ. ಎಲ್ಲಿ ನೋಡಿದರಲ್ಲಿ ಭಗವಂತನನ್ನು ಕಂಡು ಅವನ ಸಂತೋಷಕ್ಕೆ, ಅಗ್ನಿಯಲ್ಲಿ ಭಗವಂತನನ್ನು ಕಂಡು, ಅಗ್ನಿ ಪ್ರತೀಕದಲ್ಲಿ ಭಗವಂತನನ್ನು ಕಂಡು, ಚರವಾದ ಅಚರವಾದ ಪ್ರತಿಮೆಗಳಲ್ಲಿ, ಜ್ಞಾನಿಯಲ್ಲಿ, ಗೋವಿನಲ್ಲಿ, ಪ್ರಾಣಿಗಳಲ್ಲಿ, ಎಲ್ಲ ಜೀವರಲ್ಲಿ ಭಗವಂತನನ್ನು ಕಂಡು ಅಂದ್ರೆ ಭಗವಂತನನ್ನು ಹುಡುಕ್ಲಿಕ್ಕೆ ಕಷ್ಟ ಇಲ್ಲಂತ ಪ್ರಹ್ಲಾದ ಹೇಳುತ್ತಾನೆ ಅಸುರ ಬಾಲಕರ ಹತ್ರ ಅವನ ಪಾಳೆಯದಲ್ಲಿ. ಮಕ್ಕಳೇ, ದೇವರನ್ನು ಭಕ್ತಿ ಮಾಡಿ ಒಲಿಸಿಕೊಳ್ಳಿಕ್ಕೆ ಕಷ್ಟ ಇಲ್ಲ. ಯಾಕೆಂದ್ರೆ ಆತ್ಮತ್ವ ಸರ್ವಭೂತಾನ ಸಿದ್ಧತ್ವ ಸರ್ವವಸ್ತುತ, ಎಲ್ಲಿ ನೋಡಿದರಲ್ಲಿ ಭಗವಂತ ಬಿಟ್ಟು ಇನ್ನೊಬ್ಬರನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಕಣ್ ತೆರೆದು ನೋಡಿದರೆ. ಮತ್ತೆ ಭಗವಂತನನ್ನು ನಾವು ತಯಾರು ಮಾಡಬೇಕಾಗಿಲ್ಲ, ಅವನು ಸ್ವತಃ ನಮ್ಮ ಕೈಗೆ ಸಿಕ್ತ. ಬದುಕಬೇಕು ಎನ್ನುವ ಕಾಳಜಿ ಇದ್ದಲ್ಲಿ, ಭಗವಂತ ಕೊಟ್ಟ ಮೂಗು ಒಂದು ಚೆನ್ನಾಗಿದ್ದರೆ ಉಸಿರಾಡ್ಲಿಕ್ಕೋಸ್ಕರ ಹೊಸ ಪ್ರಯತ್ನ ಬೇಡ. ಯಾಕೆ, ಹರಿಯುವ ಗಾಳಿ ಇದೆ, ಚಂದದ ಮೂಗು ಇದೆ, ಭಗವಂತನ ಸಂಕಲ್ಪ ಇದೆ ಅಂತಾದ್ರೆ ನಮ್ಮ ಯೋಗ್ಯತೆಯಂತೆ ಉಸಿರಾಟ ನಡೀತಾ ಇರುತ್ತದೆ. ಲೆಕ್ಕ ಪ್ರಕಾರದಲ್ಲಿ ಸ್ವಲ್ಪ ಎದ್ವಾ ತದ್ವಾ ಆದ್ರೆ ಮನುಷ್ಯ ಪ್ರಯಾಣ ಬೆಳೆಸಬೇಕಾಗುತ್ತೆ. ಅದರಂತೆ ಇದು ನಿಜವಾಗಿರತಕ್ಕಂತಹ ಚಿಂತನೆ. ಅಂತಹ ಎಲ್ಲ ಕಡೆ ತುಂಬಿದ ಭಗವಂತನ ಆರಾಧನೆಗೋಸ್ಕರ ಮನುಷ್ಯನಿಗೆ ಪಂಚಯಜ್ಞವನ್ನು ಕೊಟ್ಟು ಅದರಲ್ಲಿ ಅತ್ಯಂತ ಗಟ್ಟಿಯಾದ ಯಜ್ಞ ಓದು. ನಾವಿವತ್ತು ಬಿಟ್ಟದ್ದು, ಉಳಿದ ಯಜ್ಞ ಮಾಡುತ್ತೇವೆ, ಅವಾಗವಾಗ ಅಗ್ನಿಮುಖದ ಆರಾಧನೆ ಮಾಡಿಸ್ತೇವೆ, ಪಿತೃಯಜ್ಞ ಅಂತೂ ಸಕಾಲಿಕವಾಗಿ ನಡೆಸ್ತೇವೆ, ಅತಿಥಿ ಯಜ್ಞ ನಮ್ಮವರಾದರೂ ಮನೆಗೆ ಬಂದು ಊಟ ಮಾಡುತ್ತಾರೆ, ಭೂತಯಜ್ಞ ಆಗಬಹುದು ಕೆಲವೊಮ್ಮೆ ಬಹಳ ಕಮ್ಮಿ ಮಟ್ಟದಲ್ಲಿ ಆದರೂ. ಆದ್ರೆ ಅಧ್ಯಯನದ ನೆಲೆಯಲ್ಲಿ ನಿಂತಾಗ ಉಳಿದ ಯಜ್ಞಗಳೇ ಪ್ರಬಲ ಆದದ್ದು. ಆದ್ರೆ ಶಾಸ್ತ್ರಕಾರರು ಕೊಟ್ಟದ್ದು ಸ್ವಾಧ್ಯಾಯ ಪ್ರವಚನೆ ಏವೇ ತಿನಾಕೋ ಮೌದ್ಗಲ್ಯ ತದ್ಧಿ ತಪಸ್ ತದ್ಧಿ ತಪಃ ಅಂತ. ತಪಸ್ಸು ಅಂದ್ರೆ ಓದುವುದು ಅಂತ, ಒಳ್ಳೆಯ ಸಂಗತಿಗಳ ಬಗ್ಗೆ ಅಧ್ಯಯನಶೀಲನಾಗುವುದು. ಅಲ್ಲ, ನಮಗೆ ಅಗ್ನಿಮುಖದಲ್ಲಿ ಆರಾಧನೆ ಮಾಡಲಿಕ್ಕಿದೆ ಅಂದ್ರೆ ಅಗ್ನಯಶ್ಚ ಸ್ವಾಧ್ಯಾಯ ಪ್ರವಚನೇಚ ಅಗ್ನಿಹೋತ್ರಂಚ ಸ್ವಾಧ್ಯಾಯ ಪ್ರವಚನೇಚ ಅತಿಥಯಶ್ಚ ಸ್ವಾಧ್ಯಾಯ ಪ್ರವಚನೇಚ ಶಮಶ್ಚ ಸ್ವಾಧ್ಯಾಯ ಪ್ರವಚನೇಚ ದಮಶ್ಚ ಸ್ವಾಧ್ಯಾಯ ಪ್ರವಚನೇಚ ಪ್ರಜಾಚ ಸ್ವಾಧ್ಯಾಯ ಪ್ರವಚನೇಚ ಪ್ರಜನಶ್ಚ ಸ್ವಾಧ್ಯಾಯ ಪ್ರವಚನೇಚ ಪ್ರಜಾತಿಶ್ಚ ಸ್ವಾಧ್ಯಾಯ ಪ್ರವಚನೇಚ. ಇದೆಂತದ್ದು ಹೇಳ್ತಾ ಇದ್ದಾರೆ ಕಾಣುತ್ತದೆ ಅಂದ್ರೆ ಎಂತದ್ದು ಸ್ವಾಧ್ಯಾಯ ಪ್ರವಚನ ಎನ್ನುವುದು ಎಂತದ್ದು ಇದ್ರೂ ಬಿಡಬಾರದು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಮನೆಗೆ ನೆಂಟರು ಬಂದಿದ್ದಾರೆ, ಇವತ್ತು ಜಪ ಕೈದು ಪೂಜೆ ಇಲ್ಲ ಓದು ಇಲ್ಲ ಅದು ಬೇಡ, ಅವರನ್ನು ಕುಳ್ಳಿರಿಸಿ ಓದು ಅಂದು. ಅತಿಥಯಶ್ಚ, ಅವರಿಗೂ ನೀನು ಹೇಳು, ಅವರನ್ನು ಕರೆದುಕೊಳ್ಳಿರಿಸು, ನೀನು ಕಲಿ ಅವರಿಗೂ ಕಲಿಸು. ನಾವಿವತ್ತು ಏನಾದ್ರೂ ಬಂದ್ರೆ ಈ ಮಳೆ ಬಂತು ಸರಿ ಪ್ರವಚನ ಕೈದು ಹೇಗೆ ಮಳೆ ಬಂತು ಅದು ಹೇಳಿದ ಎಂತದಾದ್ರೂ ಇದು ಬಿಡ್ಲಿಕ್ಕಿಲ್ಲ. ಅಲ್ಲ, ನಾವು ಮದುವೆ ಆದದ್ದು ಸಂಸಾರಕ್ಕೆ, ಪ್ರಜಾಚ ಸ್ವಾಧ್ಯಾಯ ಗೊತ್ತುಂಟು, ಸಂಸಾರ ಯಾಕೆ ಅದು ಗೊತ್ತುಂಟು ನಿನಗೆ ಕೇಳಿದ್ದು, ಮಕ್ಕಳು ಯಾಕೆ ಅವ್ರಿಗೆ ಕಲಿಸಿಕೊಡ್ಲಿಕ್ಕೆ, ಸಂಸಾರ ಮಾಡಿದ್ದು ಅದಕ್ಕೆ ಹೆಂಡತಿ ಅವಳು ಮೊದಲ ಶಿಷ್ಯಂತೆ ಇವು ಓದಿಕೊಂಡದ್ದಕ್ಕೆ, ಅಲ್ಲಿ ನೀವನ್ನು ಪಡಿಬೇಕು ಕ್ರಮ, ಮತ್ತೆ ಮಕ್ಕಳಿಗೆ ಕೊಡಬೇಕು ಆ ಉನ್ನತ ಸಂಸ್ಕಾರ ಅವರಲ್ಲಿ ಮೂಡಿಸಬೇಕು, ಹಾಗೆ ಯಜ್ಞ ಇರಲಿ. ಅದರಿಂದ ಇವತ್ತು ಅಗ್ನಿಹೋತ್ರ ನಿಲ್ಲಿಕ್ಕೊಂದು ಕಾರಣ ಇದು. ಅಗ್ನಿಹೋತ್ರಂಚ ಸ್ವಾಧ್ಯಾಯ ಪ್ರವಚನ ಇದು, ನೀವು ಬೇಕಾದ್ರೆ ಅಗ್ನಿಹೋತ್ರ ಬಿಡಿ ಆದ್ರೆ ಓದುವುದು ಬಿಡಬೇಡಿ ಅಂತ, ನೀವು ಬೇಕಾದ್ರೆ ಗಾರಸ್ಥ್ಯವನ್ನು ಬಿಡಿ ಓದುವುದು ಬಿಡಬೇಡಿ ಅದು ತಪಸ್ಸು, ನೀವು ಅತಿಥಿಗಳನ್ನು ಬೇಕಾದ್ರೆ ಸತ್ಕಾರ ಮಾಡೋದು ನಿಲ್ಲಿಸಿ ಓದೋದು ಬಿಡಬೇಡಿ. ಇವತ್ತು ಆಚೀಚೆ ಆಗಿದೆ, ಅತಿಥಿಗಳ ಜೊತೆಯಲ್ಲಿ ನಾವು ಹೋಗ್ತೇವೆ, ಹೋಗೋ ಇವತ್ತು ಒಂದು ಕಡೆ ಹೋಗಿ ಹೋಟೆಲ್ಗೆ ಹೋಗಿ ತಿಂದು ಬರುವ, ಓದುವುದು ಬಿಡುತ್ತೇನೆ. ಅದನ್ನ ಅತಿಥಿಗಳಿರಲಿ, ಅಗ್ನಿಹೋತ್ರ ಇರಲಿ, ಅಗ್ನಿ ಇರಲಿ, ಆರಾಧನೆ ಇರಲಿ, ಮಕ್ಕಳಿರಲಿ, ಏನೇ ಇರಲಿ, ಓದುವುದು ಮಾತ್ರ ಬಿಡಬೇಡ. ಅದು ತಪಸ್ಸು ಅಂತಾರೆ. ಇವತ್ತು ತಪಸ್ಸು ಅಂದ್ರೆ ಕಾಡಿಗೆ ಹೋಗಿ ಮೂಗು ಹಿಡಿಬೇಕು ಅಂತ ಯಾರು ಹೇಳುವುದಿಲ್ಲ. ಯಜ್ಞದಾನ ತಪಕರ್ಮನ ತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣ. ಕೃಷ್ಣ ಹೇಳ್ತಾನೆ ಮೂರು ಮಾಡ್ಬೇಕಂತ, ಯಾಕೆಂದ್ರೆ ಉಪನಿಷತ್ತು ಹೇಳಿದ್ದು ಹಾಗೆ, ತ್ರಿಕರ್ಮ ಕರ್ತರ ಜನ್ಮ ಮೃತ್ಯು ಅಂತ. ಈ ಹುಟ್ಟು ಸಾವುಗಳ ಎಡೆಯಲ್ಲಿ ಸಿಕ್ಕಿ ಸಾಯುವ ಮಂದಿ ನಾವು ಅದನ್ನು ದಾಟಬೇಕು ಅಂತಾದ್ರೆ ಮೂರು ಮಾಡಿ ಅಂತದೆ. ಯಜ್ಞೇನ ದಾನೇನ ತಪಸಾನಾಶಕೇನ, ಯಜ್ಞ ಮಾಡಿ. ಯಜ್ಞ ಅಂದ್ರೆ ಪೂಜೆ, ದೇವದ್ವಿಜ ಗುರುಪ್ರಾಜ್ಞ ವಂದನಂ,
ದೊಡ್ಡವರು, ದೇವತೆಗಳು, ಭಗವಂತ, ಅವನ ಪ್ರತೀಕ, ಜ್ಞಾನಿಗಳು, ಇವನ್ನೆಲ್ಲರ ಪೂಜೆ, ಗೌರವದ ಆರಾಧನೆ, ಆದರದ ಸ್ವೀಕಾರ ಅವರಿಂದ ಇದನ್ನು ಮಾಡುತ್ತಾ ಇರೋದು, ಇದು ನಿಜವಾಗಿ ಯಜ್ಞ. ಆನಂತರ ದಾನ. ದಾನ ಅಂದ್ರೆ ಕಿಸೆ ಕೈ ಹಾಕಿ ಕೊಡಬೇಕು ಅಂತ ಇಲ್ಲ. ದಾನ ಅಂದ್ರೆ ಮಾತಿನ, ಜ್ಞಾನದ, ವಿದ್ಯೆಯ ವಿಶೇಷವಾದ ದಾನ. ಕಡೆಗೆ ತಪಸ್ಸು. ತಪಸ್ಸು ಅಂದ್ರೆ ನಿರಂತರವಾದ ಚಿಂತನೆ, ಒಳ್ಳೆಯ ಪುಸ್ತಕಗಳ ಓದು. ಇದನ್ನು ಬಿಡ್ಲಿಕ್ಕಿಲ್ಲ ಅಂತ ಅದನ್ನು ಹೆಚ್ಚು ಒತ್ತು ಕೊಟ್ಟು ಭೀಷ್ಮರು, ಮುದುಕರಾದವರು, ಧರ್ಮರಾಜಾದಿಗಳು 70 ಆಚೆ ನಿಂತವರು ನೋಡಿ ಓದ್ಬೇಕು ಯಾವಾಗ ಅಂತ ಹೇಳಿ. ನಾವಿವತ್ತು 30 ಹತ್ತಿರ ಬಂದಾಗಲೇ ಇನ್ನೆಲ್ಲ ಓದುವುದಿಲ್ಲ, ಇನ್ನೆಲ್ಲ ಮಕ್ಕಳು ಓದುವುದು ಅಂತ ಬಿಡ್ತೇನೆ. ತಿಳ್ಕೊಳ್ಳಿಕ್ಕೆ ಇಲ್ಲ ಅಂತ ತಿಳ್ಕೊಳ್ತೇವೆ. ಎಲ್ಲ ಗೊತ್ತುಂಡು ಅಂತ ಮೊದಲೇ ಗೊತ್ತಾಗಿಬಿಡ್ತದೆ, ಅದು ಕಷ್ಟ. ಹಾಗಾಗಬಾರದು ಅಂದು ಅದನ್ನು ತೋರಿಸಿಕೊಟ್ಟು. ಅಂತಹ ಪಂಚಯಜ್ಞದ ಬಹಳಷ್ಟು ನ್ಯೂನತೆಗಳು ಇರಬಹುದು. ಮನುಷ್ಯ ಕರ್ಮ ಪ್ರಪಂಚದಲ್ಲಿ ಸೋಲ್ತಾನೆ, ಸೋತು ಕರ್ಮವನ್ನು ಬಿಡುತ್ತಾನೆ, ಅಕರ್ಮವನ್ನು ಮಾಡುತ್ತಾನೆ, ವಿಕರ್ಮಕ್ಕೆ ವಾಲ್ತಾನೆ. ಅದು ಮೂರು ಬೇರೆ. ನಮಗೆ ಹೇಳಿದ್ದು ಕರ್ಮ, ಮತ್ತೊಬ್ಬರಿಗೆ ಹೇಳಿದ್ದು ನಮಗೆ ಅಕರ್ಮ. ಸನ್ಯಾಸಿಗಳಿಗೆ ಸ್ತ್ರೀ ಎನ್ನುವುದು ವರ್ಜ್ಯ, ಅದು ಸನ್ಯಾಸಿಗಳಿಗೆ. ನಾವು ನಮ್ಮ ಕೈ ಹಿಡಿದ ಹೆಂಡತಿಯನ್ನು ಬಿಟ್ಟರೆ ನಮಗೆ ಅದು ಅಕರ್ಮ, ನಮಗೆ ಇದು ಕರ್ಮ, ಅವರಿಗೆ ಅದು ಕರ್ಮ. ಹಾಗೆ ಒಬ್ಬೊಬ್ಬರಿಗೆ ಹೇಳಿದ್ದು ಒಂದೊಂದು ಕರ್ಮ, ಇನ್ನೊಬ್ಬರಿಗೆ ಹೇಳಿದ್ದು ಇವನಿಗೆ ಅದು ಅಕರ್ಮ. ವಿಕರ್ಮ ಯಾರಿಗೂ ಹೇಳದು, ಪ್ರಪಂಚದ ವ್ಯಕ್ತಿಗೆ ನೊಂದುಕೊಂಡರೆ ಪಾಪಾತ್ ಪಾಪ ಪ್ರಮುಚ್ಯತೆ, ಅವನು ಮಾಡಿದ ಪಾಪಕ್ಕಿಂತ ಅವನಿಗೆ ಬಿಡುತ್ತದೆ. ಮತ್ತವನನ್ನು ಪಾಪಿ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಕೆಟ್ಟವನ್ನು ಅನ್ನಿಸ್ಲಿಕ್ಕೆ ಆಗುವುದಿಲ್ಲ. ಒಳಗಿಂದ ಅವನಿಗೆ ಅದರ ಮೇಲೆ ನೋವಿದೆ ಅಲ್ಲ, ಮತ್ತೆ ಮಾಡಿದರೆ ನಮ್ಮಲ್ಲಿ ಆಗುವಂತಹ ಕ್ರಮ. ಭೀಷ್ಮರು ಅವತ್ತೇ ಹೇಳಿಬಿಡ್ತಾರೆ, ಮತ್ತೆ ಮಾಡಿದರೆ ಏನು ಮಾಡುವು. ನೈವ ಕುರಿಯಾಂ ಇತಿ ಪುನಃ ದ್ವಿತೀಯ ಪರಿಮುಚ್ಯತ್, ಇನ್ನೊಂದ್ಸರ್ತಿ ತಪ್ಪು ಮಾಡಿದ ಆಗ ಅವನಿಗೆ ಪಶ್ಚಾತ್ತಾಪ ಬರಬೇಕು, ಜೊತೆಯಲ್ಲಿ ಇನ್ನೊಂದು ಸೇರ್ಬೇಕು ಮನಸ್ಸಿನಲ್ಲಿ, ಇನ್ನೊಮ್ಮೆ ಮಾಡುವುದಿಲ್ಲ, ಖಂಡಿತವಾಗಿ ಮತ್ತೊಮ್ಮೆ ಈ ಕೆಲಸವನ್ನು, ಕೆಟ್ಟ ಕೆಲಸ ನಡೆಸಿಕೊಡುವುದಿಲ್ಲ ಎನ್ನುವ ಯೋಚನೆ ಗಾಢವಾಗಿ ಬಂದಾಗ ಎರಡನೇ ಬಾರಿ ಮಾಡಿದ ತಪ್ಪಿನಿಂದಲೂ ಅವನಿಗೆ ಬಿಡು. ಬಡವರಿಗೇನು ತೊಂದರೆ ಇಲ್ಲ, ಸುಲಭ ಅದು, ಉತ್ತರವೇ ಕಷ್ಟ. ಮತ್ತು ಮಾಡಿದ್ರೆ ಏನು ಮಾಡೋದು? ಅದಕ್ಕೆ ಭೀಷ್ಮರ ಉತ್ತರ ಹೇಳ್ತಾರೆ, ಧರ್ಮಮೇವ ಕರೋಮಿ ಇತಿ ತೃತೀಯ ಪರಿಮುಚ್ಯತೆ. ನಾನು ಅದಕ್ಕೆ ತಪ್ಪು ಮಾಡಿದ್ದ ಇನ್ನು ಮಾಡುವುದಿಲ್ಲ ಅಷ್ಟೇ ಅಲ್ಲ, ಅದಕ್ಕೋಸ್ಕರ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡುತ್ತೇನೆ ಅಂತ ಶುರು ಮಾಡ್ಬೇಕಂತ, ಅದು ಪರಿಮಾರ್ಜನೆ ಮಾಡಿಕೊಳ್ಳಿಕ್ಕೆ. ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಶುರು ಮಾಡುವುದು, ನಾವೇ ಹಾಕಿಕೊಳ್ಳುವ ಪನಿಷ್ಮೆಂಟ್ ಸೆಲ್ಫ್, ನಮ್ಮದೇ ಆದದ್ದು. ಅದಕ್ಕೋಸ್ಕರ 100 ಹರೇರಾಮ ಹೇಳುತ್ತೇನೆ, ಸಕಲ ದುರಿತ ನಿವಾರಕ ಮಂತ್ರ ಅಂತ ಅದಕ್ಕೆ ಪುರಾಣದಲ್ಲಿ ಕರೀತಾರೆ, ಅದನ್ನು ಹೇಳುತ್ತೇನೆ ಹೇಳುವುದು ಪ್ರತಿನಿತ್ಯ. ಅಲ್ಲಿ ಮತ್ತೆ ಮಾಡಿದ್ರೆ ಇದು ಒಳ್ಳೆ ಕಥೆ ಆಯ್ತಲ್ಲ, ಈ ಪ್ರಶ್ನೆ ಯಾಕೆ ಅಂತ ಹೇಳಿಕೊಟ್ಟರೆ ಅದು ಕಷ್ಟ, ಅದನ್ನೇ ಕೇಳ್ತಾ ಇರ್ತಾರೆ. ಮತ್ತೆ ಇನ್ನೂ ಮಾಡಿದ್ರೆ ಏನ್ ಮಾಡುದು? ಉತ್ತರ ಕೊಡುವ ಅಂದ್ರೆ ಭೀಷ್ಮರು, ಶುಚಿ ತೀರ್ಥಾನ್ಯನುಸರನ್ ಬಹುತ್ವ ಪರಿಮುಚ್ಯತೆ. ಇನ್ನು ಮತ್ತು ಕೇಳಬೇಡಿ, ಒಂದೇ ಉತ್ತರ ಹೇಳ್ತೇನೆ ಅಂದ್ರೆ ವ್ಯಾಸರು. ಇನ್ನು ಮಾಡಿದ್ರೆ ಅಂದ್ರೆ ಇಲ್ಲೇ ಉಂಟು ಬಹುತ್ವ, ಎಷ್ಟು ಸರ್ತಿ ಮಾಡ್ಲಿ ಅವನು ತಪ್ಪು ಕೆಲಸ, ಅದಕ್ಕೊಂದು ವ್ಯವಸ್ಥೆ ಉಂಟು. ಅಂದ್ರೆ ಯಾಕೆ ಬೇಕು ಅಂತಲ್ಲ, ಅದು ಒತ್ತಡದಿಂದ ಆಗಿ ಹೋದದ್ದು. ಮಾಡುವಾಗಲೂ ಬೇಡ ಅಂತ ಉಂಟು ಅವನಿಗೆ, ಆಗ್ತದಲ್ಲ ಅಂತ ನೋವು ಉಂಟು. ಇನ್ನು ಮಾಡುವುದಿಲ್ಲ ಅಂತ ಬೊಬ್ಬೆ ಹಾಕಿಕೊಂಡೇ ಮಾಡ್ತಾ ಇದ್ದಾನೆ, ಅದಕ್ಕೋಸ್ಕರ ಬೇರೆ ಒಳ್ಳೆ ಕೆಲಸವನ್ನು ಹಮ್ಮಿಕೊಂಡಿದ್ದಾನೆ. ಅಂತವನು ಒಂದು ಅಚಾನಕವಾಗಿ ಕೆಟ್ಟ ಕೆಲಸ ಮಾಡಿದ ಅಂದ್ರೆ ಶೋಚಮಾನ, ಒಳಗಿಂದ ನೊಂದು ನಿರ್ಮಲಕ್ಕೋಸ್ಕರ ಹಾತೊರೆಯುವವನಾಗಿ ಏನ್ ಮಾಡಬೇಕು? ತೀರ್ಥಾನ್ಯನುಸರ ತೀರ್ಥಕ್ಷೇತ್ರ ಸಂಚಾರ ಮಾಡ್ಬೇಕು. ಅವನು ಊರು ಬಿಡ್ಬೇಕು, ಊರಿನಲ್ಲಿದ್ರೆ ಮತ್ತೆ ಮತ್ತೆ ಮಾಡ್ತಾನ ಅಂತ ಕ್ಷೇತ್ರ ಸಂಚಾರ ಮಾಡಬೇಕು. ತೀರ್ಥಾಟನೆ ಎನ್ನುವುದು ದೊಡ್ಡ ತಪ್ಪಿನ ಪ್ರಾಯಶ್ಚಿತ್ತ. ಶೋಕಿಗಾಗಿ ಹೋಗುವುದಲ್ಲ, ಮಜಾ ಮಾಡ್ಲಿಕ್ಕಲ್ಲ, ಅದು ಪಿಕ್ನಿಕ್ ಅಲ್ಲ. ತೀರ್ಥಕ್ಷೇತ್ರಕ್ಕೆ ಹೋಗುವುದು ಅಂದ್ರೆ ಒಂದು ಹೊತ್ತಿನ ಊಟ, ಸಿಕ್ಕಿದ್ರಲ್ಲಿ ಊಟ, ಮಲಗುವುದು ಮಂಚದಲ್ಲಿ ಅಲ್ಲ, ಪಲ್ಲಂಗದಲ್ಲಿ ಅಲ್ಲ, ನೆಲದಲ್ಲಿ. ಇಷ್ಟೆಲ್ಲ ಕಷ್ಟ ಉಂಟು. ಹೋದ ತೀರ್ಥದಲ್ಲಿ ಮಿಂದಿದ್ದೇನೆ ಬೆಳಿಗ್ಗೆ ಅಂದ್ರೆ ಬಿಡ್ಲಿಕ್ಕಿಲ್ಲ, ಮತ್ತೆ ಮಿಂದು ಮೀಬೇಕು. ಎಲ್ಲಿ ಎಲ್ಲಿ ತೀರ್ಥಗಳು ಸಿಗ್ತದೆ ತೀರ್ಥಾತಿಕ್ರಮ ನಡೆಸಬಾರದು. ಹೋಗ್ತಾ ಇದ್ದಾಗ 4-5 ತೀರ್ಥಗಳು ಸಿಕ್ಕಿದ್ದು, ಸ್ನಾನ ಮಾಡ್ಬೇಕು. ಆಗುವುದಿಲ್ಲ ಅಂತ ಬಿಡ್ಲಿಕ್ಕಿಲ್ಲ, ಯಾಕೆಂದ್ರೆ ತೀರ್ಥಾತಿಕ್ರಮ ಆಗುತ್ತೆ, ಇಲ್ದಿದ್ರೆ ಅಲ್ಲೇ ಕೂತ್ಕೊಳ್ಬೇಕು. ಅವನು ಒಂದು ಹೋಗುವಾಗ ಒಂದು ಕ್ಷೇತ್ರದಲ್ಲಿ 2-3 ದಿನಕ್ಕಿಂತ ಹೆಚ್ಚು ಕೂತ್ಕೊಳ್ಬಾರದು. ಅಲ್ಲಿ ಸುಮಾರು ಸಿಗುತ್ತೆ, ತುಂಬಾ ಭಕ್ತರು ಬರ್ತಾರೆ, ಊಟಕ್ಕೆ ಒಳ್ಳೇದಾಗುತ್ತೆ. ಇಲ್ಲ, ಅದಾಗುವುದಿಲ್ಲ. ಹೀಗೆ ಕ್ರಮ ಇದೆ. ತೀರ್ಥಾನಿ ಅನುಸರನ್ ಬಹುತ್ವಾ ಪರಿಮುಚ್ಯತೆ. ಯಾಕೆಂದ್ರೆ ನ ಕೆಮ್ಮಯಾನಿ ತೀರ್ಥಾನಿ ನ ದೇವಾಹ ಮೃಚ್ಛಿಲಾಮಯಾಹ ತೇ ಪುನಂ ತಿರುಗಾಲಯನ ದರ್ಶನಾ ದೇವ ಸಾಧವ.
ತೀರ್ಥಕ್ಷೇತ್ರ ಸಂಚಾರ ಹಿಂದಿನ ಕಾಲದಲ್ಲಿ ಹೆಚ್ಚು ಒತ್ತು ಕೊಟ್ಟು ಯಾಕೆ ಮಾಡಿಸ್ತಿದ್ರು ಅಂದ್ರೆ, ಬರೇ ತೀರ್ಥ ಅವಗಾಹನೆಗೋಸ್ಕರ ಅಲ್ಲ, ತೀರ್ಥ ಬರೇ ನೀರು ಅಲ್ಲ ಅದು ತಿಳ್ಕೊಳ್ಬೇಕಂತ. ಅದರೊಳಗೆ ದೇವತೆಗಳು ತುಂಬಿದ್ದಾರೆ, ಅಭಿಮಾನಿ ದೇವತೆಗಳು, ಅವರು ಇವನ ಪಾಪವನ್ನು ತೊಳಿತಾರೆ ಮುಳುಗುವ ಮೂಲಕ. ಜೊತೆಯಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಸಜ್ಜನರು ಇರ್ತಾರೆ, ಸಾಧುಗಳು, ಅವರ ಭೇಟಿಯಾಗ್ತದೆ, ಅವರ ಚರ್ಯೆ ನೋಡಿ ಇವನಿಗೆ ಅದು ಆದರ್ಶ ಆಗುತ್ತೆ. ಜೊತೆಯಲ್ಲಿ ಅವರ ಮಾತು ಕೇಳಿ ಮನಸ್ಸು ಪರಿವರ್ತನೆಗೊಳ್ಳುತ್ತದೆ. ತೀರ್ಥಕ್ಷೇತ್ರ ಸಂಚಾರ ಹೇಳಿದ್ದು ಸಾಧುವಿನ ದರ್ಶನಕ್ಕೆ, ದರ್ಶನದ ಜೊತೆಯಲ್ಲಿ ಅವನ ದರ್ಶನದ ಚಿಂತನೆಗೆ, ಜೊತೆಯಲ್ಲಿ ಮನಸ್ಸಿನ ಪರಿಪಕ್ವತೆಗೆ, ದೈಹಿಕವಾದ ಶಿಕ್ಷೆಗೆ, ಮಾಡಿದ ತಪ್ಪಿಗೋಸ್ಕರ ಅವನೇ ಮಾಡಿಕೊಂಡ ಒಂದು ಶಿಕ್ಷೆ. ಹೀಗೆ ಬಹಳ ಸುಂದರವಾಗಿ ಭೀಷ್ಮರು ಆಪದ್ಧರ್ಮ, ಇದು ಆಪದ್ಧರ್ಮ ಪರ್ವದಲ್ಲಿ ಮನುಷ್ಯ ತಪ್ಪು ಮಾಡಿದರೆ ಏನು ಮಾಡುವುದು ಅಂತ, ಆಪತ್ತು ಕಾಲದಲ್ಲಿ ಅಂತಹ ಧರ್ಮವನ್ನು ತೋರಿಸಿಕೊಡಬೇಕು ಎನ್ನುವುದಕ್ಕೆ ಹೇಳುತ್ತಾ ಇದ್ದಾರೆ. ಒಟ್ಟಾರೆ ಮನುಷ್ಯ ತಪ್ಪು ಮಾಡಲಿಕ್ಕೆ ಮೂಲ ಕಾರಣ ಒಂದುಂಟು ಅಂದ್ರೆ, ಲೋಭ ಏಕಃ ಮಹಾಗ್ರಾಹ, ಲೋಭಾತ್ ಪಾಪಂ ಪ್ರಸಜ್ಜತೆ. ಲೋಭವೇ ಒಂದು ದೊಡ್ಡ ಮೊಸಳೆ. ಅವನ ಕಾಲು ಎಳೆದದ್ದು ಯಾವುದು, ಅವ ಜಾರಿ ಬಿದ್ದದ್ದು ಯಾಕೆ, ಯಾಕೆ ಮೇಲಕ್ಕೆ ಹೇಳುತ್ತಾ ಇಲ್ಲ ಅಂದ್ರೆ, ಅವನು ಮಾಡಿಕೊಂಡಿರತಕ್ಕ ಒಂದು ತೊಂದರೆ ಲೋಭತನ. ಅದು ಲೋಭ ಅಂದ್ರೆ ಮೂರನೆಯದು, ಎರಡರ ಮರಿ. ಅದಕ್ಕೆ ತಂದೆ ತಾಯಿ ಇಬ್ಬರಿದ್ದಾರೆ, ಕಾಮ ಮತ್ತು ಕ್ರೋಧ ಅರದು ತಂದೆ ತಾಯಿಗಳು. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮ ಕ್ರೋಧ ತಥಾ ಲೋಭ ತಸ್ಮಾತ್ ಇದ ತ್ರಯಂ ತ್ಯಜೇತ್. ಇದನ್ನು ಕೃಷ್ಣ ಮೊದಲು ಹೇಳಿದ್ದ. ನರಕಕ್ಕೆ ಮೂರು ಬಾಗಿಲಂತೆ, ಸ್ವರ್ಗಕ್ಕೆ ಒಂದೇ ಬಾಗಿಲು. ಆ ಮೂರು ಬಾಗಿಲಲ್ಲಿ ಹೋದ್ರೆ ಸೀದಾ ನರಕಕ್ಕೆ ಹೋಗುತ್ತೆ. ಒಂದು ಕಾಮದ್ವಾರ, ಮತ್ತೊಂದು ಕ್ರೋಧ ದ್ವಾರ, ಇನ್ನೊಂದು ಲೋಭದ್ವಾರ. ಈ ಮೂರು ನರಕಕ್ಕೆ ಇರತಕ್ಕ ಹೆಬ್ಬಾಗಿಲು. ತ್ರಿವಿಧಂ ನರಕಸ್ಯೇದಂ ದ್ವಾರಂ, ಕಾಮ ಅಂದ್ರೆ ಆಸೆ, ಬಯಕೆಗಳು ಬರ್ತದೆ ಮನುಷ್ಯನಿಗೆ, ಆಸೆ ತಪ್ಪಲ್ಲ. ಮತ್ತೆ ಅತಿ ಆಸೆ, ಅದು ಅತಿಮಾನುಷ ಶಕ್ತಿವಂತನಿಗೆ ಅದು ತೊಂದರೆ ಇಲ್ಲ, ಅತಿ ಆಸೆಗೂ ಯೋಗ್ಯತೆ ಅತಿ ಇರಬೇಕು. ಆದ್ರೆ ದುರಾಸೆ ಅದು ಬರಬಾರ್ದು. ದುರ್ಯೋಧನನಿಗೆ ರಾಜಸೂಯಾಗ ನೋಡಿ, ಅವನೆಯಲ್ಲಿ ಸಂಪತ್ತು, ಬಂದವರ ಕರವನ್ನು ಪಡೆದದ್ದು ಅವನೇ. ನಾನು ಕೈಯಿಂದ ಪಡೆದು ಸೋತು ಹೋಗ್ತಿದ್ದೆ, ಆದ್ರೆ ಜನರ ಸಾಲ ಮಾತ್ರ ಖಾಲಿ ಆಗ್ತಿರ್ಲಿಲ್ಲ ಅಂತ ನಾನು ಧೃತರಾಷ್ಟ್ರನಿಗೆ ಬಂದು, ಯಾರು ಸಾವಿರಕ್ಕಿಂತ ಕಡಿಮೆ ಕೊಡ್ಲಿಲ್ಲ ಅಂತ ನಾವು ಆ ಕಾಲದಲ್ಲಿ. ಹಾಗೆ ದುರ್ಯೋಧನನಿಗೆ ಆಸೆ ಬಂತು, ನನಗೂ ದುಡ್ಡು ಬೇಕು ಅಂತ ಧೃತರಾಷ್ಟ್ರನಲ್ಲಿ ಹೇಳಿದ ಅಪ್ಪ ಅಂತ ಹೇಳಿಕೊಂಡು. ಆಯ್ತು ಅಂದ ಧೃತರಾಷ್ಟ್ರ, ನೀನು ರಾಜಸೂಯ ಮಾಡು, ನೀನು ಸಂಪತ್ತು ಹೇರಳವಾಗಿ ಪಡೆ. ಅಲ್ಲ, ನನಗೆ ಅವರಿಗಿಂತ ಹೆಚ್ಚು ಬೇಕು ಅಂದ. ಆದಿ ಅವರ ಹತ್ರ ಕೊಡ್ಲಿಕ್ಕೆ ಹೇಳುವ, ಪಾಂಡವರು ಕೇಳಿದ್ರೆ ಇಲ್ಲೇ ಹೇಳುವುದಿಲ್ಲ, ಹೇರಳವಾದ ಸಂಪತ್ತಿನ ಕೊಡ್ತಾರೆ, ಹೆಚ್ಚಿಗೆ ಸಂಪತ್ತ, ನೀವು 100 ಜನ ಇದ್ದೀರಿ. ಆಹಾ ಅಂದ, ಮತ್ತೆ ಅತ್ಯಾಸೆಯೂ ಆಯ್ತು ಅಂದ ಧೃತರಾಷ್ಟ್ರ. ಅವನಿಗೆ ದುರಾಸೆ ಮೂಡಿತು, ಪಾಂಡವರದ್ದೇ ಬೇಕು ಅಂದ. ಇದು ಕಷ್ಟ, ಇದಾಗುವುದಿಲ್ಲ, ನಮಗೆ ಕಾರು ಬೇಕು. ಯಾಕೆಂದ್ರೆ ಅವರಿಗೆ ಹೊಟ್ಟೆ ಉರಿಯಬೇಕು ನಾವು ಹೋಗುವಾಗ ಅದರಲ್ಲಿ, ಮತ್ತೆ ಅವರಿಗಿರಬಾರದು, ಇದ್ರೆ ಹೊಟ್ಟೆ ಉರಿಯುದಿಲ್ಲ ಅವರಿಗೆ. ಪಕ್ಕದ ಮನೆಯವರು ಇಲ್ಲದ್ದು ನಮ್ಮಲ್ಲಿ ಇದ್ದು ಅವರ ಎದುರು ನಾವು ಹೋಗಬೇಕು, ಆಗ ನಮಗೆ ಕಾರಿನ ಮಜಾ, ಇಲ್ಲದಿದ್ರೆ ಇಲ್ಲ, ಮತ್ತೆ ಯಾರಿಗೆ ಬೇಕು ಇಲ್ಲದಿದ್ರೆ. ಹೀಗೆ ಕ್ರಮನವು, ಇದು ದುರಾಸೆ ಅಂತ, ಇದು ಲೋಭ. ಕಾಮ ಬಯಕೆಗಳು ಬಂದಾಗ, ಆಸೆ ಅಂಕುರಿಸಿದಾಗ, ಅತ್ಯಾಸೆಗೆ ತೆರಳಿ ಕಡೆಗದು ದುರಾಸೆಯ ರೂಪದಲ್ಲಿ ನಮ್ಮನ್ನು ಮುತ್ತುತ್ತದೆ. ಇದಕ್ಕೆ ಕಾಮ ಅಂತಾರೆ. ಬಯಕೆ ಎನ್ನುವುದು ಬರೇ ಆಸೆ, ಅದು ತಪ್ಪಲ್ಲ. ಅದು ನಮ್ಮನ್ನು ಮೆತ್ತಿಕೊಳ್ಳುವುದು ಯಾವಾಗ ಅಂದ್ರೆ, ಅದು ದುರಾಸೆಯ ರೂಪದಲ್ಲಿ ಬಂದಾಗ. ಇದು ಒಂದೊಮ್ಮೆ ಆಗದೇ ಇದ್ರೆ ಸಿಟ್ಟು ಬರ್ತದೆ ಮನುಷ್ಯನಿಗೆ, ಜಿದ್ದು ಹೇಳುತ್ತದೆ. ಆಗುದಿಲ್ಲ ಅಂದ್ರೆ ಎಂತದು, ಒಂದು ಕೈ ನೋಡುತ್ತೇನೆ, ಅದು ಕ್ರೋಧ. ಕಾಮ ಬಲಿತಾಗ, ಕಾಯಿ ಹಣ್ಣಾದಾಗ ಕ್ರೋಧಾಸುರ ಅಲ್ಲಿ ಹುಟ್ಟಿ ಬರ್ತಾನೆ. ಹಣ್ಣು ಮಾಗಿದರೆ, ಮಾಗಿದ ಹಣ್ಣು ಮತ್ತೆ ಮರದಲ್ಲಿ ಜೋತಾಡಿದರೆ, ನಮ್ಮ ಮನಸ್ಸಿನಲ್ಲಿ ಈ ಕಾಮ ಅದು ಸಿಡಿದು ನಿಂತರೆ ಅದರಲ್ಲಿ ಹುಳ ಆಗತ್ತೆ, ಅದೇ ಕ್ರೋಧ. ಸಿಟ್ಟು ಅದು ಆವರಿಸ್ತದೆ ಅಲ್ಲಿ ಹಣ್ಣಿನಲ್ಲಿ. ಈಗ ಓಟೆಯೂ ಇಲ್ಲ, ಅಲ್ಲಿ ಒಳಗೆ ರಸವೂ ಇಲ್ಲ, ಎಲ್ಲವೂ ಪ್ರಾಣಿಯಾಗಿ ಬಿಡುತ್ತದೆ, ತುಂಬಿಕೊಳ್ಳುತ್ತದೆ, ಅದು ಕ್ರೋಧ. ಮನಸ್ಸು ಕೊಳೆಯುತ್ತೆ, ದೇಹ ಬಾಡುತ್ತೆ, ಕ್ರೋಧ ಹೊರಗೆ ಇಣುಕತ್ತೆ. ಈ ಕ್ರೋಧ ಕೆಲಸ ಮಾಡುತ್ತದೆ ಕಡೆಗೆ, ಕೆಲವರಿಗೆ ಕೆಲವರನ್ನು ಅದೇ ತಿಂದು ಬಿಡುತ್ತದೆ. ಒಂದೊಮ್ಮೆ ಕ್ರೋಧ ಕೆಲಸ ಮಾಡಿತು, ಸಿಟ್ಟಿನಿಂದ ತನ್ನ ಆಸೆಯನ್ನು ಪೂರೈಸಿಕೊಂಡ, ಆದರೆ ಲೋಭ ಹೇಳುತ್ತದೆ ಮತ್ತೆ ಅಲ್ಲಿ ಬರುದು. ಲೋಭಕ್ಕೆ ಅವಕಾಶ ಯಾವಾಗ ಅಂದ್ರೆ, ಸಿಟ್ಟು ಕೆಲಸ ಮಾಡಿಕೊಟ್ಟಾಗ. ನಾನು ಗೆದ್ದ ಇಲ್ವಾ,
ಇನ್ಯಾರಿಗೆ ಹೆದರಬೇಕು? ಅದರ ಮೇಲೆ ಪ್ರಭುತ್ವವನ್ನು ಸ್ಥಾಪಿಸ್ತಾನೆ, ಬೇಡದಿದ್ದ ಆಸೆಗಳಿಗೋಸ್ಕರ ಮತ್ತೆ ನಾಲಿಗೆ ಚಾಚ್ತಾನೆ. ಈ ಲೋಭ ಪಟ್ಟವ, ಲೋಭಿಯಾದವ, ಕಂಜೂಸ್ ಯಾರಿದ್ದಾನೆ, ಜಿಪುಣಿ, ಅವನು ಯಾರಿಗೂ ಯಾವುದನ್ನು ಬಿಟ್ಟುಕೊಡುವುದಿಲ್ಲ, ಎಲ್ಲರದ್ದು ತನಗೆ ಬೇಕು ಅಂತ ಶುರು ಮಾಡ್ತಾನೆ ಒಂದೊಂದನ್ನು. ಇದನ್ನು ಹೇಳಿದರು, ಲೋಭ ಏವ ಮಹಾಗ್ರಹ, ಒಂದೇ ಒಂದು ಮನುಷ್ಯನ ಕಾಲಿ ಎಳೆಯುವ ದೊಡ್ಡ ಮೊಸಳೆ, ಕ್ರೊಕೊಡೈಲ್, ಆ ಮೊಸಳೆ ಇದು ಒಂದೇ ಲೋಭ. ಅದರಿಂದಾಗಿ ಮನುಷ್ಯ ಸಾಯ್ತಾನೆ, ಅದರಿಂದ ಆತ ಲೋಭಕ್ಕೆ ಬಲಿಯಾಗಬಾರದು ಅಂತ ಹೇಳಿದರು. ಅಪಧರ್ಮದ ಕೆಲವು ಮಾತುಗಳು. ಇನ್ನು ಮುಂದಕ್ಕೆ ಇನ್ನೊಂದು ಪರ್ವ ಉಂಟು, ಮೋಕ್ಷ ಧರ್ಮ ಪರ್ವ. ಮೋಕ್ಷ ಧರ್ಮ ಪರ್ವ ಅಂದ್ರೆ ಬಿಡುಗಡೆಯ ಹಾದಿ. ನಾವಿಲ್ಲಿಂದ ತೆರಳಬೇಕು, ಯಾಕೆಂದ್ರೆ ಕಡೆಗೆ ಒಂದು ಅಪಧರ್ಮದಲ್ಲಿ ಪಾಂಡವರದ್ದೊಂದು ಸಂವಾದ ಆಯ್ತು, ಭೀಷ್ಮನ ಉಪದೇಶ ಅಲ್ಲ, ಅಲ್ಲಿಂದ ದಿನ ಕೇಳಿಕೊಂಡು ಬರ್ತಾರೆ, ಒಳಗೆ ಇವರೊಂದು ಚರ್ಚೆ ಮಾಡ್ತಾರೆ. ಈ ಚರ್ಚೆ ಅಪಧರ್ಮದ ಕಡೆಯಲ್ಲಿ ಉಂಟು. ಆ ಚರ್ಚೆಯಲ್ಲಿ ಧರ್ಮರಾಜನ ಪ್ರಶ್ನೆ, ಪುರುಷಾರ್ಥದಲ್ಲಿ ಯಾವುದು ಶ್ರೇಷ್ಠ ಅಂತ. ಪುರುಷಾರ್ಥ ಹೇಳುವುದಿಲ್ಲವ, ಧರ್ಮಾರ್ಥ ಕಾಮಗಳಲ್ಲಿ ಯಾವುದು ದೊಡ್ಡದು ಅಂದ. ವಿದುರ ಇದ್ದಾನೆ, ವಿದುರ ಹೇಳುತ್ತಾನೆ, ಧರ್ಮ ಏಕಃ ಗುಣಜ್ಯೇಷ್ಠ, ಮಧ್ಯಮಸ್ತು ಅರ್ಥ ಉಚ್ಯತೆ, ಕಾಮಃ ಯವೀಯಾನ್ ಇತಿ ಹಿ ಪ್ರವದಂತಿ ಮನೀಷಿಣಃ. ತಿಳಿದವರು, ಜ್ಞಾನಿಗಳು, ಚಿಂತಕರು ಹೀಗೊಂದು ಪಟ್ಟಿ ತಯಾರು ಮಾಡಿದ್ದಾರೆ. ವಿದುರ ಹೇಳು ಏನು ಅಂದ್ರೆ, ಧರ್ಮವೇ ಪ್ರಧಾನ, ಅರ್ಥ ಅದು ಮಧ್ಯದಲ್ಲಿ ಉಂಟು, ಕಾಮ ಅದು ಕಡೆಗೆ. ಅದು ಸರಿಯಾಗಿ ಉಂಟಂದನು, ಧರ್ಮ ಅರ್ಥ ಕಾಮ, ಅದು ಚರ್ಚೆ ಬಂದದ್ದು ಹಾಗೆ. ಆದ್ರೆ ಅದರ ಮೂರ ಬಗ್ಗೆ ವಿದುರ ಸ್ಥಾನ ನಿರ್ದೇಶ ಮಾಡಿದ. ಇದು ಶಾಸ್ತ್ರಜ್ಞರು ಪ್ರಾಚೀನರು ಚಿಂತನೆ ಮಾಡಿ ಹೇಳಿದ ಕ್ರಮ, ಧರ್ಮವೇ ಪ್ರಧಾನ, ಅರ್ಥ ಸೆಕೆಂಡರಿ, ಮತ್ತೆ ಕಾಮ ಅದು ಕಡೆಗೆ ಪರ್ಶ್ಯ, ಅದಕ್ಕೆ ಜಾಗ ಸರಿ ಇಲ್ಲ ಹೀಗೆ ಹೇಳಿದ. ನಮಗೊತ್ತು ಅರ್ಜುನ ಎಂತವನು ಅಂತ, ಅವನು ತೀರಾ ಎಕನಾಮಿಸ್ಟ್, ಆ ಕಾಲದ ದೊಡ್ಡ ಅರ್ಥಶಾಸ್ತ್ರಜ್ಞವ. ಅವನಿಗೆ ಅಸಮಾಧಾನ ಆಯ್ತು ಇದೆಂತದ್ದು. ಇದರ ಮುಂದಕ್ಕೂ ಕೂಗ್ತಾನೆ ಇನ್ನೊಂದ್ ಸರ್ತಿ ಬಂದಾಗ, ಅದನ್ನು ಹೇಳುತ್ತಾರೆ ಉಳಿದವರು, ಧರ್ಮಾದರ್ಥಶ್ಚ ಕಾಮಶ್ಚ ಸಖಿಮರ್ಥನ್ನ ಸೇವ್ಯತೆ ಉದ್ಧೃತ್ಯ ಭುಜಮುಚ್ಯತೆ ಅಂತಾನೆ. ನಾನು ತೋಳೆತ್ತಿ ಕೂಗ್ತಾ ಇದ್ದೇನೆ, ನನ್ನ ವಾಕ್ಯ ಯಾರು ಕೇಳುತ್ತಾ ಇಲ್ಲ, ಧರ್ಮದಿಂದಲೇ ಅರ್ಥ ಸಂಪಾದನೆ, ಧರ್ಮದಿಂದಲೇ ಬಯಕೆಗಳ ಪೂರೈಕೆ, ಆದ್ರೆ ಯಾಕೆ ಧರ್ಮವನ್ನು ಜನ ಆಚರಿಸುವುದಿಲ್ಲ ಅಂತ ಜೋರು ಮಾಡ್ತಾನೆ ವಿದುರ. ಆದ್ರೆ ಇಲ್ಲಿ ಅರ್ಜುನ ಹೇಳ್ತಾನೆ, ಅರ್ಥವೇ ಶ್ರೇಷ್ಠ ಅಂತಾನೆ. ಯಾಕೆ ಅಂದ್ರೆ, ಅರ್ಥಸ್ಯ ಅವಯವವು ಏತವು, ಅರ್ಥದ ಎರಡು ಕೊಂಡಿಗಳು ಇದ್ದಾಗೆ, ಅವಯವಗಳು, ಅಂಗಗಳು, ಅದು ಅಂಗಿ ಪ್ರಧಾನ ಅರ್ಥ, ಅದಕ್ಕೆ ಎರಡು ಅಂಗಗಳು ಅವಯವಗಳು ಇದು. ಧರ್ಮ ಕಾಮೌ ಇತಿ ಶ್ರುತಿ ಹಿ ಅಂತಾನೆ, ಅದು ವೇದ ಅಂತಾನೆ. ಅವನು ತಿಳಿದವರು ಹೇಳ್ತಾರೆ ಅಂದ್ರೆ, ವೇದವೇ ಹೀಗೆ ಒಪ್ಪಿಗೆ ಕೊಟ್ಟಿದೆ ಅಂತಾನು ಅರ್ಜುನ. ಮಾತು ಬಾಯಿ ಮುಚ್ಚಿದಾನೆ, ಅರ್ಥದಿಂದಾಗಿ ಧರ್ಮ ಸಿಗುವಂಥದ್ದು. ಧರ್ಮ ಮಾಡಬೇಕಾದ್ರೂ ದುಡ್ಡು ಬೇಕು, ಅರ್ಥ ಇದ್ದಾಗ ಕಾಮವೂ ಸಿಗುತ್ತೆ. ಅದನ್ನ ಸರಿ ನೋಡಿಕೊಂಡ್ರೆ, ಅರ್ಥ ಎನ್ನುವುದಕ್ಕೆ ಎರಡು ರೆಕ್ಕೆ ಇದ್ದ ಹಾಗೆ, ಧರ್ಮ ಮತ್ತು ಕಾಮ. ಅರ್ಥ ಇಲ್ಲದಿದ್ದರೆ ಈಚೆ ಬದಿಯಿಂದ ಧರ್ಮವೂ ಕುಸಿತ, ಆಚೆಯಿಂದ ಕಾಮವೂ ಎಟುಕದು. ಅದರಿಂದ ಕಾಮ ಭಯ ಬೇಕು, ಧರ್ಮ ಇರಬೇಕು ಅಂದ್ರೆ ದುಡ್ಡು ಅದಕ್ಕಿಂತ ಮೊದಲು ಇರಬೇಕು. ಅರ್ಥಸ್ಯವಯವೂ ಏತವು ಧರ್ಮ ಕಾಮವು ಇತಿ ಶ್ರುತಿ. ನಕುಲ ಸಹದೇವರು ಅವರು ಕೆಲವೊಮ್ಮೆ ಸಮಸ್ಯೆ ಬಂದಾಗ ಸಹದೇವ ಭೀಮನ ಅಭಿಪ್ರಾಯಕ್ಕೆ ಬರ್ತಾನೆ. ಭೀಮನ ಹಾಗೆ ಅವನು ಬಲಿಷ್ಠ, ಬಲದ ಬಗ್ಗೆ ಅವನಿಗೆ ಹೆಚ್ಚು ಧೈರ್ಯ ಉಂಟು, ಕಾನ್ಫಿಡೆನ್ಸ್ ಉಂಟು, ಆತ್ಮವಿಶ್ವಾಸ ವ್ಯಕ್ತಿಯ. ನಕುಲ ಕೆಲವೊಮ್ಮೆ ಧರ್ಮಜನ ಹತ್ರ ವಾಲ್ತಾನೆ, ಕೆಲವೊಮ್ಮೆ ಅರ್ಜುನನ ಹತ್ರ ವಾಲ್ತಾನೆ. ನಕುಲನ ವ್ಯಕ್ತಿತ್ವದ ಕ್ರಮ ಹಾಗೆ, ಸಹದೇವ ಹೆಚ್ಚಾಗಿ ಭೀಮನ ಹತ್ರ ವಾಲ್ತಾನೆ, ಅರ್ಜುನ ಹತ್ರ ವಾಲ್ತಾನೆ. ನಕುಲ ಧರ್ಮಜನ ಹತ್ರ ವಾಲ್ತಾನೆ, ಅರ್ಜುನ ಹತ್ರ ವಾಲ್ತಾನೆ. ಇವರಿಬ್ಬರ ಯಮಳರಲ್ಲಿರತಕ್ಕ ಒಂದು ಕ್ರಮ ಭಾರತ ನೋಡಿದಾಗ ಕಾಣುತ್ತೆ. ಈಗ ಉತ್ತರ ಕೊಡುವಾಗ ಆಚೆ ವಿದುರನ ಹಾಗೂ ಅಲ್ಲ, ಈಚೆ ಅರ್ಜುನನ್ನು ಬಿಡುವುದಿಲ್ಲ, ಹಾಗೆ ಮಾತಾಡಿ ಬಿಡ್ತಾನೆ. ಅನರ್ಥಸ್ಯ ಕುತಃ ಕಾಮಃ, ಒಬ್ಬನಲ್ಲಿ ದುಡ್ಡಿಲ್ಲ ಇಟ್ಟುಕೊಳ್ಳುವ, ಹೇಗೆ ಅವನ ಬಯಕೆಯನ್ನು ಪೂರೈಸಿಕೊಳ್ಳುವ ಅಂದ್ರೆ ಏನಾಯ್ತು, ದುಡ್ಡು ಮಾಡಬೇಕು ಅಂತ ಅರ್ಜುನನ ಪಕ್ಷ ಸೇರಿದಾಗ ಆಯ್ತು. ಮತ್ತೆ ಮೆಲ್ಲ ಹೇಳ್ತಾನೆ, ತಥಾರ್ಥೋ ಧರ್ಮಿಣ ಕುತಃ, ಒಬ್ಬ ಅಧರ್ಮಿಗೆ ಹೇಗಾದ್ರೂ ದುಡ್ಡು ಬರ್ತದೆ ಕೇಳ್ತಾನೆ. ಅಂದ್ರೆ ಆ ಕಾಲದಲ್ಲಿ ಅಧರ್ಮ ಮಾರ್ಗದಿಂದ ದುಡ್ಡು ಸಂಪಾದನೆ ಅಂತ ಒಂದು ಇರಲಿಲ್ಲ. ನಾವು ಈ ಕಾಲದಲ್ಲಿ ಯೋಚನೆ ಮಾಡಿದ್ರೆ ಅವನ ವಾಕ್ಯಕ್ಕೆ
ಅರ್ಜುನನ ಪರವಾದ ಅರ್ಥವೂ ಬರ್ತದೆ. ಹೇಗಾದ್ರೂ ಮಾಡಿ ದುಡ್ಡು ಮಾಡಪ್ಪ ಅಂತ ಅಂದ್ರೆ ಒಂದು ಕಡೆಯಿಂದ ಅರ್ಜುನನ ಪಕ್ಷವನ್ನು ಸ್ವೀಕಾರ ಮಾಡಿದಂತೆ, ಇನ್ನೊಂದು ಕಡೆಯಿಂದ ವಿದುರ ಪಕ್ಷವನ್ನು ಸ್ವೀಕಾರ ಮಾಡಿದಂತೆ. ಧರ್ಮ ಇಲ್ಲದವನಿಗೆ ದುಡ್ಡಿಲ್ಲ, ದುಡ್ಡಿಲ್ಲದವನಿಗೆ ಕಾಮ ಇಲ್ಲ ಅಂದ್ರೆ ಏನಾಯ್ತು? ಧರ್ಮ ಅರ್ಥ ಕಾಮ ಅಂತ ಆಯ್ತು. ವಿದುರನ ಹಾಗೆ ಹೇಳುವಾಗ ಏನು ಹೇಳಿದ್ದ ಮೊದಲು, ಅನರ್ಥಸ್ಥೆ ಕುತಕ್ ಕಾಮ, ದುಡ್ಡಿಲ್ಲದಿದ್ರೆ ಬಯಕೆ ಹೇಗಾಗುತ್ತೆ? ಅದನ್ನು ದುಡ್ಡು ಪ್ರಧಾನ, ಮತ್ತೆ ಕಾಮ ಎರಡನೇ ಸೀಟ್ ಅವನು ಕೊಡುವುದು ಕಾಮಕ್ಕೆ. ಅರ್ಜುನ ಮೊದಲ ಸೀಟ್ ಅರ್ಥಕ್ಕೆ ಕೊಟ್ಟ, ಮತ್ತೆ ಧರ್ಮ ಕಾಮ ಅಂದ. ಇವ ಮೊದಲನೇ ಸೀಟ್ ಅರ್ಥಕ್ಕೆ ಕೊಟ್ಟ, ಎರಡನೇದು ಕಾಮ ಅಂದ. ಇದ್ರೆ ಅವ್ರು ಕೊಡತಕ್ಕ ಪ್ಲೇಸ್ಗಳು, ದುಡ್ಡಿದ್ರೆ ಮೊದಲು ಮನುಷ್ಯ ವಿನಿಯೋಗಿಸುವುದನ್ನು ಕಾಮಕ್ಕೆ ಬಯಕೆಗೆ. ಈಗ ಒಂದು 10,000 ಸಿಕ್ಕಿತ್ತು, ಎಂತ ಬೇಕಂತೆ ಎಂದು ಮನೆಯಲ್ಲಿ ಬಂದು ಕೇಳ್ತಾನೆ ಯಾವ್ದು ತಗೊಳುವ ಅಂತ. ಎಲ್ಲ ತೀರ್ಮಾನ ಆದ ನಂತರ ಕಡೆಗೆ ಒಂದ್ ಸತ್ಯನಾರಾಯಣ ಪೂಜೆ ಮಾಡಿಸುವ ಅಂತ ಕಡೆಗೆ. ಅದು ಮನೆಯಲ್ಲಿ ಏನು ಬೇಕು ಈಗ ನೆಸೆಸರಿ ಅದನ್ನು ಮೊದಲು ತಕ್ಕೊಂಡು ಆ ನಂತರ ಧರ್ಮಕ್ಕೆ. ಇವ ಹೇಳೋದು ನಕುಲ ಸಹದೇವರ ವಾಕ್ಯ ಹಾಗೆ ಉಂಟು, ಅರ್ಥ ಕಾಮ ಧರ್ಮ. ಭೀಮಸೇನೆ ಹೇಳ್ತಾನೆ ಇಲ್ಲಿ, ಇವತ್ತು ಭಾರತದ ಮೇಲೆ ಭೀಮಸೇನನ ಈ ವಾಕ್ಯಕ್ಕೆ ಬಹಳ ಮಹತ್ವ. ನಾಕಾಮಃ ಕಾಮಯತ್ಯರ್ಥಂ ನಾಕಾಮಃ ಧರ್ಮಮಿಚ್ಛತಿ ನಾಕಾಮಃ ಕಾಮಯಾನೋಸ್ತಿ ತಸ್ಮಾತ್ ಕಾಮಃ ಪ್ರಶಸ್ಯತೆ ಅಂತ. ಈ ಭೀಮನ ವಾಕ್ಯ ಕೇಳಿಯೇ ಬಹಳ ಜನರಿಗೆ ಭೀಮನ ವಿರೋಧಿಗಳು ಅಂತ ಇದ್ದಾರೆ. ಭಾರತ ಓದಿದವರು ಭೀಮನ ವಿರೋಧಿಗಳು ಇದ್ದಾರೆ. ಅಂದ್ರೆ ಭೀಮನ ವ್ಯಕ್ತಿತ್ವವನ್ನು ಚೆನ್ನಾಗಿ ಅರಿಯದವರು ಬಹಳ ಕಷ್ಟ, ಏನು ಮಾಡ್ಲಿಕ್ಕೆ ಬರುವುದಿಲ್ಲ ಅಂತವರನ್ನು. ಎಲ್ಲ ವಿಷಯದಲ್ಲಿಯೂ ಭೀಮಸೇನ ಮೊದಲಿಗ ಎನ್ನುವ ವಾಕ್ಯವನ್ನು ಭಾರತವೇ ಕೊಡ್ತದೆ. ದುರ್ಯೋಧನನೇ ಹೇಳಿದ್ದ, ತತ್ವಜ್ಞಾನೇ ವಿಷ್ಣು ಭಕ್ತೌ ಸ್ಥೈರ್ಯೇ ಧೈರ್ಯೇ ಪರಾಕ್ರಮೇ ವೇಗೇ ಚ ಲಾಘವೇ ಚೈವ ಪ್ರಲಾಪಸ್ಯ ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನೆಯೋರುಭಯೋರಪಿ ಪಾಂಡಿತ್ಯೇ ಚ ಪಟತ್ವೇ ಚ ಶೂರತ್ವೇ ಚ ಬಲೇಪಿ ಚ. ಇದಕ್ಕೆ ಅರ್ಥ ವಿವರಿಸಬೇಕಾಗಿಲ್ಲ, ಗೊತ್ತಾಗುತ್ತೆ ಶಬ್ದಗಳು ಹೇಗೆ ಉಂಟು. ಆದ್ರೆ ಒಂದು ಹೇಳಬೇಕಾಗತ್ತೆ, ಭೀಮಸೇನೆ ಎಲ್ಲದರಲ್ಲಿಯೂ ಮುಂದೆ, ಒಂದರಲ್ಲಿ ಮಾತ್ರ ಹಿಂದೆ ಅಂತ. ಯಾವುದು ಅಂದ್ರೆ ನಾವು ಯಾವುದರಲ್ಲಿ ಮುಂದೆಯೋ ಅದು ಅವನದರಲ್ಲಿ ಹಿಂದೆ, ನಾವು ಯಾವುದರಲ್ಲಿ ಹಿಂದೆಯೋ ಅದರಲ್ಲೆಲ್ಲ ಅವನು ಮುಂದೆ. ತತ್ವಜ್ಞಾನೇ ವಿಷ್ಣು ಭಕ್ತವು ಸ್ಥೈರ್ಯೇ ಕಾನ್ಫಿಡೆನ್ಸ್, ಧೈರ್ಯೇ ಒಂದು ಸ್ಥೈರ್ಯ ಅಂದ್ರೆ ಕನ್ವಿಕ್ಷನ್, ಧೈರ್ಯ ಅಂದ್ರೆ ಕಾನ್ಫಿಡೆನ್ಸ್, ಸ್ಥೈರ್ಯೇ ಧೈರ್ಯೇ ಪರಾಕ್ರಮೆ ವೇಗೇ ಚ ಲಾಘವೇ ಚೈವ. ಲಾಘವ ಅಂದ್ರೆ ಹಿಂದೆ ಹೇಳಿದ್ದೆ ಚುರುಕುತನ ಅಂತ. ಪ್ರಲಾಪಸ್ಯ ಚ ವರ್ಜನೆ, ನೋಡಿ ಎಲ್ಲದರಲ್ಲಿ ಮುಂದೆ ಅಂದಾಗ ಒಂದನ್ನು ಹೇಳಿದ್ರು, ಪ್ರಲಾಪ ಬಿಟ್ಟವರಲ್ಲಿ ಮೊದಲಿಗೆ ಅವನು ಅಂತ. ಪ್ರಲಾಪ ಅಂದ್ರೆ ಪಟ್ಟಾಂಗ, ಪಟ್ಟಾಂಗ ಬಿಟ್ಟವರಲ್ಲಿ ಭೀಮ ಮೊದಲಿಗ. ತತ್ವಜ್ಞಾನದಲ್ಲಿ ವಿಷ್ಣು ಭಕ್ತಿಯಲ್ಲಿ ಧೈರ್ಯದಲ್ಲಿ ಸ್ಥೈರ್ಯದಲ್ಲಿ ಭೀಮ ಮೊದಲಿಗ, ಪಟ್ಟಾಂಗ ಬಿಟ್ಟವರಲ್ಲಿಯೂ ಮೊದಲಿ, ಪಟ್ಟಾಂಗದಲ್ಲಿ ಅಲ್ಲ. ನಾವಾದ್ರೆ ನೋಡಿ ಇದರಲ್ಲೆಲ್ಲ ತತ್ವಜ್ಞಾನ ಬಿಟ್ಟವರಲ್ಲಿ, ವೈರಾಗ್ಯ ಬಿಟ್ಟವರಲ್ಲಿ, ಭಕ್ತಿ ಇಲ್ಲದವರಲ್ಲಿ ನಾವು ಮೊದಲಿಗರು, ಮತ್ತೆ ಪಟ್ಟಾಂಗದಲ್ಲಿ ಮೊದಲಿರುತ್ತೆ. ಅದು ಬಿಟ್ಟದ್ರಲ್ಲಿ ಇದು ಇದ್ದದ್ರಲ್ಲಿ ಪ್ರಲಾಪಸ್ಯ ಚ ವರ್ಜನೆ, ವ್ಯರ್ಥವಾಗಿ ಮಾತುಕತೆಯನ್ನೇ ಆಡುವುದಿಲ್ಲಂತೆ ಭೀಮ. ಬಿಗು ಮೌನ, ಯಾಕೆ ಮೋರೆಯಲ್ಲಿ ಗಂಭೀರತನ ಉಂಟು ಅಂತಲ್ಲ, ಮನದೊಳಗೆ ಚಿಂತನೆ ಉಂಟು ಅಂತ ಅರ್ಥ. ಮಡುಗಟ್ಟಿದೆ, ಎಷ್ಟು ಹೊತ್ತು ನೋಡಿದ್ರೆ ಭಗವಂತನ ಚಿಂತನೆಯಲ್ಲಿ ರತನಾಗ್ತಾನೆ, ಯಾರ ಸುದ್ದಿಗೂ ಹೋಗುವುದಿಲ್ಲ. ಆದರೆ ಧರ್ಮವನ್ನು ಮಾತ್ರ ನಿಷ್ಠುರವಾಗಿ ಪಾಲಿಸುವುದು ಅಂದ್ರೆ ಭೀಮ ಮಾತ್ರ, ಉಳಿದವರಿಗೆ ದಾಕ್ಷಿಣ್ಯ ಧರ್ಮ. ಧೃತರಾಷ್ಟ್ರ ಶಾರದಕ್ಕೆ ದುಡ್ಡು ಕೇಳಿದ್ರೆ, ಅನ್ಯಾಯ ಮಾಡಿ ದೇಶವನ್ನು ಲೂಟಿಗೈದ ಅಯೋಗ್ಯರಿಗೋಸ್ಕರ ಶ್ರಾದ್ಧ ಮಾಡ್ತೇನೆ ಅಂದ್ರೆ, ಇದು ರಾಜ್ಯದ ದುಡ್ಡು, ಬೊಕ್ಕಸದ ದುಡ್ಡು, ಪ್ರಜೆಗಳದ್ದು, ದುಷ್ಟರ ಮೆರವಣಿಗೆಗಿರುವಂತದ್ದಲ್ಲ, ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತ ಭೀಮ. ಅದನ್ನ ನೋಡಿ ಕೆಲವರಿಗೆ ಅಯ್ಯ ಇಂತಹ ವ್ಯಕ್ತಿಯೋ ಅಂತ ಕಾಣುತ್ತೆ, ಅವನದಕ್ಕೆ ಕಾರಣ ಕೊಡ್ತಾನೆ. ಇದು ಸಮಾಜ ಧರ್ಮ. ಕ್ಷತ್ರಿಯರಲ್ಲಿ ತಂದೆ ತಾಯಿ ಮಕ್ಕಳು ಬಂಧು ಅಂತ ಪ್ರಶ್ನೆ ಇಲ್ಲ. ಇವತ್ತು ನಮ್ಮ ಮನೆಯ ಗೌಜಿಗೋಸ್ಕರ ಬೊಕ್ಕಸದ ದುಡ್ಡು ತೆಗೆಯುವುದಂದ್ರೆ ರಾಜ ನಾಲಾಯಕ ಒಂದು ಜನ ಅಂತಾರೆ, ಇದು ಪ್ರಜೆಗಳ ಕಾಸು, ನನ್ನದಲ್ಲ, ಕೊಡ್ಲಿಕ್ಕೆ ಆಗುವುದಿಲ್ಲ. ಅವನ ಥಿಯರಿ ನಾವು ಓದಿಕೊಂಡ್ರೆ ಭೀಮನ ನಿಷ್ಠುರತೆ ಯಾಕೆ ಅಂತ ಕಾಣುತ್ತೆ. ಶುದ್ಧೇ ಭಾಗವತೆ ಧರ್ಮಿ ನಿರತೋ ಯದ್ ಬೃಕೋದರ, ನಿಷ್ಠುರವಾದ ಧರ್ಮವನ್ನು ಆಚರಣೆ ಮಾಡುವುದರಲ್ಲಿ ದಾಕ್ಷಿಣ್ಯ ಇಲ್ಲ, ಕಾಂಪ್ರಮೈಸ್ ಇಲ್ಲ ಧರ್ಮದ ಜೊತೆಯಲ್ಲಿ. ಆಗ್ಲಿ ಪರವಾಗಿಲ್ಲ, ಅದಿಲ್ಲ, ದಾಕ್ಷಿಣ್ಯಕ್ಕೆ ಬಲಿಬಿದ್ದು ಎಂದೂ ಧರ್ಮವನ್ನು ಕೆಡಿಸಿದವನಲ್ಲ ಭೀಮ. ಆದ್ರಿಂದ ಹೆಚ್ಚಿನವರಿಗೆ ದಾಕ್ಷಿಣ್ಯ ಸ್ವಭಾವದಲ್ಲಿ ಧರ್ಮ ಮಾಡಿಕೊಳ್ಳುವವರಿಗೆ, ವ್ಯಾಜ ಧರ್ಮಿಗಳಿಗೆ ಭೀಮ ಇಷ್ಟ ಆಗುವುದಿಲ್ಲ. ಅದು ಅವರವರ ಮುಗಿನ ನೆರಕ್ಕೆ ಜನರನ್ನು ಕರೆದು ಎಳೆದು ಕಾಣುವುದರಿಂದ ಹಾಗೆ ಆಗತ್ತೆ ಅಂತ ಭೀಮಸೇನೆ ಹೇಳ್ತಾನೆ. ಕಾಮಶ್ರೇಷ್ಠ ಅಂತಾನೆ. ಇದೆಂತ ಕತೆ ಅಂದ್ರೆ, ಅವನು ಹೇಳ್ತಾನೆ ಯಾರಿಗೆ ಬಯಕೆ ಇಲ್ಲ ಅವನು ದುಡ್ಡಾದ್ರೂ ಮಾಡೋದಿಲ್ಲಿಂದ. ನಾಕಾಮಹ ಕಾಮಯತ್ಯರ್ಥ, ಒಬ್ಬ ಬೇಕು ಎನ್ನುವವನೇ ಇಲ್ಲ, ಅವನಿಗೆ ಬೇಕು ಅಂತ ಇಲ್ಲ ಅಂತವನ ಅರ್ಥದಲ್ಲಿ ತುಂಬುವುದು ಹೇಗೆ, ಅವನು ದುಡ್ಡು ಮಾಡೋದು ಹೇಗೆ, ಅವನಿಗೆ ಬೇಕಂತಲೇ ಇಲ್ಲ, ಎಲ್ಲ ಬೇಡ ಅವನಿಗೆ ಅಂತವ್ರು ಇರ್ತಾರೆ. ವಿರಾಗಿಗಳಿರ್ತಾರೆ, ಯೋಗಿಗಳಿರ್ತಾರೆ,
ಸಾಕು ಅನ್ನುವವರು ಇರ್ತಾರೆ. ಸಹಜವಾಗಿ ಅಲಂಬುದ್ಧಿಯನ್ನು ಪಡೆದ ಎತ್ತರದ ವ್ಯಕ್ತಿಗಳಿರ್ತಾರೆ, ಬೇಡ ಅವರಿಗೆ. ಬೇಡ ಅಂದ್ರೆ ಯಾಕೆ ಬೇಡ? ಏ ದುಡ್ಡು ಅವರಿಗೆ ಹೆಚ್ಚಿಗೆ ಆಗುತ್ತಂದ್ರೆ ಬೇಡ, ಅದು ವಿಶೇಷ. ಅಂತಹ ಬೇಡ ಉಂಟು. ನಾವು ಎಲ್ಲಿಯಾದ್ರೂ ಊಟ ಮಾಡಿದಾಗ ಹೊಟ್ಟೆ ತುಂಬಿದಾಗ ಎಲ್ಲಿಯಾದ್ರೂ ಮತ್ತೆ ಪಾಯಸವೋ ಇನ್ನೊಂದು ಕೊಟ್ರೆ ಬೇಡ ಅಂದ್ರೆ ಯಾಕೆ? ಮತ್ತೆ ಜಾಗ ಇಲ್ಲ ಅಲ್ಲಿ, ಎಲ್ಲಿ ತುಂಬಿಸೋದಿಲ್ಲ. ಮೂಗು ಮುಟ ಆಗಿದೆ ಅಂತಾರಲ್ಲ ಹಾಗೆ, ಅದು ಹೇಗೆ ತಿಂದ್ರೋ ಮೂಗಿನವರೆಗೆ, ಅದು ಯಾಕೆ ಬಾಯಿ ಮುಚ್ಚಿ ತಿನ್ಲಿಕ್ಕೆ ಆಗುವುದಿಲ್ಲ. ಯಾಕೆ ಬಾಯಿ ತೆರೆದ್ರೆ ಹೊರಗೆ ಬರುತ್ತೆ, ಆದ್ರೆ ಹೇಳಿಬಿಡ್ತಾರೆ ಮೂಗಿನವರೆಗೆ ಆಗಿದೆ ಅಂತ. ಇನ್ನೆಲ್ಲಿ ತಿನ್ನು ಅಂದ್ರೆ ಬೇಡ ಎನ್ನುವುದು ಹೇಗೆ ನಮಗೆ ಭೌತಿಕ ಪದಾರ್ಥದಲ್ಲಿ ಉಂಟೋ ಹಾಗೆಯೇ ಜ್ಞಾನಿಗಳಿಗೆ ಅಭೌತಿಕವಾದ ಪದಾರ್ಥದಲ್ಲಿಯೂ ಬೇಡ ಎನ್ನುವುದೊಂದುಂಟು. ನಮ್ಗೆ ಗೊತ್ತಾಗುವುದಿಲ್ಲ, ತಿಳ್ಕೊಳ್ಳಿಕ್ಕೆ ಬರುವುದಿಲ್ಲ. ಅಷ್ಟೇ ನಾವು ಕೆಲವು ಪರಮಹಂಸರ ಕಥೆಯಲ್ಲಿ ಓದಬಹುದಷ್ಟೇ. ಅವರಿಗೆ ಚಿನ್ನ ಕೊಟ್ಟಿದ್ರೆ ಆಟೋಬಯೋಗ್ರಫಿ ಆಫ್ ಹಿಮಾಲಯನ್ ಸ್ಟೋರಿ ಅನ್ನೋದ್ರ ಬರೆದಿದ್ದಾನೆ ಯೋಗಿ ಅಂತ. ಅವನಿಗೆ ಸಿಕ್ಕಿತ್ತು ಅಲ್ಲಿ ನಾಣ್ಯಗಳು, ತೆಗೆದ ಗಂಗೆಗೆ ಹಾಕಿದ ಅಷ್ಟೇ. ಅವನಿಗೆ ಎಲ್ಲ ಹಾಗೆ, ನಾವು ಮಕ್ಕಳು ಒಂದು ಕಲ್ಲು ತೆಗೆದು ನೀರಿಗೆ ಹಾಕುವ ಹಾಗೆ ಬಂಗಾರದ ನಾಣ್ಯಗಳನ್ನು ಎಸೆದು ಬಿಟ್ರು, ಬೇಡ ಅವರಿಗೆ ಅಂತದ್ದು ಹಾಗಿರದು. ಅದು ನಾಕಾಮಹಾ ಕಾಮಯತ್ಯರ್ಥಂ. ಒಬ್ಬನಿಗೆ ಬಯಕೆಗಳು ಇಲ್ಲದಿದ್ದಾಗ ಬೇಕು ಅಂತ ಕಾಣದಿದ್ರೆ ಅಂತವನಿಗೂ ಅರ್ಥವೂ ಬೇಡ, ಅವನ ಅರ್ಥವನ್ನು ಪಡೆಯುವುದಿಲ್ಲ. ಆದ್ರೆ ಏನಾಯ್ತು, ಬಯಕೆ ಬೇಕು ಮೊದಲು, ಬೇಕು ಅಂತ ಮೊದಲು ಬೇಕು, ಆಗ ಅರ್ಥ ಸಂಪಾದನೆ ಮಾಡಲಿಕ್ಕೆ ಬರ್ತದೆ. ಬೇಕು ಅಂತ ಮೊದಲು ಇರಬೇಕು, ಆಗ ಧರ್ಮ ಮಾಡಲಿಕ್ಕೆ ಬರ್ತದೆ. ಬೇಕು ಅಂತ ಮೊದಲು ಇರಬೇಕು, ಆಗ ಬೇಕುಗಳು ಬರ್ತದೆ ಅವನು ಹೇಳೋದು. ಆದ್ರಿಂದ ಮೊದಲು ಕಾಮ, ಮತ್ತೆ ಅರ್ಥ, ಮತ್ತೆ ಧರ್ಮ. ಇವನ ಪ್ರಕಾರ ಕಾಮ ಅಂದ್ರೆ ಬರೇ ಸೆಕ್ಷುವಲ್ ಅಲ್ಲ, ಕಾಮ ಅಂದ್ರೆ ಡಿಸೈರ್, ಇಚ್ಛೆಗಳು. ಅದನ್ನು ಮೊದಲು ಮನುಷ್ಯ ಬಯಸಬೇಕು. ಎಂತ ಅಂತ, ಧರ್ಮ ಮಾಡ್ತೇನೆ ಅಂತ ಬಯಸಬೇಕು. ಧರ್ಮ ಮಾಡಬೇಕಾದ್ರೆ ದುಡ್ಡು ಮಾಡ್ತೇನೆ ಅಂತ ಬಯಸಬೇಕು. ದುಡ್ಡು ಮಾಡಬೇಕಾದ್ರೆ ನನಗೆ ಬೇಕುಗಳು ಬೇಕು ಅಂತ ಮೊದಲು ಬೇಕಾಗಬೇಕು. ಈಗೇನಾಗಿದೆ, ಬೇಕುಗಳು ಮಾತ್ರ ಬಂದಿದೆ, ಅದು ಬೇಕು ಇದು ಬೇಕು. ಆದ್ರೆ ಯಾವುದಕ್ಕೂ ಅಲ್ಲ, ಅದು ಧರ್ಮಕ್ಕೋಸ್ಕರ ಅಲ್ಲ. ಆದ್ರಿಂದ ಇವತ್ತಿನ ಬೇಕುಗಳಿಗೊಂದು ಬ್ರೇಕ್ ಬೇಕು, ಸಾಕು ಅಂತ ಕಾಣಬೇಕು. ನೀವೇ ಹೇಳುವುದಾಗಲ್ಲ, ನಾಕಾಮಹ ಕಾಮಯತ್ಯರ್ಥಂ, ನಾಕಾಮಹ ಧರ್ಮಮಿಚ್ಛತಿ, ನಾಕಾಮಹ ಕಾಮಯಾನೋಸ್ತಿ ತಸ್ಮಾತ್ ಕಾಮಹ ಪ್ರಶಸ್ತ್ಯತೆ. ಅದು ಇದರ ಜಾಗ ಬೇರೆ ಆಯ್ತು, ಈಗ ಹಿಂದಿನಿಂದ ಬಂತು. ಧರ್ಮ ಅರ್ಥ ಕಾಮ ಅಂತ ಬಿದ್ರೆ ಹೇಳಿದ್ರೆ ಕಾಮ ಅರ್ಥ ಧರ್ಮ ಅಂತ ಹೇಳ್ತೇನೆ. ಹೇಳು ಯಾಕೆ ಹೇಳಿದ ಅಂದ್ರೆ ಇಷ್ಟು ಅದರ ಮೇಲೆ ಒತ್ತು ಕೊಟ್ಟಿದ್ದವ. ಮೊದಲು ಮನುಷ್ಯನಿಗೆ ಎತ್ತರಕ್ಕೆ ಬೆಳೆಯಬೇಕು ಅಂತ ಆಸೆ ಬೇಕು, ತಾನು ಜ್ಞಾನಿಯಾಗಬೇಕು ಅಂತ ಬಯಕೆ ಬೇಕು, ತಾನು ಸಾಧಕನಾಗಬೇಕು ಅಂತ ಇಷ್ಟಪಡಬೇಕು. ಅದಕ್ಕೋಸ್ಕರ ದುಡ್ಡಿಗೋಸ್ಕರ ಪರದಾಡ್ತಾನೆ, ಕಷ್ಟಪಡ್ತಾನೆ. ಯಾಕೆಂದ್ರೆ ಒಬ್ಬ ಗುರುಕುಲಕ್ಕೆ ಹೋಗ್ಬೇಕಾದ್ರೂ, ಕಲಿಬೇಕಾದ್ರೂ, ಪುಸ್ತಕ ತಗೊಳ್ಬೇಕಾದ್ರೂ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಾದ್ರೂ ದುಡ್ಡು ಇರಬೇಕು. ಆ ದುಡ್ಡು ಸಂಪಾದನೆ ಮಾಡಿ ಅದನ್ನು ಯೋಗ್ಯವಾದ ತನ್ನ ಬೇಡಿಕೆಗಳಿಗೋಸ್ಕರ ಧಾರ್ಮಿಕವಾಗಿ ವಿನಿಯೋಗಿಸ್ತಾನೆ. ಆಗ ದುಡ್ಡಿಗೊಂದು ಅರ್ಥ ಬಂತು, ಆ ದುಡ್ಡಿನ ಮೇಲೆ ಇದ್ದ ಬಯಕೆಗೊಂದು ಅರ್ಥ ಬಂತು. ಬಯಕೆ ಅದು ಸರಿಯಾಗಿರಬೇಕಾದ್ರೆ ಯೋಗ್ಯವಾಗಿ ಆ ದುಡ್ಡು ವಿನಿಯೋಗಕ್ಕೆ ಬರಬೇಕು. ಇದು ಹೇಳಿದ್ದು ಸರಿ ಆಯ್ತು. ಈಗ ಅರ್ಥ, ಅದಕ್ಕೆ ಮೊದಲು ಕಾಮ, ಅದರ ನಂತರ ಧರ್ಮ ಎನ್ನುವ ಸ್ಟೇಟಸ್ ಭೀಮನ ವಾಕ್ಯ. ಧರ್ಮರಾಜ ಹೇಳ್ತಾನೆ ಮೋಕ್ಷವೇ ಶ್ರೇಷ್ಠ ಅಂತಾನೆ. ಯಾರು ವಾದ ಮಾಡೋದಿಲ್ಲ. ಅವನು ಕೇಳಿದ್ದು ಪ್ರಶ್ನೆ ಮೂರರಲ್ಲಿ ಯಾವುದು ಅಂತ. ಅವನಿಗೆ ಬೇರೆ ಏನು ಹೇಳಲಿಕ್ಕೆ ಆಗ್ಲಿಲ್ಲ, ಅವನು ಬಿಟ್ಟ ಅದನ್ನು. ಮೋಕ್ಷ ಪ್ರಧಾನ ಅಂತ ಆಯ್ತು ಅಂದ್ರೆ ಎಲ್ರು. ನೀನು ಪ್ರಶ್ನೆ ಇದ್ದದ್ದು ಮೂರರಲ್ಲಿ ಯಾವುದು ಅಂತ, ಅದು ಚರ್ಚೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಇರ್ಲಿ ಅಂತ. ಮೋಕ್ಷ ಪ್ರಧಾನ ಅಂದಾಗ ಬಿಡುಗಡೆಯ ಹಾದಿಯೇ ದೊಡ್ಡದು ಅಂದಾಗ ಮೋಕ್ಷ ಧರ್ಮ ಪರ್ವ ಆರಂಭ ಆಗುತ್ತೆ. ಭೀಷ್ಮರು ಹೇಳ್ತಾರೆ, ಅಂತೇಶು ರೇಮಿರೇ ಧೀರಾಹ ನತೆ ಮಧ್ಯೇಶು ರೇಮಿರೇ ಅಂತಃಪ್ರಾಪ್ತಿ ಮಿಮಂ ಪ್ರಾಹು ದುಃಖಂ ಅಂತರಮೇತಯೋ ಧರ್ಮ ಅರ್ಥ ಕಾಮ ಮೋಕ್ಷ. ಇದು ಸರಿಯಾಗಿ ಉಂಟು. ಧರ್ಮದ ಚೌಕಟ್ಟಿನಲ್ಲಿ ಮನುಷ್ಯ ನಿಂತು ಅರ್ಥವನ್ನು ಸಂಪಾದನೆ ಮಾಡಿ ಅದರಿಂದ ಕಾಮಗಳನ್ನು ಈಡೇರಿಸಿಕೊಂಡು ಕಡೆಗೆ ಕಾಮದಲ್ಲಿಯೇ ನಿಲ್ಲದೆ ಎಲ್ಲವನ್ನು ತೊರೆದು ಮೋಕ್ಷಗಾಮಿ ಆಗಬೇಕು ಎನ್ನುವುದು ಪುರುಷಾರ್ಥದ ಸಂಕೇತದ ವ್ಯವಸ್ಥೆ. ಇದು ಭಗವಂತನ ಕೈಯ ನಾಲ್ಕು ಆಯುಧವಹುದು. ದೇವರು ಯಾಕೆ ನಾಲ್ಕು ಕೈಯಲ್ಲಿ ಕಾಣುತ್ತಾರೆ? ತೇನೇವ ರೂಪೇಣ ಚತುರ್ಭುಜೇನ ಅರ್ಜುನ ಮತ್ತೆ ಕೇಳ್ತಾನೆ, ಅದೇ ನಾಲ್ಕು ಕೈಯ ರೂಪ ನನಗೆ ಕಾಣಿಸ್ಲಿಕ್ಕೆ ಸಿಗಲಿ, ಈ ವಿಶ್ವರೂಪ ಸಾಕು ಮಾಡು ಅಂತ. ದೇವರು ದೇವತೆಗಳು ಏನು ನೋಡಿದ್ರು? ಮೊನ್ನೆ ಮೊನ್ನೆ ಪೂಜೆ ಮಣ್ಣಿನ ಪ್ರತಿಮೆಗಾಯಿತು ಗಣಪತಿಗೆ, ಅದರ ಕೈಯಲ್ಲಿಯೂ ನಾಲ್ಕೇ, ಅದಕ್ಕಿರುವುದು ಕೈ ನಾಲ್ಕು, ಇದೆ ಅಂತದ್ದು ಕಥೆ. ಎಲ್ಲ ದೇವತೆಗಳನ್ನು ದೇವರನ್ನು ನಾಲ್ಕು ಕೈಯಲ್ಲಿ ಮಾಡುವುದು ಚಿಂತನೆ ಯಾಕೆ ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಪ್ರಧಾನ ಆಗಿ ಅಂತ. ಚಕ್ರ ಅದು ಧರ್ಮ ಚಕ್ರ, ಎಲ್ಲಿ ಸುಳಿದರೂ ನೀನು ಧರ್ಮದ ಸೀಮೆಯನ್ನು ದಾಟಿ ಹೋಗಬಾರದು. ಆಗ ನಾನು ಶಂಖ ಅದು ಅರ್ಥ ಲಕ್ಷ್ಮಿ ಸಂಪತ್ತು ಕೊಡ್ತೇನೆ, ಮನೆ ತುಂಬಾ ಸಂಪತ್ತು ಇರ್ತೇನೆ. ನೀನು ಧರ್ಮದ ಕೋಟೆಯ ಒಳಗೆ ಕೂತ್ರೆ ಸಂಪತ್ತಿನ ಕೋಟೆ ನಿನ್ನನ್ನು ಮುತ್ತುತ್ತದೆ, ಇಲ್ಲ ಆದ್ರೆ ಇಲ್ಲ. ಆನಂತರ ಅರ್ಥ ಬಂತು ಅಂತ ನೀನು ವಿಪರೀತ ಖರ್ಚು ಮಾಡಿದ್ರೆ ಅನರ್ಥಕ್ಕೆ ಹೋದರೆ ಅದಕ್ಕೆ
ಕಾಮಕ್ಕೆ ಒಂದೊಮ್ಮೆ ಕಾಮ ವಿಪರೀತ ಆದ್ರೆ ಅದಕ್ಕೆ ಗದೆ ಒಂದು ಬಡಿತೇನೆ. ಮಧ್ಯ ಮಧ್ಯೆಯಲ್ಲಿ ದೇವರು ಕಾಲು ಮುರಿಯುದು ಕೈ ಮುರಿಯುದು ಇದಕ್ಕೆ ಸಂಕಟ ಕೊಡೋದು ಯಾಕೆ ಅಂದ್ರೆ ಪಕ್ಕ ಕೊಟ್ಟ ವೆಂಕಟರಮಣನ ಸಂಪತ್ತು ಹಾಳಾಗಬಾರದು ಅಂತ. ಸಿರಿದೇವನ ಐ ಸಿರಿ ಅದು ಯದ್ವಾ ತದ್ದು ಹೋಗಬಾರದು ಅಂತ. ಕಡೆಗೆ ಎಲ್ಲ ಸಾಕು ಕಂಡ್ರೆ ಕಮಲ ಅರಳುವಂತೆ ನಿನ್ನ ಯೋಗ್ಯತೆಯನ್ನು ಅರಳಿಸುತ್ತೇನೆ, ಸುಖವನ್ನು ಕೊಡುತ್ತೇನೆ, ಅದಕ್ಕೋಸ್ಕರ ಪದ್ಮ ಹಿಡ್ಕೊಂಡು ಮೋಕ್ಷಕ್ಕೆ ನಿಂತಿದ್ದಾನೆ. ಇದು ಧರ್ಮ ಅರ್ಥ ಕಾಮ ಮೋಕ್ಷ. ಮತ್ತೆ ಗಣಪತಿ ಕೈಯಲ್ಲಿ ಇರುವುದಂದ್ರೆ ಇದೆಯಾ ಅಂಕುಶ ಪಾಶ ಆನಂತರ ಅಭಯ ದಂತ ಪಾಶದಂತ ಅಂಕುಶ ಅಭಯೇ ಅಂತ. ಪಾಶ ಏನು ಹೇಳುತ್ತೆ? ಧರ್ಮದ ಪಾಶ ಬೇಲಿ ಹಗ್ಗ, ಧರ್ಮದ ಒಳಗೆ ನೀನು ಸಿಕ್ಕಿಬಿದ್ದಿರಬೇಕು. ಕೈಕಾಲು ಆಚ ಅಲ್ಲಾಡಿಸಿದ್ರೆ ದುಡ್ಡು ಬಂದು ಅದಕ್ಕೆ ಅಂಕುಶ ಒಂದು ಹೇಳಿತೇನೆ. ಅಂಕುಶ ಅರ್ಥಕ್ಕೆ ಅಂಕುಶ ಇರಲಿ, ಸಂಪಾದನೆ ಮಾಡಿದ್ರೆ ಯಾಕೆ ಸೊನ್ನೆ ಎಷ್ಟು ಸೇರಿಸಬಹುದು, ಆದ್ರೆ ಅದಕ್ಕೊಂದು ಅಂಕುಶ ಮಾತ್ರ ಹತ್ತಿರದಲ್ಲಿ ಇರಬೇಕು ಅಂತ. ದಂತ ಸ್ವನಿಗ್ರಹ ಅದು ಕಾಮ, ಬಯಕೆಗಳು ಓಡಬಾರದು, ನಿನ್ನನ್ನು ನೀನೇ ಮುರಿದುಕೊಂಡು ಇಂದ್ರಿಯ ನಿಗ್ರಹದಿಂದ ತುಂಬಿರಬೇಕು. ಸ್ವದಂತ ಹಿಡ್ಕೊಂಡು ತೋರಿಸಿದ್ದ ಗಣಪತಿ. ಕಡೆಗೆ ಅಭಯ ಅದು ಮೋಕ್ಷ. ಮೋಕ್ಷ ಅಂದ್ರೆ ಭಗವಂತ ಕೊಡುವ ಮೋಕ್ಷ ಅಲ್ಲ, ಪ್ರತಿಯೊಬ್ಬರೂ ಮೋಕ್ಷ ಕೊಡ್ತಾರೆ, ಅಲ್ಲಿ ಅಲ್ಲಿಂದ ಬಿಡುಗಡೆ, ವಿಘ್ನದಿಂದ ಬಿಡುಗಡೆ, ಸಂಸಾರದಿಂದ ಬಿಡುಗಡೆ, ಸಂಕಟದಿಂದ ಪಾರ ಮಾಡುವುದು ಇದೆಲ್ಲ. ಹೀಗೆ ದೇವರುಗಳಲ್ಲಿ ಇರತಕ್ಕ ಆಯುಧಗಳಿಗೆ, ಆಯುಧದ ಗತ್ತೆಯಲ್ಲಿ ಬರತಕ್ಕಂತಹ ನಾಲ್ಕು ಕೈಗಳಿಗೆ ಒಂದು ವಿಶಿಷ್ಟವಾದ ಮನುಷ್ಯನ ಚಿಂತನೆಯಲ್ಲಿ ಒಂದು ಕೆಲಸ ಇದೆ. ನಾನು ಎರಡು ಹೇಳಿದ್ದೆ ಯಾಕೆಂದ್ರೆ ಇಲ್ಲಿ ಒಂದು ಹತ್ತಿರದ ಒಂದು ದೇವರ ಪೂಜೆ ಆಗಿದೆ, ಗಣಪತಿ ಇದ್ದು ಬೊಂಬಾಯಿಗೆ ಭಾರಿ ವಿಶೇಷ ಗಣಪತಿ. ಜೊತೆಯಲ್ಲಿ ಭಗವಂತನ ಚಿಂತನೆ ಮಾಡಲೇಬೇಕಾದ ಅಷ್ಟಕ್ಕೋಸ್ಕರ ಹೇಳಿದೆ. ಇನ್ನು ಉಳಿದ ದೇವರುಗಳ ಕೈಯಲ್ಲಿರತಕ್ಕ ಆಯುಧಗಳ ಕೈಗಳ ಚಿಂತನೆಯನ್ನು ನೀವೇ ಮಾಡಿಕೊಳ್ಳಿ. ಒಟ್ಟಾರೆ ನಾಲ್ಕು ಎನ್ನುವಂತೆ ಮಾಡಿದ್ರು. ಇಂತಹ ಧರ್ಮಾರ್ಥ ಕಾಮ ಮೋಕ್ಷಗಳ ಏನೊಂದು ಕ್ರಮ ಇದೆ, ಯಾದಿ ಇದೆ, ಅದರಲ್ಲಿ ಅಂತೇಶು ರೇಮಿರೇ ಧೀರಾಹ ತಲೆ ಇದ್ದವರು, ಧಿಯಾ ರಮಂತೆ ಇತಿ ಧೀರಾಹ, ಧೀರರು ಅಂದ್ರೆ ಎದೆಗಟ್ಟಿದ್ದವರಲ್ಲ ತಲೆಗಟ್ಟಿದ್ದವರು ಅಂತ ಸಂಸ್ಕೃತದಲ್ಲಿ ಅರ್ಥ. ಹಾಗೆ ಧಿ ಅಂದ್ರೆ ಬುದ್ಧಿ, ಬುದ್ಧಿಯಲ್ಲಿ ಆರಾಮವಾಗಿರುವವರು ಅವರು ಧೀರರು. ಅದರಿಂದ ಎದೆಗಟ್ಟಿ ಆಗುವುದು ತಲೆಗಟ್ಟಿದ್ದಾಗಲೇ, ಇಲ್ಲದಿದ್ರೆ ಯಾರು ಬರ್ತಾರೆ? ಧೈರ್ಯ ಎನ್ನುವುದು ಬರುವುದು ಇಲ್ಲಿಂದ, ಮಾನಸಿಕವಾಗಿ ದೇಹದಲ್ಲಿ ಅಲ್ಲ. ಅಂತಹ ಧೀರರು ಅಂತೇಶು ರೇಮಿರೆ ಕಡೆಯಲ್ಲಿ ಇರ್ತಾರಂತೆ. ಕಡೆಯಲ್ಲಿ ಅಂದ್ರೆ ಒಂದು ಈ ಕಡೆ ನೋಡಿದ್ರೆ ಧರ್ಮ, ಆ ಕಡೆ ನೋಡಿದ್ರೆ ಮೋಕ್ಷ, ಇದು ಎರಡನ್ನು ಇಷ್ಟಪಡ್ತಾರೆ. ತಲೆ ಇದ್ದವರು ಇದೆರಡನ್ನು ಇಷ್ಟಪಡ್ತಾರೆ, ತಲೆ ಗಟ್ಟಿ ಇಲ್ಲದವರು ನಡುವಿನಲ್ಲಿ ಸಿಕ್ಕಿ ಹಾಕೊಳ್ತಾರೆ. ಅಂತೇಶು ರೇಮಿರೇ ಧೀರಾಹ ಇದೆಲ್ಲ ಗುಟ್ಟಿನ ವಾಕ್ಯಗಳು ಭಾರತದಲ್ಲಿ, ಎಂಥದ್ದು ಹೇಳೋದಿಲ್ಲ ಅವರು. ಭೀಷ್ಮರಿಯನ್ನು ಅಂತೇಶು ಅಂದ್ರೆ ಎಲ್ಲಿ ಕೇಳಲಿಲ್ಲ. ಧರ್ಮ ಮೋಕ್ಷ ಸಂದರ್ಭೇಶು ಅಂತ ಅರ್ಥ ನಾವು ಅರಿಬೇಕು. ಕಡೆಯಲ್ಲಿ ಅಂದ್ರೆ ಎರಡು ಕಡೆಯಲ್ಲಿ ಧೀರರು ಸಿಗ್ತಾರೆ. ನತೇ ಮಧ್ಯೇಶು ರೇಮಿರೆ ಅವ್ರ ಮಧ್ಯದಲ್ಲಿ ಸಿಕ್ಕುವುದಿಲ್ಲ, ಮಧ್ಯದಲ್ಲಿ ಅರ್ಥ ಕಾಮ ಇರೋದು, ಅದನ್ನು ಅವರು ಮುಟ್ಟುವುದಿಲ್ಲ. ಯಾಕೆ ಮುಟ್ಟುವುದಿಲ್ಲ ಅಂದ್ರೆ ಅಂತಃಪ್ರಾಪ್ತಿ ಮಿಮಂ ಪ್ರಾಹು, ಅದು ಕಡೆಯಲ್ಲಿಟ್ಟದ್ದು ಯಾಕೆ ಅಂದ್ರೆ ಅದು ಕಡೆ ಮಾಡ್ತದೆ ಅಂತ. ನಮ್ಮ ಧರ್ಮದಲ್ಲಿ ನಮ್ಮನ್ನು ಒಂದು ಕಡೆಯಲ್ಲಿ ಕುಳ್ಳಿರಿಸ್ತದೆ ಮಾಡ್ತಾ, ಮೋಕ್ಷದಲ್ಲಿ ರಥರಾದವರಿಗೆ ಒಂದು ಕಡೆಯಲ್ಲಿ ಜಾಗ ಕೊಡ್ತದೆ. ಈ ಮಧ್ಯದಲ್ಲಿ ಸಿಕ್ಕಾಕೊಂಡವರು ಅವರು ಆಚೆಗೆ ಹೋಗುವುದಿಲ್ಲ, ಈಚೆಗೆ ಹೋಗುವುದಿಲ್ಲ, ಅರ್ಥಕಾಮ ಪ್ರಧಾನಿಗಳಾಗಿ ಅಲ್ಲೇ ಸುತ್ತಿಕೊಳ್ತಾ ಇರ್ತದೆ. ಬಯಕೆ ದುಡ್ಡು, ದುಡ್ಡು ಬಯಕೆ, ಮತ್ತೆ ಬರುವುದು ಹೋಗುವುದು, ಒಡಿ ಇಲ್ಲೇ ಆಯ್ತು ಅವರದ್ದು. ಅಂತಃಪ್ರಾಪ್ತಿ ಮಿಮಂ ಪ್ರಾಹು ದುಃಖ ಮಂತರ ಮೇತಯೋ, ಮಧ್ಯದಲ್ಲಿ ಸಿಕ್ಕಿದವರಿಗೆ ದುಃಖ ಹೆಚ್ಚು ಅಂತ ತಿಳಿದುಕೊಂಡು ಮಧ್ಯದಲ್ಲಿ ಕೈ ಹಾಕುವುದಿಲ್ಲ ಜನ ಅಂತ. ಇದು ವ್ಯವಸ್ಥೆ. ಅದನ್ನು ಚತುರ್ವಿಧ ಪುರುಷಾರ್ಥದಲ್ಲಿ ಮೋಕ್ಷ ಪ್ರಧಾನವಾದದ್ದು. ಬಿಡುಗಡೆಯ ದಾರಿ ಆದಷ್ಟು ಬಿಡುವುದು. ಕಮಿಟ್ಮೆಂಟ್ ಇಲ್ಲ ಅಂತಾದ್ರೆ ಸರಿ ಅಂತೆ, ಹೊಸತೊಂದು ಶುರು ಮಾಡಬೇಡ ಅಂತಾರೆ. ನಮ್ಮಲ್ಲಿ ಅದೇ ಹೆಚ್ಚು. ಒಂದು ವಾಕ್ಯ ಉಂಟು ನಮಗೆ, ಆರಂಭ ಶುರಾಹ ಕಲ ದಾಕ್ಷಿಣಾತ್ಯಾಹ ಅಂತ. ದಕ್ಷಿಣ ದೇಶದವರಿಗೆ ಶುರು ಮಾಡುವುದರಲ್ಲಿ ಭಾರಿ ತಾತ್ಪರ್ಯ ಅಂತೆ. ಆಯೋಗ ಪ್ರಯೋಗ ಹೇಳುತ್ತಾ ಅದು ಮುಗಿಯುವುದೇ ಇಲ್ಲ. ಪ್ರತಿಯೊಂದಕ್ಕೂ ಆಯೋಗವೇ. ಯಾವ ಯೋಗವೋ, ಯಾರಿಗೆ ಯೋಗವೋ. ಹಾಗಾಗಿ ಶ್ವಕಾರ್ಯಂ ಅದ್ಯ ಕುರುವೀತ ಪೂರ್ವಾನ್ನೇ ಚಾಪರಾನ್ನೇಕಂ ನಮೈ ಮೃತ್ಯು ಪ್ರತೀಕ್ಷೇತ ಕೃತಮಸ್ಯ ನಮಾ ಕೃತಂ. ಆದಷ್ಟು ಬೇಗ ಹೊರಡಬೇಕು ಅಂತಾದ್ರೆ ಬೇಗ ಮುಗಿಸ್ಬೇಕಂತೆ ಕೆಲಸ. ನೋಡಿ, ನಾವಿವತ್ತೊಮ್ಮೆ 5-6 ಗಂಟೆದ್ದು ಟ್ರೈನೋ ಫ್ಲೈಟೋ ಹಿಡಿಬೇಕು ಅಂತಾದ್ರೆ 3 ಗಂಟೆಗೆ ಎದ್ದು ಊಟ ಮಾಡಿ ಸ್ನಾನ ಮಾಡಿ ಮಾಡ್ಲಿಕ್ಕಿದ್ರೆ ಜಪವೂ ಮಾಡಿ ಊಟವೂ ಮಾಡಿ ಹೊರಡ್ತೇವೆ. ಹಾಗಾದ್ರೆ ಏನಾಯ್ತು, ಹೋಗ್ಬೇಕು ಅಂತಾದ್ರೆ ಎಲ್ಲ ಬೇಗ ಆಗ್ತದೆ. ಸಂಜೆ ಜಪವೂ ಬೆಳಿಗ್ಗೆ ಆಗುತ್ತೆ ಕೆಲವೊಮ್ಮೆ, ಪ್ರಯಾಣ ಉದ್ದ ಇದ್ರೆ ಅದಾಪದ್ಧರ್ಮ. ಹಾಗಾದ್ರೆ ಹೇಗೆ ನೀವು ಕೆಲವೊಮ್ಮೆ ಹೋಗ್ಲಿಕ್ಕಿದ್ರೆ ಬೇಗ ಮಾಡ್ತೀರೋ, ಹಾಗೆ ಒಂದು ದಿನ ಹೋಗ್ಲಿಕ್ಕೆ ಉಂಟು ಈ ದೇಹ. ಶ್ವಕಾರ್ಯಂ ಮಧ್ಯ ಕುರುವೀತ ಆದ್ರಿಂದ ನಾಳೆಗೆ ಅಂತ ಇಡಬೇಡ. ಏನಾದ್ರೂ ಮಾಡ್ಲಿಕ್ಕೆ ಉಂಟು ಅಂತಾದ್ರೆ ಧರ್ಮ ಕರ್ಮ ಅದು ಇವತ್ತೇ ಮಾಡಿಬಿಡು, ನಾಳೆದ್ದು ಇವತ್ತು ಮಾಡಿ. ಆದ್ರಿಂದ ನಮ್ಮಲ್ಲಿ ಇವತ್ತು ಹೇಳೋದು,
60 ನಾಳೆ ಆಗ್ತದೆ ಅಂತಾದ್ರೆ, ನಾಳೆ ಅಂದ್ರೆ 6 ತಿಂಗಳ ನಂತರ ಆಗ್ತದೆ ಅಂತಾದ್ರೆ ಈಗಲೇ ಮಾಡ್ಲಿಕ್ಕೆ ಪರವಾಗಿಲ್ಲ ಅಂತಾರೆ. 60 ಆಯ್ತು, ಮಾಡುವ ಕರ್ಮವನ್ನು ಇವತ್ತು ಮಾಡಿಬಿಡು, ನೀನು ವರ್ಷದ ಮೊದಲು ಮಾಡಬಹುದು, ಏನು ಪರವಾಗಿಲ್ಲ ಅಂತಾರೆ. ಕರ್ಮ ಕಾರ್ಯಕ್ಕೆ ಆ ದಿನ ಈ ದಿನ ಇಲ್ಲ. ತದೇವ ಲಗ್ನಂ ಸುದಿನಂ ತದೇವ ದಾರಾ ಬಲಂ ಚಂದ್ರ ಬಲಂ ತದೇವ ವಿದ್ಯಾಬಲಂ ದೈವ ಬಲಂ ತದೇವ ಲಕ್ಷ್ಮೀಪತೆ ತೇಂಗ್ರಿಯುಗಂ ಸ್ಮರಾಮಿ ಎಂದು ಭಗವಂತನ ಪದಾರವಿಂದದ ನೆನಪು ಸಹಜವಾಗಿ ಮೂಡುತ್ತೋ ಆವತ್ತಿನಷ್ಟು ಪವಿತ್ರವಾದ ಹೊತ್ತು ದಿನ ಯಾವುದು ಇನ್ನೊಂದಿಲ್ಲ. ಕೆಲವರಿಗೆ ಸಂಶಯ, ಇದೆಂಥದ್ದು ಪುರೋಹಿತರು ಯಾವತ್ತು ಕೆಲಸ ಮಾಡಿಸಿದ್ರು ಈ ದಿನವೇ ಶುಭ ದಿನ, ಇವತ್ತೇ ಇಂಥದ್ದು ಅಂತ ಕಡೆಗೆ ಹೇಳಿ ಮಂತ್ರಾಕ್ಷತೆ ಕೊಡ್ತಾರೆ. ಇದು ಯಾಕೆ ಅಂತ, ಅದು ಇದಕ್ಕೆ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ, ಅದು ಯಾವುದೇ ದಿನ ಇಲ್ಲ, ಅದು ಕೃಷ್ಣ ಪಕ್ಷದ ಅಮಾವಾಸ್ಯೆಯೇ ಇರಲಿ, ಬೇಕಾದರೆ ಭರಣಿ ನಕ್ಷತ್ರವೇ ಬಂದು ಬಿದ್ದಿರಲಿ, ಏನು ಪರವಾಗಿಲ್ಲ. ಯಾಕೆಂದ್ರೆ ಪ್ರತಿಯೊಂದಕ್ಕೂ ದೇವತೆಗಳಿದ್ದಾರೆ. ಅಪಭರಣೇರ್ ನಕ್ಷತ್ರಂ ಯಮೋ ದೇವತಾ ಕೃತ್ತಿಗ ನಕ್ಷತ್ರ ಮಡ್ನೇರ ದೇವತಾ. ಇವತ್ತು ಭರಣಿ ಕೃತ್ತಿಗೆ ಬಿಡುವುದಾದ್ರೆ ಯಾಕೆ ಅಂದ್ರೆ, ಅದು ಸರಿಗೆ ಹೇಳುವುದಾದ್ರೆ ನಕ್ಷತ್ರ ಮಾಲೆಯ ತುದಿ ಮತ್ತು ಕಡೆ. ನಕ್ಷತ್ರ ಶುರುವಾಗುವುದು ರೋಹಿಣಿಯಿಂದ, ರೋಹಿಣಿ ಮೃಗಶಿರ ಆರ್ದ್ರ ಅಲ್ಲಿಂದ ಶುರು. ರೋಹಿಣಿ ಆದ್ರಿಂದಲೇ ಮೊದಲಿನವಳು, ಚಂದ್ರನಿಗೆ ಭಾರಿ ಇಷ್ಟ. ಕಡೆ ಆಗುವುದು ಕೃತ್ತಿಗಾದಿಂದ ಶುರುವಾಗುವುದು, ಕೃತ್ತಿಗಾ ನಕ್ಷತ್ರ ಅಗ್ನೇರ ದೇವತ, ಭರಣಿಯಲ್ಲಿ ಕಡೆ ಆಗುವುದು. ಕೃತ್ತಿಗಾ ನಕ್ಷತ್ರದಿಂದ ಭರಣಿಯವರೆಗೆ ಇರುವುದು, ಆದ್ರೆ ಅದನ್ನು ಮೊದಲು ಮತ್ತು ಕಡೆಯೇ ಬಿಟ್ರು. ಇವತ್ತು ನಾವು ಒಂದೊಮ್ಮೆ ಅಲಸಂದೆ ಪದಾರ್ಥ ಊಟ ಮಾಡುವುದಾದ್ರೆ, ಬೀನ್ಸ್ ತೆಗೆಯುವುದಾದ್ರೆ, ಅಲ್ಲ ಮೀನು ತೆಗೆಯುವುದಾದ್ರೆ ಹಾಗೆ ಮತ್ತೆಂದು ಹೇಗೆ ತುದಿ ಮೊದಲು ಬಿಡ್ತೇವೆಯೋ ಅದು ಎರಡರಲ್ಲಿ ವಿಷಯ ಇರುತ್ತೆ ಅಂತ. ಹಾಗೆ ಮೊದಲ ನಕ್ಷತ್ರ ಕೃತ್ತಿಕ, ಕಡೆಯ ನಕ್ಷತ್ರ ಭರಣಿ, ಇದು ಎರಡು ಬಿಟ್ರು. ಅದರ ದೇವತೆಯೂ ಹಾಗೆ, ಕೃತ್ತಿಗಾ ನಕ್ಷತ್ರಂ ಅಗ್ನಿರ್ ದೇವತ. ಕೃತ್ತಿಗ ನಕ್ಷತ್ರೆಯಲ್ಲಿ ಯಾವುದಾದ್ರೂ ಆರಂಭ ಮಾಡಿದ್ರೆ ಕೈ ಸುಟ್ಕೊಳ್ತಾನಂತೆ. ಯಾಕೆ, ಅಗ್ನಿ ದೇವತೆ. ಯಾರಿಗೆ ಅಗ್ನಿ ಸಹಜವಾಗಿ ಸಿಕ್ಕಿದೆ ಗೆದ್ದಿದೆ ಅಂತವನ್ ಮಾಡಬಹುದು ಏನ್ ಬೇಕಾದ. ಯಾಕೆ, ಅಗ್ನಿಯಲ್ಲಿ ಎರಡು ಕೆಲಸ ಆಗುತ್ತೆ, ಅದು ಸಂಕಟಗಳನ್ನು ಸುಡ್ಲಿಕ್ಕೂ ಬರ್ತದೆ, ನಮ್ಮ ಕಾರ್ಯವನ್ನು ಸುಟ್ಕೊಳ್ಳಿಕ್ಕೂ ಆಗತ್ತೆ ಉಪಯೋಗಿಸಿಕೊಂಡಾಗ. ಹಾಗೆ ಅಪಭರಣೀರ್ ನಕ್ಷತ್ರಂ ಯಮೋ ದೇವತಾ ಅಂತಾರೆ, ಕಡೆಗೆ ಭರಣಿ ನಕ್ಷತ್ರ, ಅದಕ್ಕೆ ದೇವತೆ ಯಾರು ಅಂದ್ರೆ ಯಮ. ಆ ನಕ್ಷತ್ರದಲ್ಲಿ ಆರಂಭ ಮಾಡಿದ್ರೆ ಅದು ಸಾಯ್ತದೆ, ಕೆಲಸ ಸಾಯ್ತದೆ, ಒಂದು ಯುವ ಸಾಯ್ತಾನೆ, ಒಟ್ಟು ಹಾಳಾಗತ್ತೆ. ಆದ್ರೆ ಯಮನಿಗೂ ಹೆದರದವ ಇದ್ರೆ, ಮೃತ್ಯುಂಜಯ ಉಪಾಸಕನಾಗಿದ್ರೆ, ಅವನು ಏನು ಮಾಡಬಹುದು. ಸಾಮಾನ್ಯ ಆಗಿ ದೇವತೆಗಳನ್ನು ಒಲಿಸಿಕೊಳ್ಳುವ ಕ್ರಮ ಇತ್ತು, ಇದು ತುದಿ ಕಡೆ ಬಿಡಿ ಅಂತ ಹೇಳಿದ್ರು ಅಷ್ಟೇ. ಆದ್ರೆ ಶುರುವಾಗುವುದು ಸುಡುವ ನಕ್ಷತ್ರದಿಂದ, ಕಡೆಯಾಗುವುದು ಸಾಯುವ ನಕ್ಷತ್ರದಿಂದ ಆಗಬಾರದು ಅಂತ ನಕ್ಷತ್ರ ಮಾಲೆಯನ್ನೇ ಸ್ವಲ್ಪ ಆಚೆ ಕಟ್ಟಿದ್ರು. ಹೇಗೆ ಕಟ್ಟಿದ್ರು, ಒಂದು ಮಾಲೆ, ಮಾಲೆಯನ್ನು ಹೀಗೆ ಇಟ್ಕೊಂಡ್ರೆ ಸರಿ. ಅಶ್ವಿನಿ ನಕ್ಷತ್ರದಿಂದ ಶುರು ಮಾಡಿದ್ರು ಮಾಲೆ ಇಟ್ಕೊಳ್ಳಿಕ್ಕೆ, ರೇವತಿಯಲ್ಲಿ ಕಡೆ ಮಾಡಿದ್ರು ಅಷ್ಟೇ. ನಿಜವಾಗಿ ಇರುವ ಕ್ರಮ ಹೀ, ಅದರಿಂದ ಅದನ್ನು ಹೇಳ್ತಾರೆ. ಆದರೆ ಭಗವಂತ ನೆನಪು ಬಂದ್ರೆ ಎಂಥದ್ದು ಅದಕ್ಕೆ ಎದುರಿಲ್ಲ. ಎಲ್ಲ ದೇವತೆಗಳು ಅವನ ದಾಸರು. ಕೃತಾಂಜಲಿ ಪುಟಸ್ತರವೇ ಪ್ರಧಾನಂ ತಂ ಹರಿಂಪ್ರತಿ. ಎಲ್ಲ ದೇವತೆಗಳು ಸುತ್ತಮು, ಅವರಿಗೂ 4 ಕೈ ಉಂಟು. ಏನ್ ಮಾಡ್ತಾರೆ ಅಂದ್ರೆ, ಎರಡು ಕೈಯಲ್ಲಿ ನಮಸ್ಕಾರ ಮಾಡ್ತಾರೆ, ಮತ್ತೆ ಎರಡು ಕೈಯಲ್ಲಿ ಆಯುಧ ತರ್ತಾರೆ ಅವರು. ಯಾರಿಗೆ ನಮಸ್ಕಾರ ಮಾಡಿದ್ರೆ, ಪ್ರಧಾನ ಭಗವಂತ ಮಧ್ಯದಲ್ಲಿ ಇದ್ದಾನೆ, ಇವರು ಸುತ್ತು ಹರಿದಿರ್ತಾರೆ. ಕೃತಾಂಜಲಿ ಪುಟಸ್ತರವೇ ಪ್ರಧಾನಂ ತಂ ಹರಿಂಪ್ರತಿ, ಪ್ರಧಾನ ಭಗವಂತ. ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕಾ ತತ್ರೈಲೋಕ್ಯ ಕುಟುಂಬ ಬಾಲನ ಪರಹ ಕುರಿಯಾಧರಿರ ಮಂಗಲಂ. ಭಗವಂತ ಇಡೀ ಬ್ರಹ್ಮಾಂಡದ ಒಡೆಯ, ದೊಡ್ಡ ಕುಟುಂಬವನದ್ದು. ಇವರೆಲ್ಲ ಅವನ ಪರಿಚಾರಕರು, ಸೇವೆ ಮಾಡುವವರು, ಹೇಳಿದ್ದು ಕೇಳುವವರು, ಕೈ ಮುಗಿದು ನಿಲ್ತಾರೆ ಸುತ್ತದಲ್ಲಿ. ಯಾಕೆ ಅಂದ್ರೆ, ದೇವತೆಗಳಿಗೆ ಒಂದು ಹೆಸರು ಉಂಟು, ಅನಿಮಿಷರು ಅಂತ, ಕಣ್ಮುಚ್ಚದವರು ಅಂತ. ಯಾಕೆ ಕಣ್ಮುಚ್ಚುವುದಿಲ್ಲ ಅಂದ್ರೆ, ನಾವು ಮನೆಯಲ್ಲಿ ಕಣ್ಮುಚ್ಚುತ್ತೇವೆ ನೋಡಿ. ಯಾವಾಗ ಒಂದು ಹಾವು ಬಂತಿಟ್ಟುಕೊಳ್ಳುವ, ಓ ಕಣ್ಮುಚ್ಚುವುದೇ ಇಲ್ಲ, ಆಗ ನೋಡುವುದೇನು ಅದನ್ನೇ ಎಲ್ಲಿ ಹೋಗ್ತದೆ ಎಂದು. ನಾವು ಕೋಲು ತರಬೇಕು ಅಂತಾದ್ರೆ ಇನ್ನೊಬ್ಬರ ಹತ್ರ ಹೇಳ್ತೇವೆ, ನೀನು ನೋಡ್ತಾ ಇರೋ, ನನಗೆ ಬರ್ತೇನೆ ಎಂದು. ಅಂದ್ರೆ ಯಾವುದಾದ್ರೂ ಹೊಸತೊಂದು ಬಂದಾಗ ಅದರ ಬಗ್ಗೆ ನಮ್ಮ ಕಣ್ಣು ಮುಚ್ಚದೆ ಓಡ್ತದೆ. ಭಗವಂತನಲ್ಲಿ ನಿತ್ಯ ಹೊಸತನವನ್ನು ಕಾಣುವ ದೇವತೆಗಳಿಗೆ ಯಾವತ್ತು ಕಣ್ಮುಚ್ಚಲಿಕ್ಕೆ ಪುರುಸತ್ತಿಲ್ಲ, ಅವರ ಅನಿಮಿಷರ. ಆದ್ರಾಗ ಒಬ್ಬ ಫಿಲ್ಮ್ ಸ್ಟಾರ್ ಬಂದ್ರೆ ಜನ ಅವನನ್ನು ಎವೈಕ್ಯದೆ ನೋಡುವುದಿಲ್ವ? ಒಬ್ಬ ಮಂತ್ರಿ ಬಂದ್ರೆ ಬೇಡ, ಮನೆಯಲ್ಲಿ ಸ್ವಾಮಿಗಳು ಪಾದಪೂಜೆಗೆ ಬರ್ತಾರೆ, ಇಡೀ ಮನೆ ಒಂದು ಕಣ್ಣಾಗುತ್ತೆ. ಆಗ ಹೋಗುವವರೆಗೂ ಎವೈಕ್ಯದೆ ಹೋದ ನಂತರ ಮತ್ತೆ ಗೊತ್ತ ಅವರಿಗೆ, ಓ ಸ್ವಾಮಿಗಳು ಹೋಗಿ ಇನ್ನವರದ್ದು ಆಚೆ ಈಚೆ ಯದ್ವಾ ತದ್ವಾದದ್ದು ಸರಿ ಮಾಡಿಕೊಳ್ತಾರೆ. ಅದು ಯಾವುದೂ ಗೊತ್ತಿಲ್ಲ. ಆಗ ಯಾರು ಏನು ಮಾತಾಡಿಸಿದ್ರು, ಎಷ್ಟು ಆತ್ಮೀಯನಾದ ವ್ಯಕ್ತಿ ಆ ಹೊತ್ತಿನಿಗೆ ಬಂದರೂ ಸಹ ಅವನನ್ನು ಮಾತಾಡಿಸದೆ ಇಲ್ಲಿ ಕಣ್ಣಾಗಿ ಒಂದು ಕಡೆ ಕೂತ್ಕೊಳ್ತಾನೆ. ಇದು ಕ್ರಮ. ಎಲ್ಲಿ ಪ್ರಧಾನ ವಸ್ತು ಉಂಟೋ ಅಲ್ಲಿಗೆ ಮನುಷ್ಯ ಮುಗಿಬೀಳುತ್ತಾನೆ. ಭಗವಂತ ನಿತ್ಯ ಉತ್ಸವದ ವ್ಯಕ್ತಿ, ಅಪಾರವಾದ ಗುಣ ಸಮುದ್ರ,
ಅಂಥವನನ್ನು ಇವರು ಸುತ್ತುವರಿದು ಕಂಡಾಗ ಒಂದರೆ ಕ್ಷಣವು ಭಗವಂತನನ್ನು ಮರೆತಿವರು ಇನ್ನೊಂದೆಡೆಗೆ ತನ್ಮಯರಾಗುವುದಿಲ್ಲ, ತತ್ಪರರಾಗುವುದಿಲ್ಲ. ಅದರಿಂದ ಒಂದೊಮ್ಮೆ ಗಣಪತಿ ಗಣಪತಿಯಿಂದ ಹಿಂದಿನಿಂದ ವರವರದ ಅಂತ ಕೂಗ್ತಾ ಇದ್ರೆ ಅವನು ಸೊಂಡಿಲಿಗೆ ಕೈಯನ್ನು ಜಾಡಿಸಿ ಬಿಡ್ತಾನೆ, ತಡೆಯೋ ಅಂತ ಭಗವಂತನ ಚಿಂತನೆ ಮಾಡ್ತಾ ಇದ್ದೇನೆ. ಸುತ್ತುವರಿದು ನಿಂತಿದ್ದಾರೆ ಅವರು. ಕೃತಾಂಜಲಿ ಪುಟಸ್ತರವೇ ಪ್ರಧಾನಂ ತಂ ಹರಿಂ ಪ್ರತಿ. ಭಗವಂತನನ್ನು ನೆನೆಯದೆ ಒಂದೊಮ್ಮೆ ಮಗುವಿನ ಕೈಯಲ್ಲಿ ಒಂದು ಬಿಸ್ಕೆಟ್ ಪ್ಯಾಕೆಟ್ ಕೊಡಿ. ಇಲ್ಲಿಯ ಟ್ರೆಂಡ್ ಹೇಗೆ ಗೊತ್ತಿಲ್ಲ ಸಂಸ್ಕೃತಿ. ಆದ್ರೆ ಆ ಮಗು ಸೀದೋಗಿ ಕೊಡೋದು ಅಮ್ಮನ ಕೈಯಲ್ಲಿ. ಆಕಾಶ ಪತಿತಂತೋ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ. ಬರೇ ನಮಸ್ಕಾರ ಮಾತ್ರ ಅಲ್ಲ, ಸರ್ವದೇವ ಪುರಸ್ಕಾರ ಕೇಶವಂ ಪ್ರತಿ ಗಚ್ಚ. ಏನು ಕೊಡಿ ನೀವು, ಆ ದೇವತೆಗಳು ಭಗವಂತನ ಮಕ್ಕಳು ಇಷ್ಟಪಟ್ಟು ಭಗವಂತನಿಗೆ ಒಪ್ಪಿಸಿ ಬಿಡ್ತಾರೆ. ನೀವು ಬೇಡ ಅಂದ್ರು ಅದವರ ಜಾಯಮಾನ, ನಮ್ಮ ಹಾಗಲ್ಲ ಅವರು. ಇಲ್ಲಿಯೇ ಕೆಲವು ಮಕ್ಕಳು ತಾವೇ ತಿಂದು ತೊಟ್ಟೆ ಮಾತ್ರ ಮನ ಕೈ ಕೊಟ್ಟಾರೋ ಏನು ಗೊತ್ತಿಲ್ಲ ನನಗೆ. ಹೇಗೆ ಬೆಳೆದಿದೆ ಸಂಸ್ಕಾರ ಆಗಿರುತ್ತದೆ. ಆದ್ರೆ ಭಗವಂತನ ಭಕ್ತರಲ್ಲಿ ಅಂತಹ ಯಾವುದೇ ಕೊರತೆ ಇಲ್ಲ. ನೀವು ದೇವರನ್ನು ಮರೆತರೂ ಅವರು ಮರೆಯುವುದಿಲ್ಲ. ನೀವು ಅವರ ಭಕ್ತರಾಗಿದ್ರು ನಿಮ್ಮನ್ನು ಭಗವಂತನಿಗೆ ಪರಿಚಯಿಸಲಿಕ್ಕೆ ಇಷ್ಟಪಡ್ತಾರ ಅವರು. ಸರ್ವದೇವ ಪುರಸ್ಕಾರ ಕೇಶವಂ ಪ್ರತಿ ಗಚ್ಚತ್. ಏನು ಭಗವಂತನ ಭಕ್ತರಿಗೆ ನೀವು ಮಾಡಿದ್ದೀರೋ ಅದೆಲ್ಲವೂ ಭಗವಂತನಿಗೆ ಹೋಗಿ ಸೇರುತ್ತದೆ. ಭಗವಂತ ಸ್ವೀಕಾರ ಮಾಡ್ತಾನೆ. ಅದನ್ನು ಕೃಷ್ಣನು ಹೇಳ್ತಾನೆ, ಅವಿಧಿನಾಕೃತಂ ಅಂತ. ನೀವು ಅನ್ಯ ದೇವತೆಗಳನ್ನು ಯಾವ ಬಗೆಯಿಂದ ಪೂಜೆ ಮಾಡಿದ್ರು ಅದು ದೇವಿ ಮಮೇವ ಯಾಂತೇವ. ಅವರು ನನ್ನನ್ನೇ ಪೂಜೆ ಮಾಡಿದಾಗ ಆಗ್ತದೆ, ಆದರೆ ಫಲ ಸ್ವಲ್ಪ ಕಡಿಮೆ ಕೊಡ್ತೇನೆ ಅಷ್ಟೆ. ಡೈರೆಕ್ಟ್ ನನ್ನ ಪೂಜೆ ಮಾಡಲಿಲ್ಲ ಅವರು. ನೀವು ಅಟೆಂಡರಿಗೆ ಲಂಚ ತಿನ್ನಿಸಿ ಕೆಲಸ ಮಾಡಿಕೊಂಡು ಹೋದ್ರೆ ಅದು ಮ್ಯಾನೇಜರ್ಗೆ ಅಷ್ಟು ಇಷ್ಟ ಆಗುವುದಿಲ್ಲವೋ ಹಾಗೆ. ಕೆಲಸ ಆಗುತ್ತೆ, ಯಾಕೆಂದ್ರೆ ಅಟೆಂಡರು ಮ್ಯಾನೇಜರ್ ಮೂಲಕವೇ ಸೈನ್ ಹಾಕಿಸಿಕೊಂಡು ಮಾಡಬೇಕು. ಕೆಲಸ ಆಗುವುದು ಅಲ್ಲಿಂದಲೇ. ಆದ್ರೆ ಡೈರೆಕ್ಟ್ ಆಗಲಿಲ್ಲ, ಇಂಡೈರೆಕ್ಟ್ ಆಯ್ತು. ಸ್ವಲ್ಪ ಡಿಲೇ ಆಯಿತು, ತಡ ಆಯಿತು. ಸ್ವಲ್ಪ ಪ್ರೀತಿ ಆಸ್ಪದ ಮ್ಯಾನೇಜರಿಗೆ ನಿಮ್ಮ ಮೇಲೆ ಕಮ್ಮಿ ಆಗುತ್ತೆ. ಪಾರ್ಟಿ ಗೊತ್ತಾಗುತ್ತೆ, ನೀವು ಗೊತ್ತಿಲ್ಲ ಅಂತ ಹೇಳ್ಕೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ ಯಾವ ಜನ ಬಂದು ಕೆಲಸ ಮಾಡಿಕೊಂಡು ಹೋದದ್ದು ಅಂತ. ಅದು ನೀವು ಎಟೆಂಡರ್ ಕೈಯಲ್ಲಿ ಕೊಟ್ಟದ್ದು ಪೂರ್ತಿ ಅವನ ಕೈಯಲ್ಲಿ ಬೆಚ್ಚನೆ ಇರುವುದಿಲ್ಲ, ಅದು ಸ್ವಲ್ಪ ಮ್ಯಾನೇಜರ್ ಕೈಗೆ ಹೋಗಿರ್ತದೆ ಹಾಗೆಯಾ. ಆದ್ರೆ ಎಟೆಂಡರ್ ಸ್ವಲ್ಪ ಅರೆ ಮೂರ್ಖನಾದ್ರಿಂದ ಸ್ವಲ್ಪ ಇಚ್ಚುಕೊಂಡು ಕೊಟ್ಟ. ಭಗವಂತನ ಭಕ್ತರು ಹಾಗಲ್ಲ, ಸರ್ವವನ್ನು ದೇವರಿಗೆ ಒಪ್ಪಿಸಿ ಈ ಭಕ್ತನಿಗೆ ಏನು ಕೊಡ್ಲಿ ಅಂತ ಕೇಳಿ ದೇವರೇನು ಕೊಡು ಅಂತ ಹೇಳ್ತಾರೆ, ಅದನ್ನು ಕೊಡ್ತಾನೆ. ಇದು ಕ್ರಮ. ಅಂತಹ ಭಗವಂತನ ಕರ್ಮದಲ್ಲಿ ನಾವು ತತ್ಪರರಾಗ್ಲಿಕ್ಕೆ ನಾಳೆ ಮಾಡುವುದೊಂದಿದ್ರೆ ಇವತ್ತು ಮಾಡುವಂದ್ರು. ಸ್ವ ಕಾರ್ಯಂ ಮಧ್ಯ ಗುರುವೀತ ಪೂರ್ವಾನ್ನೇ ಅಪರಾಹ್ನಿಕಂ. ಸಂಜೆಯ ಕೆಲಸ ಇದ್ರೆ ಬೆಳಿಗ್ಗೆ ಮಾಡು, ನಾಳೆ ಕೆಲಸ ಇವತ್ತು ಮಾಡು. ಇವತ್ತಿನ ಕೆಲಸ ಸಂಜೆ ಕೆಲಸ ಬೆಳಿಗ್ಗೆ ಮಾಡು. ಹಾಗಾದ್ರೆ ಗಡಿಬಿಡಿಯೇ ಇಲ್ಲ ಆಗ್ತದೆ. ಇದೊಂದು ನಾವು ಅಪ್ಲೈ ಮಾಡಿಕೊಂಡ್ರೆ ಜೀವನದಲ್ಲಿ ನಾಳೆ ಎನ್ನುವುದು ಏನೆಲ್ಲ ಉಂಟೋ ಚೆಕ್ಔಟ್ ಮಾಡಿಕೊಂಡಿದ್ದು ಅದನ್ನೆಲ್ಲ ಇವತ್ತು ಮಾಡಿಬಿಟ್ರೆ ಒಂದಿನ ಅಡ್ವಾನ್ಸ್ ಆಯ್ತಲ್ಲ. ಸಂಜೆ ಕೆಲಸ ಬೆಳಿಗ್ಗೆ ಮಾಡಿಬಿಟ್ರೆ ಎಷ್ಟು ಬೇಗ ಆಗುತ್ತೆ, ಎಷ್ಟು ಖುಷಿ ಆಗುತ್ತೆ. ಅದನ್ನ ಹೇಳಿ ನಾಳೆಗೆ ಅಂತ ತಡ ಮಾಡಬೇಡ. ಯಾಕೆಂದ್ರೆ ಬೆನ್ನ ಹಿಂದೆ ನಿಂತಿದ್ದಾನೆ ಮೃತ್ಯು, ಕರಿತಾ ಇದ್ದಾನೆ ಬಾ ಅಂತ. ನೀನು ಹೊರಡ್ತೆ ಅಂತ ಹೇಳಿದ್ದೀಯ ಎಷ್ಟೋರಿಗಾದ್ರೂ, ತಡಿ ಅಂತ ಹೇಳ್ತಾ ಇದ್ದ, ನಾಳೆ ಬರ್ತೇನೆ ನಾಳೆ ಬರ್ತೇನೆ ಅಂತ. ಆ ನಾಳೆ ನಿನಗೆ ಗೊತ್ತಿಲ್ಲದೆ ಬರಬಾರದು, ಗೊತ್ತಿದ್ದು ಬರಬೇಕು. ವಿ ಫೇಸ್ ದ ಡೆತ್. ನೀನು ಸಾವನ್ನು ಸ್ವಾಗತಿಸಬೇಕು, ಪ್ರೀತಿಯಿಂದ ಎದುರಿಸಬೇಕು. ಆಯಿತು ನನ್ನದೆಲ್ಲವೂ, ನಾನು ಬಂದ ಭೂಮಿಗೆ ಮಾಡಬೇಕಾದ ಕರ್ಮವನ್ನು ಮಾಡಿದ್ದೇನೆ, ನಾನು ತೃಪ್ತನಿದ್ದೇನೆ. ಇನ್ಯಾವ ಕ್ಷಣದಲ್ಲಿಯೂ ನನಗೆ ಬರಬಹುದಾದ ಸಾವು ಅದು ಬರಲಿಕ್ಕೆ ನಾನು ಸಿದ್ಧ ಎನ್ನುವ ವ್ಯಕ್ತಿ ಯಾರಿದ್ದಾರೆ ಹೇಳ್ತಾರೆ. ಸಾಯಲಿಕ್ಕೋಸ್ಕರ ಅಳುತ್ತಾರೆ, ಅದಕ್ಕಿಂತ ಮೊದಲು ಅಳ್ಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಬೇಡ ಅಂತಾನೆ. ನವೈ ಮೃತ್ಯು ಪ್ರತೀಕ್ಷೇತ, ಸಾವು ಎಂದು ಕಾಯುವುದಿಲ್ಲ. ಮನುಷ್ಯ ಸಾಯ್ತಾನೆ ಇರ್ತಾನೆ. ಮನುಷ್ಯನ ಹೆಸರೇ ಹಾಗೆ, ಮರ್ತ್ಯ ಅಂತ. ಮರ್ತ್ಯ ಅಂದ್ರೆ ಮರಣಶೀಲ ಅಂತ, ಸಾಯ್ಲಿಕ್ಕೆ ಹೊರಟವ ಅಂತ. ಅತಯತ್ ಪಿತಾ ರೇತಃ ಯೋನ್ಯಾಂ ಸಿಂಚತಿ ತತ್ ಪ್ರಥಮ ಮ್ರಿಯತೆ. ತಂದೆ ಗರ್ಭ ಕೊಟ್ಟ ಅಂದಾಗ ಗರ್ಭದೊಳಗೆ ಮೊದಲು ಬಂದು ಬಿದ್ದು ಸತ್ತ ಒಂದನೇ. ಅತಯ ಜಾಯತೆ ತದ್ ದ್ವಿತೀಯ ಮ್ರಿಯತೆ, ಭೂಮಿಗೆ ಬಿದ್ದು ಸತ್ತ ಡೆಲಿವರಿ ಆದದ್ದು ಅದು ಎರಡನೇದ್ದು ಸಾವು. ಅತಯದ್ ದೀಕ್ಷತೆ ತತ್ ತೃತೀಯ ಮ್ರಿಯತೆ, ಹೆಗಲಿಗೊಂದು ಭಾರ ನೂಲು ಹಾಕಿದ್ರು, ದೀಕ್ಷೆ ಆಯ್ತು, ಉಪನಯನೋ ಕರಿಮಣಿ ಕಟ್ಟಿದ್ರೋ ಮದುವೆಯೋ ಆಯ್ತು ಅಂದ್ರೆ ಅದು ಮೂರನೆಯ ಸಾವಂತೆ. ಅದ ಏನು ಮ್ರಿಯತೆ ತತ್ ಚತುರ್ಥಂ ಮ್ರಿಯತೆ, ಕಡೆದೊಂದು ಸಾಯುವುದು ನಾಲ್ಕನೇದ್ದು. ನೋಡಿ ಮೂರ್ ಸತ್ತಿ ಸತ್ತಾಯಿದೆ ಹೆಚ್ಚಿನವು. ಮನುಷ್ಯ ಸಾಯ್ತಾ ಇರ್ತಾನೆ, ಕ್ಷಣ ಕ್ಷಣಕ್ಕೆ ಚಿಂತನೆಯಲ್ಲಿ ಸಾಯ್ತಾನೆ, ಕೆಲಸದಲ್ಲಿ ಸೋಲ್ತಾನೆ. ಹಾಗಾಗಿ ಸಾವು ಕಾಯುವುದಿಲ್ಲ ನಿನ್ನನ್ನು, ನೀನು ತಯಾರಾಗುವಂದು ಕೆಲಸ ಮುಗಿಸಿ ಹೊರಡು. ಅದು ಆಯ್ತೋ ಇಲ್ಲೋ ಕೇಳೋದಿಲ್ಲ. ಕೃತಮಸ್ಯ ನವಾಕೃತಂ, ಏನೋ ಮಾಡ್ಲಿಲ್ಲ ಒಂಚೂರು ಬಾಕಿ ಉಂಟು. ಯಾರು ಕೇಳುತ್ತಾರೆ? ಬಾಕಿ ಇತ್ತು ಕೇಳುವುದಿಲ್ಲ. ಅಲ್ಲ ಬ್ಯಾಂಕಿನಲ್ಲಿ ದೊಡ್ಡದು ಬೆಳೀತಾ ಇದೆ, ತರಲಿಲ್ಲ ಮನೆಗೆ. ಇರ್ಲಿ, ಅದು ಯಾರಿಗಾದ್ರೂ ತಿಂತಾರೆ, ಹೋಗ್ಲಿ. ಬ್ಯಾಂಕಿನಲ್ಲಿ ಇಟ್ಟಿದ್ದಿಲ್ಲ, ಸೇಫ್ ಲಾಕರ್ಡ್, ಸರಿ ಒಳ್ಳೆದಾಗಲಿ. ಯಾರು ಕೇಳುವುದಿಲ್ಲ ಅಂತಾರೆ. ಕೃತಮಸ್ಯ ನವಾಕೃತಂ, ಯಾಕೆಂದ್ರೆ ಹೋಗುವಾಗ ಯಾರು ಹೋಗುವುದು ಕೇಳ್ತಾರೆ ಭೀಷ್ಮರು.
ನಜತ್ವಾಂ ಪ್ರಸ್ಥಿತಂ ಕಶ್ಚಿತ್ ಪೃಷ್ಠತಃ ಅನುಗಮಿಷ್ಯತ್. ನೀನು ಹೊರಟಾಗ ನಿನ್ನ ಬೆನ್ನ ಹಿಂದೆ ಯಾರು ಬರುವುದಿಲ್ಲ. ದಾಸರು ಹೇಳಿದ್ರಲ್ಲ, ಮಂಚ ಬಾರದು, ಮಡದಿ ಬಾರಳು, ಕಂಚು ಕನ್ನಡಿ ಬಾರದು, ಯಾವುದು ಬರುತ್ತೆ? ಐಶ್ವರ್ಯ ಯಾವುದು ನಮ್ಮ ಬೆನ್ನ ಹಿಂದೆ ಬರುವುದಿಲ್ಲ, ಯಾರಿಗೂ ಬರುವುದಿಲ್ಲ. ಮತ್ತೇನು ಬರುತ್ತೆ ಅಂತಾರೆ? ನಿನ್ನ ಬೆನ್ನ ಹಿಂದೆ ಹೋಗುವಾಗ ಒಂದೇ ಒಂದು ಬರ್ತದೆ, ಸುಕೃತಂ ದುಷ್ಕೃತಂ ಚತ್ವಾಂ ಪೃಷ್ಠತೋನು ಗಮಿಷ್ಯತ. ಇಬ್ಬರು ಕಾವಲುಗಾರ ಬರ್ತಾರಂತೆ, ಬಾಡಿಗಾರ್ಡ್. ಬಾಡಿಗಾರ್ಡ್ ಅಲ್ಲ ಅದು, ಸೋಲ್ ಗಾರ್ಡ್ ಅದು. ನಾವು ಬಾಡಿ ಬಿಟ್ಟು ಹೋಗಿರ್ತೇವೆ, ಗಾಡ್ತೆಯಲ್ಲಿ ಇರ್ತಾರೆ. ಜೀವನ ಜೊತೆಯಲ್ಲಿ ಬರತಕ್ಕ ಇಬ್ಬರು ವ್ಯಕ್ತಿಗಳು, ಒಂದು ಸುಕೃತ ಒಂದು ದುಷ್ಕೃತ, ಮಾಡಿದ ಪುಣ್ಯ ಮತ್ತೊಂದು ಪಾಪ, ಒಳ್ಳೇದು ಮತ್ತು ಕೆಟ್ಟದ್ದು. ಅದು ಬೆನ್ನ ಹಿಂದೆ ಉಂಟದ್ದು ಛಾಯೇವ, ಅದು ನೆರಳು. ಒಂದು ಎದುರಿನ ನೆರಳು, ಇನ್ನೊಂದು ಬೆನ್ನ ಹಿಂದಿನ ನೆರಳು, ಒಂದು ಅಕ್ಕದ್ದು ಒಂದು ಪಕ್ಕದ್ದು, ಆಚೆದ್ದು ಒಂದು ಈಚೆಗೊಂದು, ಎರಡು ನೆರಳು ಇದ್ದ ಹಾಗೆ. ಒಂದ್ಸರ್ತಿ ಅದು ಹೇಳುತ್ತದೆ, ಒಂದ್ಸರ್ತಿ ಇದು ಹೇಳುತ್ತದೆ, ಇದು ಎರಡೇ ಬರ್ತದೆ. ಕರ್ಮಾನುಗೋ ಗಚ್ಚತಿ ಜೀವಯೇಕಃ, ಮಾಡಿದ ಕರ್ಮದ ಮೂಟೆ ಹೊತ್ತುಕೊಂಡು ಜೀವನೊಬ್ಬನೇ ಹೋಗ್ಲಿಕ್ಕೆ ಉಂಟು ಅಂತಾರೆ ಶಾಸ್ತ್ರಗಾರರು. ನಾಳೆಯ ದಿನ ಅದು ಕಠಿಣ, ಹೋಗ್ಲಿಕ್ಕೆ ಉಂಟು, ಭಾರೀ ದೂರ, ದೊಡ್ಡ ಪಯಣ. ಆಗ ತಲೆಯ ಮೇಲೆ ಮೂಟೆ ಬೇರೆ ಇರ್ತದೆ, ಅದನ್ನು ಹಗುರ ಮಾಡಿಸಿಕೊ ಅಂತಾರೆ. ಯಾಕೆ ಅಂದ್ರೆ ಪುಣ್ಯದ ಬೆಟ್ಟ ಇದ್ರೆ ಹೊತ್ತುಕೊಳ್ಳಿಕ್ಕೆ ಜನ ಬರ್ತಾರಂತೆ, ಪಾಪದ ಮೂಟೆ ಇದ್ರೆ ತಮ್ಮದು ಇರ್ಲಿಂದ ಇನ್ನೊಬ್ರು ಇಡ್ತಾರಂತೆ. ಯಾವತ್ತೂ ಆಗಿ ಮುಳುಗಿದವನಿಗೆ ಕಲ್ಲು ಹೆಚ್ಚು ಹೊತ್ತಾಕ್ತಾರೆ. ಇರ್ಲಿ ನಂದೊಂದು ಚಿಕ್ಕ ಕಲ್ಲು, ನಾನು ಹಾಕ್ಲಿಲ್ಲ ಅಂತ ಬೇಡ ಅಂತ ಹಾಕ್ತಾರೆ ಅವರು, ಸಜ್ಜನರು ಹಾಕ್ತಾರೆ. ಒಂದು ಕಲ್ಲು ಇರ್ಲಿಂದ ದೊಡ್ಡದಲ್ಲ, ಬೀಳುವಾಗ ಒಂದಿರ್ಲಿ, ಆದ್ರೆ ಎತ್ತುವಾಗ ಪಕ್ಕಕ್ಕೆ ಯಾರು ಬರುವುದಿಲ್ಲ. ನೋಡುವ ಹೇಳ್ತಾನ, ನೋಡುವ ಪರವಾಗಿಲ್ಲ, ಹೇಳ್ತಾ ಇದ್ದಾನೆ, ಹಾಗೆ ಬಿಡ್ತಾನೆ. ಅದರಿಂದ ಮನುಷ್ಯ ಮಾಡಿದ ಕರ್ಮ ಅಪಾರವಾಗಿರ್ತದೆ. ಎಷ್ಟೇ ಇರ್ತದೆ ಅಂದ್ರೆ ಆಚಾರೊಂದು ಲೆಕ್ಕ ಕೊಡ್ತಾರೆ, ಭಾರಿ ಚಂದದ ಲೆಕ್ಕ. ಜೀವನ್ನ ಚತುರ್ದಶಾದೂರ್ಧ್ವಂ ಪುರುಷ ನಿಯಮೇನ ತು ಸ್ತ್ರೀವಾಪಿ ಅನೂನ ದಶಕಂ ದೇಹ ದೇಹಂ ಮಾನುಷ ಮಾರ್ಜತೆ. 14 ವರ್ಷದ ನಂತರ ಒಬ್ಬ ಬದುಕಿದ್ದರೆ, ಅಂದ್ರೆ 14 ವರ್ಷ ಮುಗಿಯಿತು ಅಂತ ಇಟ್ಟುಕೊಳ್ಳುವ, ನಮ್ಮ ಶಾಸ್ತ್ರಕಾರ ಲೆಕ್ಕದಲ್ಲಿ ಮೇಜರ್ ಆಗುವುದು 14 ವರ್ಷದ ನಂತರ. ಅವನಿಗಾಗ ವೋಟಿಂಗ್ ಕೆಪಾಸಿಟಿ ಕೊಡಬಹುದು, ನಮ್ಮ ಶಾಸ್ತ್ರದ ಕ್ರಮ ಹಾಗೆ. 14 ವರ್ಷದ ನಂತರ ಒಬ್ಬ ಹೆಣ್ಣಿರಲಿ ಗಂಡಿರಲಿ ಬದುಕಿದ್ದರೆ, ಮತ್ತೆ ಕಡಿಮೆ ಅಂದರೆ 10 ಮನುಷ್ಯ ದೇಹಕ್ಕೆ ಬೇಕಾದ್ದನ್ನು ಸಂಪಾದನೆ ಮಾಡ್ತಾನಂತ. ಮತ್ತೆ ಕಡಿಮೆ ಅಂದರೆ ಮಿನಿಮಮ್ 10 ಮನುಷ್ಯ ದೇಹಕ್ಕೆ, ಪ್ರಾಣಿ ದೇಹಗಳೆಲ್ಲ ಬೇಕಾದಷ್ಟು ಬೇರೆ ಉಂಟು. ಇದು ಕಮ್ಮಿ ಲೆಕ್ಕ ಹೇಳಿದ್ದು ಅಂತಾನೆ. ಜೀವನ್ನ ಚತುರ್ದಶಾತ್ ಊರ್ಧ್ವಂ ಪುರುಷ ನಿಯಮೇನ ತು ಸ್ತ್ರೀವಾಪಿ ಅನೂನ ದಶಕಂ ದೇಹಂ ಮಾನುಷಂ ಆರ್ಜತೆ. ಮನುಷ್ಯ ದೇಹ ಕಮ್ಮಿ ಅಂದರೆ ಅವನಿಗೆ 10 ಬರ್ತದೆ. ಬರಲಿ, ನಾವು ಕಮ್ಮಿ ಲೆಕ್ಕ ಇಟ್ಟುಕೊಳ್ಳುವ, ಬೇರೆ ಬೇಡ. ಯಾಕೆಂದ್ರೆ ಎಷ್ಟೋ ಎಷ್ಟೋ ಮನುಷ್ಯ ದೇಹ, ಅದು ಕೆಟ್ಟದಕ್ಕಿರಬಹುದು ಒಳ್ಳೇದಕ್ಕಿರಬಹುದು. ಮನುಷ್ಯ ದೇಹ ಬಂದ ತಕ್ಷಣ ಒಳ್ಳೇದಾಗುತ್ತೆ ಅಂತ ತಿಳ್ಕೊಳ್ಬೇಡಿ, ಹೆಚ್ಚಾಗಿ ಕೆಟ್ಟದೇ ಆಗುವುದು. ಅದನ್ನ ಮನುಷ್ಯ ದೇಹ 10 ಕಮ್ಮಿ ಅಂದ್ರೆ ಬರ್ತದೆ. ಜೊತೆಯಲ್ಲಿ ಎಷ್ಟು ಪ್ರಾಣಿ ದೇಹ ಉಂಟು ಗೊತ್ತಿಲ್ಲ, ಮರಗಳಾಗಿ ಗಿಡಗಳಾಗಿ ಹುಟ್ಟಲಿಕ್ಕೆ ಬರ್ತದೆ. ಬಹಳ ವಿಚಿತ್ರ ಪ್ರಪಂಚ. ನಾವು ಇಷ್ಟೇ ಇಟ್ಟುಕೊಳ್ಳುವ ವಾಕ್ಯ ಹೇಳಿದಾಗ, 14 ವರ್ಷದ ನಂತರ ಒಬ್ಬ ಬದುಕಿದ್ದಾನೆ, ಹೆಚ್ಚು ಬದುಕಲಿಲ್ಲವ, ಹೇಗೆ ಬೇಗ ಸತ್ತಿದ್ದಾನೆ, ಇಲ್ಲದಿದ್ರೆ 10 ರದ್ದು ಹೆಚ್ಚಾಗ್ತದೆ. 14 ನಂತರ ಬದುಕಿದ, ಬೇಗ ಸತ್ತ ಅಂತವನಿಗೆ ಕಮ್ಮಿ ಅಂದ್ರೆ 10 ದೇಹ ಬಂತು, ಇಟ್ಟುಕೊಳ್ಳುವ ಅವನಿಗೆ ಬಂತು 10 ದೇಹ ಆಯ್ತು. ಆ 10ರಲ್ಲಿ ಒಂದು ಹೊತ್ತುಕೊಂಡು ಬರ್ತಾನೆ ನೆಕ್ಸ್ಟ್ ಮರುಜನ್ಮ, ಅಲ್ಲಿ 9 ಉಂಟು. ಈಗ ಒಂದು ಹೊತ್ತು ತಂದವ 14 ವರ್ಷದ ನಂತರ ಹೆಚ್ಚು ಬದುಕಿದ, ಆಗ್ಲೂ ಬೇಗ ಸತ್ತಿಟ್ಟುಕೊಳ್ಳುವ, ಮತ್ತೆ ಮನ 10 ಬಂತು, ಇದರೊಟ್ಟಿಗೆ ಸೇರಿಸ್ತಾನೆ. ಇನ್ನೊಂದು ಹುಟ್ಟಿ ಬಂದ, ಅದು ಮೊದಲನಿದ್ದರಲ್ಲಿ ಒಂದು ತೆಗೆದದ್ದು, ಈಗ ಅದು 8 ಆಯ್ತು, 10 ಇಲ್ಲಿ ಕೂಡಿದೆ. ಅದು ಮುಗಿದು ಹೋದಾಗ ಮತ್ತೆ ಒಂದು 10 ಸೇರ್ತದೆ. ವಿಚಿತ್ರ ಪ್ರಪಂಚ. ಕರ್ಮತಂತ್ರದಲ್ಲಿ ಪುನರ್ಜನ್ಮ ಚಿಂತನೆಯಲ್ಲಿ ಅಪಾರವಾದ ಒಂದು ಸಂಸ್ಕಾರ ಕೂತು ಬಿಟ್ಟಿದೆ, ಅದು ಮುಗಿಯುವುದಿಲ್ಲ. ಅದಕ್ಕೆ ಹೇಳಿದ್ದು, ಭಗವಂತನ ಪರೋಕ್ಷ ಆದಾಗ, ದೇವರ ದರ್ಶನ ಆದಾಗ, ಜ್ಞಾನಿಯಾಗಿ ಮೆರೆದಾಗ, ಈ ಒಟ್ಟುಗೂಡಿದ್ದೆಲ್ಲ ದೇವರು ಕಳೆದು ಬಿಡ್ತಾನೆ. ಅದೇ ಕೃಷಿ, ಕೋಟಿ ಜನ್ಮ ಅರ್ಜಿತಂ. ನಿನ್ನೆ ಹೇಳಿದ್ದು ಎಲ್ಲಿತ್ತು ಅಂದ್ರೆ ಇಲ್ಲಿ ಉಂಟು. ಇದು ಕಮ್ಮಿ ಆಯ್ತು, ಈಗ ಕೋಟಿ ಅಂದ್ರೆ ಎಷ್ಟು ಕೋಟಿ ಅಂತ ಹೇಳಲಿಲ್ಲ, ಅದು ಕೋಟಿ ಕೋಟಿ ಇರಬಹುದು, ಲೆಕ್ಕ ಹೇಳಲಿಲ್ಲ. ಕೋಟಿ ಶಬ್ದಕ್ಕೆ 8 ಸ್ಥಾನದ್ದೇ ಅರ್ಥ ಸಂಸ್ಕೃತದಲ್ಲಿ ಅಲ್ಲ, ಅದು ಹೌದು, ಬೇರೆಯೇ ಉಂಟು. ಕೋಟಿ ಎನ್ನುವುದು ರಾಶಿಗೆ ಹೇಳ್ತಾರೆ. ಜನ ಕೋಟಿ ನಿನ್ನನ್ನು ನೋಡ್ತದೆ ಅಂದ್ರೆ ಕನ್ನಡದಲ್ಲಿ ಉಂಟದ್ದು ಪ್ರಯೋಗ. ಕೋಟಿ ಅಂದ್ರೆ 1 ಕ್ರೋರ್ ಅಂತ ಅರ್ಥ ಅಲ್ಲ, ಎಷ್ಟು ಅಂತ, ರಾಶಿ ಅಂತ, ಸಮೂಹ ಅಂತ ಅರ್ಥ. ಹಾಗೆ ರಾಶಿಗಟ್ಟಲೆ ಮಾಡಿಟ್ಟ ಈ ಒಂದು ಪಾಪದ ಮೂಟೆ ಉಂಟಲ್ಲ, ಅದು ಭಗವಂತ ಇಷ್ಟಪಟ್ಟರೆ ತೆಗೆದು ಬಿಡ್ತಾನೆ. ಮತ್ತೇನಾದ್ರೂ ಬರ್ಲಿಕ್ಕಿದ್ರೆ ಅದನ್ನು ಮುಗಿಸಿ ಬಿಡ್ತಾನೆ. ಶುರು ಮಾಡಿದ್ದನ್ನು ಮಾತ್ರ ಮಾಡಿಕೊ ಅಂತ, ಅದನ್ನು ಸ್ವಲ್ಪ ಮುಗಿಲಿಕ್ಕೆ ನೋಡ್ತಾನೆ. ಹೀಗೆ ಒಂದು ವ್ಯವಸ್ಥೆ
ಸಂಚಿತ ಆಗಾಮಿ ಪ್ರಾರಬ್ಧ ಕರ್ಮಕ್ಕೆ ಒಂದು ಇದನ್ನು ತೋರಿಸಿಕೊಟ್ಟು ಸುಕೃತಂ ದುಷ್ಕೃತಂಚತ್ವಾಂ ಪೃಷ್ಠತಃ ಅನುಗಮಿಷ್ಯತಃ ಮಾಡಿದ್ದ ಒಳಿತು ಕೆಡುಕುಗಳು ನಿನ್ನ ಬೆನ್ನ ಹಿಂದೆ ಹೊರಡ್ತಾವಪ್ಪ, ಅದನ್ನು ಮಾಡುವ ಮುಂಚೆ ಯೋಚನೆ ಮಾಡಿಕೊಂಡು ಬಯಕೆಗಳಿಗೋಸ್ಕರ ನಿನ್ನ ದೇಹವನ್ನು ಸವೆಸಿ ಹಾಳು ಮಾಡಿಕೊಳ್ಳಬೇಡ. ನಜಾತು ಕಾಮಃ ಕಾಮಾನ ಉಪಭೋಗೇನ ಶಾಮ್ಯತಿ ಹವಿಷ ಕೃಷ್ಣ ವರ್ತ್ಮೇವ ಭೂಯೇವ ಅಭಿವರ್ಧನ. ಕಾಮ ಕೆಲವರಿಗೆ ಉಂಟು, ಬಯಕೆ ಬಂದಾಗ ತೀರಿಸಿಕೊಳ್ಳಬೇಕು ಅಂತ ಅವರ ಫಿಲಾಸಫಿ ಸಿದ್ಧಾಂತ. ಅದನ್ನು ನಾವು ಪ್ರಧಾನವಾಗಿ ರಜನೀಶನಲ್ಲಿಯೂ ಕಾಣುತ್ತೇವೆ, ಅದರ ಫಾಲೋವರ್ಸ್ ಅಲ್ಲಿ ಉಂಟು. ಅದೊಂದು ಫಿಲಾಸಫಿ ಬೆಳೆದಿತ್ತು, ವಿಷಯ ಭೋಗ ಮಾಡಿಕೊಂಡು ವಿರಕ್ತನಾಗಿ ಮತ್ತೆ ಜ್ಞಾನಿಯಾಗಿ ಎತ್ತರಕ್ಕೆ ಇರುವುದು ಅಂತ. ಅಂದ್ರೆ ಏನು ಅರ್ಥ ಆಯಿತು? ನಿನಗೇನು ಬೇಕು ಅಂತ ಕಂಡಿತೋ ಅದನ್ನು ಮಾಡಿಕೊ. ಯಾಕೆಂದ್ರೆ ಒಳಗೆ ಬೇಕು ಎನ್ನುವುದನ್ನು ಅದುಮಿಟ್ಟು ಬೇಡ ಅಂತ ಹೊರಗೆ ಹೋಗ್ಲಿಕ್ಕೆ ಹೋದ್ರೆ ಒಂದಿನದು ಬರಸ್ತಾ ಆದರೆ ಮತ್ತೆ ಬೇಡ ಅನ್ನುವುದು ಹೋಗಿಬಿಡತ್ತೆ, ಬೇಕುಗಳೊಳಗೆ ಬಿದ್ದು ಬಿಡ್ತೀಯ ಅಂತ. ಅದನ್ನ ಬಂದ ತಕ್ಷಣ ಅದನ್ನು ಸುಧಾರಿಸಿಕೊಂಡು ಹೀಗೆ ಹೇಳಿ ಸಮಾಧಾನ ಮಾಡುವರಿದ್ದಾರೆ. ಇರ್ಲಿಯಪ್ಪ, ಈಗ ಯಾಕೆ ಪ್ರವಚನ, ಚಿಂತನೆ, ಜ್ಞಾನ, ಧ್ಯಾನ, ಸಮಾಧಿ, ಪೂಜೆ? ಒಂದಿನ ಬರುತ್ತೆ ತನ್ನಷ್ಟಕ್ಕೆ ವೈರಾಗ್ಯ. ಅಯ್ಯ, ತನ್ನಷ್ಟಕ್ಕೆ ವೈರಾಗ್ಯ ಬರುವುದು ಅಂದ್ರೆ ಬಿತ್ತದೆ ಎಲ್ಲಿ ಆದರೂ ಮನೆ ಹಿತ್ತಲಿನಲ್ಲಿ ಅಕ್ಕಿ ಗಿಡ ಆಗುವುದು ಅಂತ ಉಂಟ, ಭತ್ತದ ರಾಶಿ ಬೀಳುವುದಂತ ಉಂಟ? ಆ ಪ್ರಶ್ನೆಗೆ ಉತ್ತರ ಕೊಡುವುದಿಲ್ಲ. ಎಲ್ಲಿಯೂ ಮನುಷ್ಯನಿಗೆ ಆಟೋಮೆಟಿಕಲಿ ವೈರಾಗ್ಯ ಮೂಡುವುದಿಲ್ಲ. ಕಣ್ಣಿದ್ರು, ಕಿವಿ ಇದ್ರು, ತಲೆ ಇದ್ರು, ಈ ಸಂಸಾರದ ಸಾವಿರ ಮುಖದ ದರ್ಶನ ಆಗ್ತಾ ಇದ್ರು, ಅನುಭವಕ್ಕೆ ಬೀಳುತ್ತಾ ಇದ್ರು, ಮನುಷ್ಯ ಹಿಂದೆ ಬರ್ತಾನೆ ಅಂತ ತಿಳ್ಕೊಳ್ಬೇಕು. ಯಾಕೆ ಅಂದ್ರೆ ಅವನಿಗೆ ವೈರಾಗ್ಯದ ಪಾಠದ ಅನುಭವ ಹೆಚ್ಚೋ ಈ ಸಂಸಾರದ ಪಾಠದ ಅನುಭವ ಹೆಚ್ಚೋ? ತೂಗಿ ನೋಡಿದರೆ ಹುಟ್ಟಿದಂದಿನಿಂದ ಪರಿಸರದಲ್ಲಿ ಅವನಿಗೆ ಸಿಕ್ಕಿದ್ದು ಹೆಚ್ಚು ಶಿಕ್ಷಣ ಬೇಕುಗಳ ಜೊತೆಯಲ್ಲಿ ಬದುಕಿಯೇ, ಬಿಡುವ ಜೊತೆಯಲ್ಲಿ ಅಲ್ಲ. ನಾವೆಷ್ಟು ಜನ ಸನ್ಯಾಸಿಗಳ ಜೊತೆಯಲ್ಲಿ ಪೂರ್ಣ ವಿರಕ್ತರ ನಡೆಯಲ್ಲಿ ಇರ್ತೇವೆ ಶಿಕ್ಷಣವನ್ನು ಪಡೀತಾ? ಅವರಿಗೆ ಶಿಕ್ಷಣ ಇಲ್ಲ, ಪುಣ್ಯಕ್ಕೆ ನಮಗೆ ಎಲ್ಲಿಂದ ಸಿಗುತ್ತೆ? ಇವತ್ತು ನಮ್ಮ ದೇಶದಲ್ಲಿ ಬೌದ್ಧರಲ್ಲಿ ಇದೆ, ಬುದ್ಧ ಭಿಕ್ಷುಗಳಲ್ಲಿ ಬಹಳ ಚಂದದ ಟ್ರೈನಿಂಗ್ ಕೋರ್ಸ್ ಉಂಟು. ಭಿಕ್ಷು ಹೇಗೆ ಬದುಕಬೇಕು ಎನ್ನುವುದನ್ನು ಭಾರಿ ಚೆನ್ನಾಗಿ ಹೇಳಿಕೊಡ್ತಾರೆ. ಭಾರಿ ಅಂದ್ರೆ ನಮಗೆ ಅತ್ಯಾಕ್ಷರ್ಯ ಆಗುತ್ತೆ ಅದು ಕೇಳಿದ್ರೆ. ಒಬ್ಬ ಭಿಕ್ಷು ಇಬ್ಬರು ಮಿತ್ರರು ಹೇಳಿರಬಹುದು ನಾನು ಬೆಳಗ್ಗಿನ ಸೇನನಿಗೆ ಒಂದು ವೈಶ್ಯ ಜಾತಿಯ ಹುಡುಗಿಯಲ್ಲಿ ಹುಟ್ಟಿದ್ದವು. ಆರುಣಿ ಅಂತ ಹುಡುಗಿ, ಶೂರಾತು ಶೂದ್ರಿಯಾಂ, ಶೂದ್ರ ಜಾತಿಯಲ್ಲಿ ಹುಟ್ಟಿದ ಹುಡುಗಿ ಆರುಣಿ ಅಂತ ಅದರ ಹೆಸರು. ಅದನ್ನು ವಿದುರ ಮದುವೆ ಆಗಿದ್ದಾನೆ. ಶೂರನ ಮಗಳು ಕುಂತಿ, ಶೂರನ ಶೂದ್ರಿ ಜಾತಿಯಲ್ಲಿ ಹುಟ್ಟಿದ ಸ್ತ್ರೀಯಲ್ಲಿ ಹುಟ್ಟಿದ ಮಗಳು ಆರುಣಿ, ಕ್ಷತ್ರಿಯ ಜಾತಿಯಲ್ಲಿ ಅವಳು ಕುಂತಿ, ಶೂದ್ರ ಜಾತಿಯಲ್ಲಿ ಆರುಣಿ. ಕುಂತಿ ಮತ್ತು ವಿದುರನಿಗೆ ಇರತಕ್ಕ ಸಂಬಂಧ ಏನು ಅಂತ ಯೋಚನೆ ಮಾಡಿಕೊಳ್ಳಿ. ಭಾರತ ಹೇಳಿದ ಸಂಬಂಧ, ಶೂರನ ಮಗಳೇ ಕುಂತಿ, ಶೂರನ ಇನ್ನೊಂದು ಮಗಳೇ ವಿದುರನ ಮನೆ. ಎಂತೆಂಥದೋ ನಾವು ಕತೆ ಕಟ್ಟಿಕೊಂಡು ವಿದುರನ ಮನೆಯಲ್ಲಿ ಕೂತ ಕುಂತಿಗೆ ಕಡೆಗೆ ಎಂತೆಂಥದ ಬರೆದವರಿಗೆ ಅವಾರ್ಡ್, ಅವರಿಗೆ ಪುರಸ್ಕಾರ. ಇಬ್ಬರು ಸಿಸ್ಟರ್ಸ್ಗಳಿದ್ದಾಗೆ, ತಂದೆ ಒಂದೇ, ತಾಯಿ ಮಾತ್ರ ಬೇರೆ. ಹಾಗಿರುವಾಗ ಕುಂತಿ ಆರುಣಿಯ ಮನೆಯಲ್ಲಿ ಕೂತ್ರೆ ಯಾರಿಗೇನು ಗಂಟು ಹೋಗ್ತದೆ? ನಮ್ಮ ಸ್ಕೂಟರ್ ಅಲ್ಲಿಯೋ ಬೈಕಿನಲ್ಲಿಯೋ ತಂಗಿ ಕೂತ್ರೆ, ಅಕ್ಕ ಕೂತಿದ್ರೆ ಯಾರದ್ದೇನು ಹೋಗ್ತದೆ ಸೊತ್ತು? ಮನೆಯಲ್ಲಿದ್ದಾಗ ಇದು ವಿಚಿತ್ರ, ಜನ ಹೇಗೂ ಮಾತಾಡ್ತಾರೆ. ಹಾಗೆ ವಿದುರನಿಗೆ ಕ್ಷತ್ರಿಯ ಸಂಸ್ಕಾರ ಆಗದೆ ಹೋಯ್ತು, ಕ್ಷತ್ರಿಯ ಜಾತಿಯ ಹುಡುಗಿ ಬಾರದೇ ಹೋಯ್ತು, ಅವನು ಕ್ಷತ್ರಿಯನಾಗಿರ್ಲಿಲ್ಲ. ಬ್ರಾಹ್ಮಣ ಜಾತಿಯ ಹುಡುಗಿಯನ್ನು ಕಟ್ಟಿಕೊಳ್ಳಿಲ್ಲ, ಅವನು ಬ್ರಾಹ್ಮಣನಾಗಿರ್ಲಿಲ್ಲ. ಸಂಸ್ಕಾರದಿಂದಾಗಿ ಸಮಾಜ ಗುರುತಿಸುವ ಕ್ರಮಕ್ಕೆ ಒಂದು ಉದಾಹರಣೆ ವಿದುರ. ಇನ್ನೊಂದು ಕರ್ಣ, ಕರ್ಣ ಪ್ರಿಯ ಮಗ ಕ್ಷತ್ರಿಯ, ಆದರೆ ಕ್ಷತ್ರಿಯ ಸಂಸ್ಕಾರ ಆಗಲಿಲ್ಲ ಅವನಿಗೆ. ಸೂತ ಜಾತಿಯ ಹುಡುಗಿಯನ್ನು ಕಟ್ಟಿದ್ರು, ಸೂತ ಸಂಸ್ಕಾರ ಮಾಡಿದ್ರು. ನಾನು ಸೂತನಾಗಿಯೇ ಉಳಿಯುತ್ತೇನೆ, ಯಾಕೆ ನನಗೆ ಸಂಸ್ಕಾರ ಆದದ್ದು ಆ ಜಾತಿಯ ಹೆಣ್ಣು ಬಂದದ್ರಿಂದ, ನಾನು ಸಮಾಜದಲ್ಲಿ ಕ್ಷತ್ರಿಯನಾಗ್ಲಿಕ್ಕೆ ಆಗುವುದಿಲ್ಲ ಅಂದವ. ಭೀಮಸೇನನು ಹೇಳಿದ್ದ, ನೀನು ಸೂತ ಜಾತಿಯವ, ಸೂತರು ಕ್ಷತ್ರಿಯರ ಹತ್ರ ಹೋರಾಡ್ಲಿಕ್ಕೆ ಬರುವುದಿಲ್ಲ, ನಿನಗೊಂದು ತಕೋ ಅಂತ ಬಾರುಕೋಲು ಕೊಡ್ತಾನೆ, ಗಾಡಿ ಹೊಡಿಲಿಕ್ಕೆ ಹೋಗೋನು. ಅಂದ್ರೆ ಆ ಕಾಲದಲ್ಲಿ ಸಮಾಜದಲ್ಲಿ ಇದ್ದ ಒಂದು ವ್ಯವಸ್ಥೆ ಸಂಸ್ಕಾರದ ಮೇಲೆ ನಿಂತಿತ್ತು, ಯಾರು ಆಕ್ಷೇಪ ಮಾಡುವಾಗಿಲ್ಲ. ಯಾಕೆ? ವೈದಿಕ ಸಂಸ್ಕಾರಗಳು, ಆರ್ಷ ಪ್ರಣೀತ, ಜನ ಒಪ್ತಿತ್ತು, ಅಷ್ಟು ಸಂಸ್ಕಾರಕ್ಕೆ ಬೆಲೆ ಇತ್ತಿತ್ತು. ಸಂಸ್ಕಾರದಿಂದ ಮನುಷ್ಯನ ಮನಸ್ಸು ಸಂಸ್ಕೃತವಾಗಿ ಆ ಬಗೆಯ ವ್ಯವಸ್ಥೆಗೆ ಅವತ್ತು ಅವಕಾಶ ಸಿಕ್ತಿತ್ತು.
ಹಾಗೆ ಸಂಸ್ಕಾರಗಳನ್ನು ಸೂತ್ರ ಗ್ರಂಥಗಳು ಭಾರಿ ಹೇಳುತ್ತವೆ. ಅದು ಒಂದು ಪ್ರಶ್ನೆ ಬಂದಿತ್ತಾಗ. ಕಲ್ಪಸೂತ್ರಗಳು ಅಂತ ಉಂಟು, ಅದರಲ್ಲಿ ಶುಲ್ಭ ಸೂತ್ರಗಳು, ಅದು ಯಾಗದ ಕುಂಡದ ಲಕ್ಷಣಗಳನ್ನೆಲ್ಲ ಹೇಳುತ್ತದೆ. ಶ್ರೌತ ಸೂತ್ರಗಳು ಯಜ್ಞಗಳನ್ನು ತಿಳಿಸಿಕೊಡುತ್ತವೆ. ಗೃಹ್ಯ ಸೂತ್ರಗಳು ಸಂಸ್ಕಾರಗಳನ್ನು ಹೇಳುತ್ತವೆ. ಧರ್ಮಸೂತ್ರಗಳು ರೀತಿ ರಿವಾಜುಗಳನ್ನು ತಿಳಿಸಿಕೊಡುತ್ತದೆ. ಇದೆಲ್ಲ ಸೂತ್ರ ಗ್ರಂಥಗಳು. ಒಂದೊಂದು ಶಾಖೆಗೆ ಬಹಳಷ್ಟು ಉಂಟು, ಓದಿಕೊಂಡ್ರೆ ಇವತ್ತು ಪುರುಸೋತು ಮುಗಿಯುವುದಿಲ್ಲ ಯಾರಿಗೆ. ಋಗ್ವೇದ ಒಂದು ಸಂಹಿತೆಗೆ, ಋಗ್ವೇದ ಶಾಖೆಗಳಿಗೆ ಆಶ್ವಲಾಯನ ಗೃಹ್ಯ ಸೂತ್ರಗಳು, ಹಾಗೆಯೇ ಶೌನಕ ಸೂತ್ರಗಳು, ಸೂತ್ರಗಳು ಸಂಖ್ಯಾಯನ ಸೂತ್ರಗಳು ಒಬ್ಬ ಶಾಖೆಗೆ. ಯಜುರ್ವೇದಕ್ಕೆ, ಕೃಷ್ಣ ಯಜುರ್ವೇದಕ್ಕೆ ಬೇರೆ, ಅಪಸ್ತಂಭ ಬೋಧಾಯನ ಕಟ ಭಾರ, ಶುಕ್ಲ ಯಜುರ್ವೇದಕ್ಕೆ ಭಾರಸ್ಕರ, ಹಾಗೆಯೇ ಕಾತ್ಯಾಯನ ಸೂತ್ರಗಳು, ಸಮವೇದಕ್ಕೆ ರಾಣಾಯಣೀಯ ಜೈಮಿನೀಯ ಗೌತಮೀಯ ಸೂತ್ರಗಳು, ಬಹಳಷ್ಟು ಸೂತ್ರ ಗ್ರಂಥಗಳಿವೆ. ಯಾರು ಮೂಸ್ತಾರೆ ಇವತ್ತು, ಯಾರು ನೋಡುತ್ತಾರೆ? ಎಲ್ಲ ಸೂತ್ರಗಳು ಹೇಳುವಂತ ನಾಮಕರಣ ಮಾಡಬೇಕು ಅಂದ್ರೆ ಒಂದು ಸೂತ್ರ ಹೇಳುತ್ತೆ ಕೂಡಲೇ, ದ್ವಿಕ್ಷರಂ ಪ್ರತಿಷ್ಠಾ ಕಾಮ ಚತುರಕ್ಷರಂ ಬ್ರಹ್ಮ ವರ್ಚಸ್ಯ ಕಾಮ ಅಯುಜಾಕ್ಷರಂ ಕುಮಾರಿಯಾಹ. ಅವ್ರು ಹೇಳುವಂಥದ್ದು ಇದು, ಯದೈವೈ ಶಾಂಪೂರ್ವ ಪುರುಷಾಣಾನ್ನಾಮಾನಿ. ಇಲ್ಲೆಲ್ಲ ಇದ್ದಾರೆ ಸೂತ್ರ ಓದಿಕೊಂಡವರು, ಸಂಸ್ಕಾರಕ್ಕೆ ಕೈ ಹಾಕಿದವರು. ಹೆಸರಿಡಬೇಕು ಅಂದ್ರೆ ಬಹಳ ಕಷ್ಟ ಉಂಟ್ರಿ, ಪಕ್ಕ ಹೆಸರು ಸಿಗೋದಿಲ್ಲ. ಯಾರಿಗಾದ್ರೂ ಹೆಸರಿಡ್ಲಿಕ್ಕೆ 100 ಹೆಸರು ಹೇಳಿ ಅಂದ್ರೆ ಆಹಾ, 4 ದಿನವೂ ಸಾಕಾಗದು ಪಟ್ಟಿ ಮಾಡ್ಲಿಕ್ಕೆ 100 ಹೆಸರು. ಯಾಕೆ ಅಂದ್ರೆ 2 ಅಕ್ಷರದ್ದು ಹೆಸರಿಡಬೇಕಂದೆ ಗಂಡು ಮಕ್ಕಳಿಗೆ. ಯಾಕೆ? ಪ್ರತಿಷ್ಠಾ ಕಾಮ, ಹೆಸರು ವಾಸಿ ಆಗ್ತಾನವ. 4 ಅಕ್ಷರದ್ದು ಇಟ್ರೆ ಬ್ರಹ್ಮವರ್ಚಸ್ಯ ಕಾಮ, ಅವನು ದೊಡ್ಡ ಫಿಲಾಸಫರ್ ಆಗ್ತಾನೆ, ಮೋರೆಯಲ್ಲಿ ತೇಜಸ್ಸು ಬರ್ತದೆ, ಚಿಂತನಶೀಲನಾಗ್ತಾನೆ. ಹೆಸರು ಹೇಗಿಡಬೇಕು ನಿಮಗೆ ಬಿಟ್ಟದ್ದು ಅಂದ. ಮತ್ತೆ ಹೆಣ್ಮಕ್ಕಳಿಗಾದ್ರೆ 3 ಅಕ್ಷರದ ಇಡಿ ಅಂದ. 1 ಅಕ್ಷರ, 3 ಅಕ್ಷರ, 5 ಅಕ್ಷರ, ಹೀಗೆ ಅಯುಜಾಕ್ಷರ. ಇವರಿಗೆ ಸಮ, ಅವರಿಗೆ ವಿಷಮ. ಆದಿಯಲ್ಲಿ ಅಚ್ಚು ಬರಬಾರದು, ಸ್ವರಾಕ್ಷರಗಳು ಬರಬಾರದು, ಈಯಿಂದ ಶುರುವಾಗಬಾರದು. ನೋಡಿ ರಿಸ್ಟ್ರಿಕ್ಷನ್ ಒಂದೊಂದೇ. ಮತ್ತೆ ಮಧ್ಯದಲ್ಲಿ ನಾಮಪದ ಬರಬೇಕು, ನೌನ್. ಕಡೆಯಲ್ಲಿ ಕ್ರಿಯಾಪದದ ಸಂಯೋಗ ಇರಬೇಕು, ಕ್ರಿಯಾವಾಚಕ ಪದ ಆಗಬೇಕು. ನಡುವೆ ಎರಲವಗಳು ಬಂದರೆ ಭಾರಿ ಒಳ್ಳೆಯದು, ಯಾವುದಾದ್ರೂ ಒಂದು ಪೂರ ಅಲ್ಲ. ಒಟ್ಟಿಗೆ ಯಾವುದಾದ್ರೂ ಒಂದು ಅಕ್ಷರ ದೀರ್ಘ ಇರಬೇಕು. ಯಾದವೇಂದ್ರ ಭಾರಿ ಚಂದದ ಹೆಸರು, ಎಲ್ಲ ಉಂಟು ಅದರಲ್ಲಿ. ಕಡೆಯಲ್ಲಿ ಕ್ರಿಯಾಪದ, ಮಧ್ಯದಲ್ಲಿ ನಾಮಪದ, ಯದು ಎನ್ನುವುದು ನಾಮಪದ, ಅದರಲ್ಲಿ ಒಂದು ದೀರ್ಘ, ಒಂದು ಎರಲವದಲ್ಲಿ ವಾ, ಇದೆಲ್ಲ ಕಾಮಿನೇಷನ್ಗಳು. ಹಿಂದೆ ಹೆಸರಿಡಬೇಕಾದ್ರೆ ಎಷ್ಟು ಕಷ್ಟಪಡ್ತಿದ್ರು ಅಂತ ನೋಡಿಕೊಳ್ಳಿ. ಸುಲಭದಲ್ಲಿ ಆಗುವುದಿಲ್ಲ ಹೆಸರು. ಪಾರ್ವತಿ ಒಂದು ದೀರ್ಘಾಕ್ಷರ, ಒಂದು ವಾ ಅಕ್ಷರ, ಕಡೆಯಲ್ಲಿ ಒಂದು ಕ್ರಿಯಾಪದ, ಇದೆಲ್ಲ ಸೇರಿದೆ. ಹೀಗೆ ಇದೆಲ್ಲ ಒಟ್ಟು ಸೇರಿಸಿ ಭಾರತಿ ಆದಿ ವೆಂಕಟೇಶ ಆಗುತ್ತೆ. ಹೀಗೆ ಬಹಳ ಕಷ್ಟ ಉಂಟು ಹೆಸರು ಹುಡುಕುವುದು. ಇದು ನಾಮಕರಣದ ಕ್ರಮ. ಈ ಸೂತ್ರಗಳು ಅಪ್ಲೈ ಮಾಡಿದ್ವಿ, ಇದೆಲ್ಲ ಹೇಳಿದ್ದು ಸೂತ್ರಗಳು. ಒಂದೊಂದೇ ಒಂದೊಂದೇ ಸೂತ್ರ ಸೇರಿಸಿ. ಇಷ್ಟ ಆಗಿಯೋ ಹೆಣ್ಣಿಗೆ ಹೆಸರಿಡುವಾಗ ಎಷ್ಟು ಜಾಗ್ರತೆ ಮಾಡ್ತಾರೆ ಗೊತ್ತು? ಗಂಡಿಗೆ ಹೇಳಿದ್ರು, ಪೂರ್ವ ಯತೈ ವೈಶಾಂ ಪೂರ್ವ ಪುರುಷಾನಂ ನಾಮಾನಿ, ಹಿಂದಿನವರ ಹೆಸರು ಇಡಬಹುದು ಅಂದ್ರು. ಯಾಕೆ? ಹುಡುಕ್ಲಿಕ್ಕೆ ಕಷ್ಟ ಆಗತ್ತೆ ಅಂತ. ಹಿಂದೆ ಯಾರ್ಯಾರು ಹೆಸರಿಟ್ಟಿದ್ದಾರೋ ಅದನ್ನೇ ಕದ್ದು ಇಟ್ಟು ಬಿಡುದು, ಅಜ್ಜಂದೋ ಪಿಜ್ಜಂದೋ. ಯಾಕೆ? ಅದು ಅವರನ್ನು ಸರಿ ನೋಡಿ ಇಟ್ಟಿದ್ದಾರೆ, ಇಟ್ಟು ಬಿಟ್ರೆ ಮುಗೀತಲ್ಲ. ಅದೊಂದು ಕ್ರಮ. ಹೆಣ್ಣಿಗಾಗುವಾಗ ನಕ್ಷತ್ರ ಹೆಸರು ಬರಬಾರದು. ನಕ್ಷತ್ರಗಳ ಹೆಸರು ಬರಬಾರದು, ನದಿಗಳ ಹೆಸರು ಬರಬಾರದು, ಅದು ಭೀಷಣವಾಗಿ ಕಾಣಬಾರದು. ಅದು ಮತ್ತೆ ಮರದ್ದನ್ನು ತರಬಾರದು, ಪರ್ವತದ್ದು ಆಗಬಾರದು. ಹುಡುಗಿ ಹೆಸರು ಇಡ್ಲಿಕ್ಕೆ ಇದು ಕಷ್ಟ, ಪಕ್ಕಕ್ಕೆಲ್ಲ ಆಗುವುದಿಲ್ಲ ಹೆಸರು ಹುಡುಕ್ಲಿಕ್ಕೆ. ಇಷ್ಟೆಲ್ಲ ಹೇಳಿಕೊಂಡು, ಯಾಕೆಂದ್ರೆ ಅದಕ್ಕೆಲ್ಲ ಉತ್ತರ ಕೊಡ್ತಾರೆ, ಹಾಗೆ ಹೀಗೆ ಇದ್ರೆ ಲೇಟ್ ಮದುವೆ ಆಗತ್ತೆ, ಬಂದದ್ದು ಸರಿ ಇರುವುದಿಲ್ಲ, ಕಾರಣ ಕೊಡ್ತಾರೆ ಮತ್ತೆ ನೋಡಿಕೊಂಡು ಹೋದ್ರೆ. ಹಾಗೆ ಇಂತಹ ಸಂಸ್ಕಾರಗಳ ಬಗ್ಗೆ ನಾವು ಬಹಳ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕಾಗತ್ತೆ ಅಂತ. ಬಹಳಷ್ಟು ಸಂಸ್ಕಾರಗಳಲ್ಲಿ ಪ್ರಧಾನವಾದದ್ದು 16. ಗರ್ಭಾಧಾನಂ ಪುಂಸವನಂ ಶ್ರೀಮಂತಃ ವೈಷ್ಣವೋ ಬಲಿಹಿ ಜಾತಕಂ ನಾಮ ನಿಷ್ಕ್ರಾಮೋನ್ನಾಶನಂ ಚೌಲಕರ್ಮ ಚ ಉಪನೀತಿ ಮಹಾನಾಮನಿ ಮಹಾವ್ರತ ಮನೋತ್ತಮಂ ಉಪನಿಷಚ್ಚ ಗೋದಾನಂ ಸಮಾವರ್ತನಮೇವ ಚ ವಿವಾಹಶ್ಚ. 16 ಪ್ರಧಾನವಾದದ್ದನ್ನು ಹೇಳಿದರು. ಗರ್ಭಾಧಾನಕ್ಕಾಗುವಾಗ ಸುಶ್ರುತ ಸಂಹಿತೆಯಲ್ಲಿ ಒಂದು ವಾಕ್ಯ ಹೇಳುತ್ತಾರೆ, ನಾವು ಗಮನ ಕೊಡಬೇಕಾದದ್ದು. ಜಾತೋವಾ ನ ಚಿರಂಜೀವೇತ್ ಜೀವೇದ್ವಾ ದುರ್ಬಲೇಂದ್ರಿಯ ತಸ್ಮಾತ್ ಅತ್ಯಂತ ಬಾಲಾಯಂ ಗರ್ಭಾಧಾನಂ ನಕಾರಯೇತ್.
ಹದಿನಾರು ವರ್ಷದ ಕೆಳಗಿನ ಹುಡುಗಿಗೆ ಗರ್ಭವನ್ನು ಕೊಡಬಾರದು, ಇಪ್ಪತ್ತೈದರ ಕೆಳಗಿನ ಹುಡುಗ ಗರ್ಭವನ್ನು ನೀಡಬಾರದು. ಚಂದ ವಾಕ್ಯಗಳು. ಏನಾಗತ್ತೆ, ಮಗು ಹುಟ್ಟುವುದಿಲ್ಲ. ಹುಟ್ಟಿದರೆ ಏನ್ ಮಾಡ್ತೀರಿ? ಜಾತೋವಾ ನ ಚಿರಂಜೀವೇತ್, ಬಹಳ ಕಾಲ ಬದುಕುವುದಿಲ್ಲ. ಬದುಕಿದರೆ ಜೀವೇದ್ವಾ ದುರ್ಬಲೇಂದ್ರಿಯ, ಸಸೂತ್ರ ಅಂಗಾಂಗಗಳು ಇರುವುದಿಲ್ಲ. ಅಷ್ಟು ಚಂದ ವಾಕ್ಯಗಳು. ಇವೆಲ್ಲ ಸಂಸ್ಕಾರದ ಒಂದು ವಿಶೇಷಗಳು. ವಿಷ್ಣುರ್ಯೋ ನಿಂಗಲ್ಪಯದ ತ್ವಷ್ಟಾರೂಪಾಣಿ ವಿಂಶತು ಆಸಿಂಚದ ಪ್ರಜಾಪತಿ ದಾತಾ ಗರ್ಭಂ ದದಾತುತೆ. ಭಗವಂತನ ನಾಲ್ಕು ರೂಪಗಳ ಬಗ್ಗೆ ವಿಶೇಷ ಅನುಸಂಧಾನ ಮಾಡ್ತಾರೆ. ಈ ಮಂತ್ರಗಳು ಬಹಳ ಬಾರಿ ಉಪನಿಷತ್ತುಗಳಲ್ಲಿ ಆವೃತ್ತಿಗೊಳ್ಳುತ್ತವೆ. ಮತ್ತೆ ಸಂಸ್ಕಾರಕ್ಕೆ ಎಳೆದು ತಂದ ಮಂತ್ರ ಇದು. ಅವರಾಗಿ ಹೇಳಿದ್ರು, ಈ ಮಂತ್ರಗಳಿರುವುದು ಒಂದು ಕಡೆ, ಉಪಯೋಗಕ್ಕೆ ಬರುವುದು ಇನ್ನೊಂದು ಕಡೆ. ಅಲ್ಲ, ಮಂತ್ರಗಳು ಇರುವುದೇ ಉಪಯೋಗಕ್ಕೆ. ಮತ್ತೆ ಆಗಿ ವಿಷ್ಣು ಯೋನಿಂಗ್ ಕಲ್ಪಯ್ಯತು ಪ್ರೋಸೆಸ್ ಇನ್ನೇನು ಹೇಳಿದ್ದು, ಕ್ಲೀನ್ ಮಾಡಲಿಕ್ಕೆ ಭಗವಂತ ಬರಲಿ ವಾಸುದೇವ ರೂಪದಿಂದ. ಸ್ವಸ್ಥ ರೂಪಾಣಿ ವಿಂಶತು ಸಂಕರ್ಷಣ ರೂಪ, ಅದಕ್ಕೆ ರೂಪ ಕೊಡಲಿ. ಆಸಿಂಚದ ಪ್ರಜಾಪತಿ ಕೆಳಗೆ ಬೀಳಿಸಲಿ ಪ್ರದ್ಯುಮ್ನ. ದಾತಾ ಗರ್ಭಂಧ ದಾದತೆ ಅನಿರುದ್ಧ ಅದನ್ನು ಹೊತ್ತುಕೊಳ್ಳಲಿ. ದೇವತೆಗಳನ್ನು ಕೇಳುತ್ತಾರೆ, ಭಗವಂತನನ್ನು ಕೇಳುತ್ತಾರೆ, ಆದಿತ್ಯರನ್ನು ಕೇಳುತ್ತಾರೆ, ಎಲ್ಲರನ್ನು ಕೇಳುತ್ತಾರೆ. ಒಂದು ಮಂತ್ರದಿಂದ ನಾಲ್ಕಾರು ಮುಖದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಇದು ಗರ್ಭಾದಾನ. ಆದ್ರೆ ಇವತ್ತು ಗರ್ಭಾದಾನವನ್ನು ವಿವಾಹದ ಸಂಸ್ಕಾರ ಜೊತೆಯಲ್ಲಿ ಮಾಡ್ತದ್ದು ಭಾರಿ ತಪ್ಪು ಆಗುವುದಿಲ್ಲ. ಅದು ಸಂಸ್ಕಾರಕ್ಕೆ ಬಿಟ್ಟದ್ದು ಸಂಗತಿ ಬಿಡ್ತೇನೆ ನಾನು. ವಂಶವನ ಶ್ರೀಮಂತ, ಈ ಎಲ್ಲ ನಾಲ್ಕು ಕ್ಷೇತ್ರ ಸಂಸ್ಕಾರ, ಹನ್ನೆರಡು ಪ್ರಜಾ ಸಂಸ್ಕಾರ. ಕ್ಷೇತ್ರ ಸಂಸ್ಕಾರ ಒಂದ್ಸರ್ತಿ ಮಾಡಿದ್ರೆ ಸಾಕು. ಈಗ ಬಿತ್ತುವುದು ಗದ್ದೆಗೆ ಒಂದ್ಸರ್ತಿ ಟ್ರ್ಯಾಕ್ಟರ್ ಹಾಕಿ ನೀರು ಹಾಕಿ ವ್ಯವಸ್ಥೆ ಮಾಡಿದ್ರೆ ಆಯ್ತು. ಮತ್ತೆ ಗಿಡ ಬಂದ ನಂತರ ಅದನ್ನು ಬಹಳ ಸರ್ತಿ ಕಟಾವು ಮಾಡಲಿಕ್ಕೊಂಡು, ಹತ್ತಿರ ಹೋಗ್ಲಿಕ್ಕೊಂಡು, ಕ್ರಿಮಿ ಬಾರದ ನೋಡಿಕೊಳ್ಳಿಕೊಂಡು, ಅದು ಪ್ರಜಾ ಸಂಸ್ಕಾರ ಇದ್ದಾಗಿ ಕ್ಷೇತ್ರ ಸಂಸ್ಕಾರ ಇದ್ದಾಗ. ಒಂದ್ಸರ್ತಿ ಸರಿ ಮಾಡಿದ್ರೆ ಮತ್ತೆ ಎರಡು ಮೂರು ಸರ್ತಿ ಕಬ್ಬನ್ನು ಬೆಳೆಸಲಿಕ್ಕೆ ಬರ್ತದೆ ಆ ಗದ್ದೆಯಲ್ಲಿ. ಹಾಗೆ ಕ್ರಮ. ಸಕೃತ್ಯ ಸಂಸ್ಕೃತ ನಾರಿ, ಒಂದು ಸರ್ತಿ ಸಂಸ್ಕಾರ ಮಾಡಿದ್ರೆ ಹೆಣ್ಣಿಗೆ ಅದು ಮತ್ತೆ ಎಲ್ಲ ಗರ್ಭಕ್ಕೂ ಸಂಸ್ಕೃತ ಅಭವೈತ ಅಂತಾರೆ. ಎಲ್ಲ ಗರ್ಭಕ್ಕೂ ಬರುತ್ತೆ, ತೊಂದರೆ ಇಲ್ಲ ಅಂತ. ಮಾಡಿದ್ರೂ ಪರವಾಗಿಲ್ಲ ಅಂತಾರೆ, ಮತ್ತೆ ಮತ್ತೆ ಮಾಡಿದ್ರೆ ಏನು ತಪ್ಪಾಗುವುದಿಲ್ಲ. ನೀರು ಹಾಕಿ ಮತ್ತೆ ಗದ್ದೆಯನ್ನು ಹದ ಮಾಡಿದ್ರೆ ಏನು ತಪ್ಪಿಲ್ಲ, ಪರವಾಗಿಲ್ಲ. ಆದ್ರೆ ಮಾಡಬೇಕಾಗಿಲ್ಲ ಅಂತ. ಅಂತಹ ಶ್ರೀಮಂತ ವೈಷ್ಣವ ಬಲಿ ಒಂದು 81 ಪುಟದಲ್ಲಿ ಭಗವಂತನ ಆರಾಧನೆ. ಕಡೆಗೆ ಜಾತಕರ್ಮ, ಹುಟ್ಟಿದ ಮಗುವಿಗೊಂದು ವ್ಯವಸ್ಥೆ ಮಾಡಬೇಕು. ಯಾಕೆಂದ್ರೆ ಇಷ್ಟವರೆಗೆ ಅದು ಎಂತೆಂಥದ್ದು ಕುಡಿತಿತ್ತಂದೆ. ಗರ್ಭಾಂಬುಪಾನ ದೋಷಾಣಾಂ ಅಪನುತ್ಯೈ ಶಿಶುಂ ಪಿತಾ ಪ್ರಾಶಯೇತ್ ಮಧುನಾ ಸಾರ್ಧಂ ಸಾಜ್ಯಂ ಹೈಮರಸಂ ಶುಭಂ. ಹುಟ್ಟಿದ ಮಗು ಹುಟ್ಟುವ ಮುಂಚೆ ಎಂತೆಂಥದ್ದು ಕುಡಿತಾ ಇತ್ತು ಒಳಗೆ ಕೂತು. ಆ ಕುಡಿದದ್ದನ್ನು ಸರಿಪಡಿಸಲಿಕ್ಕೆ ಚಿನ್ನದಿಂದ ತೆಗೆದ ಜೇನುತುಪ್ಪದ ಜೊತೆಯಲ್ಲಿ ತುಪ್ಪ ಬೆರೆಸಿ ಅಪ್ಪ ಮಗುವಿಗೆ ಉಣಿಸಬೇಕಂತ. ಇಷ್ಟರವರೆಗೆ ತಾಯಿ ಉಣಿಸ್ತಾ ಇದ್ದದ್ದನ್ನು ಈಗ ತಂದೆ ಉಣಿಸ್ಲಿಕ್ಕೆ ಶುರು ಮಾಡಿದ್ದಾನೆ. ಇದು ಜಾತಕರ್ಮದಲ್ಲಿ ಬರುವಂಥದ್ದು. ಜಾತಕರ್ಮದಲ್ಲಿ ಭಾರಿ ಮಂತ್ರಗಳುಂಟು. ಆ ಮಗುವನ್ನು ಪ್ರಾರ್ಥನೆ, ಬದುಕಲಿಕ್ಕೆ ಹುಟ್ಟಿದೆ ಅದು ಬಹಳ ಕಾಲ ಬದುಕಬೇಕು. ಅಗ್ನಿರಾಯುಷ್ಮಾನ್ ಭವಸ ವನಸ್ಪತಿ ಭಿರಾಯುಷ್ಮಾಂತೆ ನತ್ವಾ ಆಯುಷಾಯುಷ್ಮಂತಂಗರೋಮಿ ಸೋಮಾಯುಷ್ಮಾನ್ ಸ ಔಷಧಿ ಭಿರಾಯುಷ್ಮಾಂತೆ ನತ್ವಾ ಆಯುಷಾಯುಷ್ಮಂತಂಗರೋಮಿ ಬ್ರಹ್ಮಾಯುಷ್ಮತ್ ತದ್ಬ್ರಾಹ್ಮಣೈರಾಯುಷ್ಮತ್ತೆ ನತ್ವಾ ಆಯುಷಾಯುಷ್ಮಂತಂಗರೋಮಿ. ಒಂದು ಅಗ್ನಿ, ಅಗ್ನಿ ಅಂದ್ರೆ ಹಾಗೆ ಹೇಳಿದ್ದೇನೆ ಯಾರು ಅಂತ ಗೊತ್ತು ನಿಮಗೆ. ಗರುಡ ಮೊದಲು ಕರೆದಿದ್ದಾನೆ. ಗರುಡ ಬಂದ್ರೆ ಎರಡನೇದ್ದು ಸೋಮ, ರುದ್ರ, ಗರುಡ ಶೇಷರು ಬಂದ್ರು. ವಾಹನ ಮತ್ತು ಹಾಸಿಗೆ ಎರಡು ಬಂತು, ಮತ್ತೆ ಬ್ರಹ್ಮ ಭಗವಂತ ಬಂದ. ಇನ್ನು ಮುಂದಕ್ಕೆ ಎಲ್ಲರೂ ಬರ್ತಾರೆ. ಆಯುಷ್ ಇದು ಒಂದು ಒಳ್ಳೆಯ ಬಗೆಯಿಂದ ಆಯುಷ್ಯವಂತನಾಗಿ ಬದುಕಿರಲಿ ಅಂತ ಹೇಳಲಿಕ್ಕೆ. ದೇವಾ ಆಯುಷ್ಮಂತಹ ತೇ ಮೃತೇನ ಆಯುಷ್ಮಂತತ್ತೇ ನತ್ವ ಆಯುಷ ಆಯುಷ್ಮಂತಂಗರೋಮಿ. ಅಮೃತ ಕೊಡಿದ ದೇವತೆಗಳು ಬದುಕಿದ್ರು, ಅಂತಹ ದೇವತೆಗಳು ಈ ಮಗುವಿಗೆ ಅಮೃತ ಕೊಡಿಸಿ ಬದುಕಿಸರಿ. ಋಷಯ ಆಯುಷ್ಮಂತಹ ತೇ ಮೃತೈರ ಆಯುಷ್ಮಂತಸ್ತೇ ನತ್ವ ಆಯುಷ ಆಯುಷ್ಮಂತಂಗರೋಮಿ. ಋಷಿಗಳು ಸಚ್ಚರಿತ್ರದಿಂದ ಎತ್ತರಕ್ಕೆ ಬೆಳೆದ್ರು, ಅಂತಹ ವ್ರತನಿಷ್ಠೆ ಈ ಮಗುವಿಗೆ ಬರುವಂತಾಗಲಿ. ಪಿತರ ಆಯುಷ್ಮಂತತ್ತೇ ಸದಾ ವಿರಾಯುಷ್ಮಂತಹ ತೇ ನತ್ವ ಆಯುಷ ಆಯುಷ್ಮಂತಂಗರೋಮಿ. ಪಿತೃಗಳು ನಿತ್ಯ ಹವಿಸ್ಸುಗಳು ಸ್ವೀಕಾರ ಮಾಡುತ್ತಾ ಎತ್ತರಕ್ಕೆ ಬೆಳೆದಿದ್ದಾರೆ, ಅವರು ಈ ಮಗುವನ್ನು ಬೆಳೆಸಲಿ. ಹಾಗೆಯೇ ಯಜ್ಞ ಆಯುಷ್ಮಾನ್ ಸ ದಕ್ಷಿಣ ಭಿರಾಯುಷ್ಮಾನ್ ದಿನತ್ವ ಆಯುಷಾಯುಷ್ಮಂತಂಗರೋಮಿ. ಪಾದದೇವತೆ ಯಜ್ಞ ಇಂದ್ರಸೂನು ಕೈಕಾಲು ಗಟ್ಟಿಕೊಳ್ಳಿ, ಇದಕ್ಕೆ ಬಹುಕಾಲ ಬದುಕಲಿ ಅದು ಇಂದ್ರಿಯ ಸಂಪನ್ನವಾಗಿ. ಸಮುದ್ರ ಆಯುಷ್ಮಾನ್ ಸ ಸ್ರವಂತೀಭಿ ಆಯುಷ್ಮಾನ್ ದಿನತ್ವ ಆಯುಷಾಯುಷ್ಮಂತಂಗರೋಮಿ. ಸಮುದ್ರ ಅಂದ್ರೆ ಗುಣದಿಂದ ತುಂಬಿದವರು ಎಲ್ಲರೂ ಸಜ್ಜನ ವೃಂದ, ಅವರಿಗೆಲ್ಲ ಜ್ಞಾನದ ಪ್ರವಾಹ ಸೇರಿಕೊಂಡಿದೆ. ಅವರು ಜ್ಞಾನಪೂರ್ವಕವಾಗಿ ಮಗುವಿಗೆ ಬಹಳ ಕಾಲ ಬದುಕಲಿ ಅಂತ ಹೇಳಿ ಅಂತ ಬಹಳ ದೊಡ್ಡ ದೊಡ್ಡ ಮಂತ್ರಗಳು, ಮೇಧಾ ಸೂಕ್ತ ಪಠನ ಮಾಡುತ್ತಾರೆ, ತಲೆಗಟ್ಟಿಯಾಗಲಿ ಅಂತ ಎಲ್ಲ ಜಾತಕರ್ಮದಲ್ಲಿ ಬರತಕ್ಕ ಮಂತ್ರಗಳು.
ಅನಂತರ ನಾಮಕರಣ, ಅದು ಹೇಳಿದೆ ಚೂರು ಹೆಸರಿಡುವಂಥದ್ದು ಅಂತ. ಅಂಕನಂ ನಾಮಕರಣಂ ಭಜನಂ ದಶಧಾಸ್ಮೃತಂ ಅಂತಾರೆ. ಭಗವಂತನ ಚಿಹ್ನೆ ಹಾಕಿಕೊಂಡಾಗ ನಾಳೆ ಪೇಪರ್ನಲ್ಲಿ ವೈಕುಂಠವಾಸಿಗಳಾದರೂ ಅಂತ ಬರೀಲಿಕ್ಕೆ ಆಗ್ತದೆ, ಯಾಕಂದ್ರೆ ಪರವಾನಗಿದ್ದಾಗ. ಹಾಗೆಯೇ ನಾಮಕರಣ ಅಂತ ದೇವರ ಹೆಸರು ಇಡಬೇಕಂದ್ರೆ ಅಲ್ಲಿ ಹೋಗುವಾಗ ಅವರಿಗೆ ಪರಿಚಯದ ಹೆಸರದು, ಯಾರು ಬಂದದ್ದು ಕೇಳ್ತಾರೆ, ನಾರಾಯಣ ಹಾ ಬರ್ಬೋದು. ಎಂತೆಂಥದ್ದು ಹೆಸರಿಟ್ರೆ ಅದು ಇಲ್ಲಿ ಬರಲಿಕ್ಕಿಲ್ಲ, ಅದು ಬೇರೆ ಕಡೆ ಹೋಗ್ಲಿಕ್ಕೆ ಅಂತಾರೆ. ಈ ನಾಮಕರಣ, ಅಂಕನ, ಭಜನ ಇವೆಲ್ಲ ನಿರಂತರವಾದ ಭಗವಂತನ ಹತ್ತಿರಕ್ಕೆ ಅಭ್ಯಾಸ ಮಾಡತಕ್ಕಂತಹ ವ್ಯವಸ್ಥೆಗಳು. ಮನೆಯಲ್ಲಿ ಕರಿತೇವೆ, ಎಷ್ಟು ಚಂದ ಇರುತ್ತೆ ನೋಡಿ, ಯಾವ ಸಂವಾದ ಮನೆದ್ದು ಮಂತ್ರವೇ ಇದೆ ಒಂದು, ಭಗವಂತ ನನಗೆ ಪ್ರೀತಿಯನ್ನು ಕೊಡಲಿ, ಅನುಗ್ರಹ ಮಾಡಲಿ ಎನ್ನುವ ಭಾರತದ ಒಂದು ಮಂತ್ರ. ಚತುರ್ಭಿಶ್ಚ ಚತುರ್ಭಿಶ್ಚ ದ್ವಾಭ್ಯಾಂ ಪಂಚಭಿರೇವ ಚ ಹೂಯತೆ ಚ ಪುನರ್ದಾಭ್ಯಾಂ ಸಮೇ ವಿಷ್ಣು ಪ್ರಸೀದತು ಅಂತ. ಇದು ಲೆಕ್ಕ, ಇದು ಲೆಕ್ಕಶಾಸ್ತ್ರ. ಈಗ ಸಾಂಖ್ಯ, ಚತುರ್ಭಿಶ್ಚ ನಾಲ್ಕರಿಂದ, ಚತುರ್ಭಿಶ್ಚ ಮತ್ತೆ ನಾಲ್ಕರಿಂದ, ದ್ವಾಭ್ಯಾಂ ಎರಡರಿಂದ, ಪಂಚಭಿರೇವ ಚ ಐದರಿಂದ, ಹೂಯತೆ ಹೊಮಿಸಲ್ಪಡ್ತಾನೆ ಪುನರ್ದ್ವಾಭ್ಯಾಂ ಮತ್ತೆ ಎರಡರಿಂದ, ಯಾರೋ ಅವನು ನಮಗೆ ವಿಷ್ಣು ಭಗವಂತ ಅನುಗ್ರಹ ಮಾಡಲಿ. ಇದೆಂಥದ್ದು ನಾಲ್ಕರಿಂದ, ನಾಲ್ಕರಿಂದ ಎರಡರಿಂದ, ಐದರಿಂದ ಮತ್ತೆರಡರಿಂದ, ಕೂಡಿಸಿದ್ರೆ ಹದಿನೇಳು ಬರ್ತದೆ. ಹದಿನೇಳರ ಆಚೆ ಇರುವವನೇ ವಿಷ್ಣು, ಹದಿನೆಂಟು. ಆ ಭಗವಂತ ನಮಗೆ ಅನುಗ್ರಹ ಮಾಡಲಿ. ಈ ಹದಿನೇಳು ಅವನ ಕೈಯಲ್ಲಿ ಕೂತಿದೆ. ಆ ಹದಿನೇಳು ಯಾವುದು? ನಾಲ್ಕು ನಾಲ್ಕು ಅಕ್ಷರಗಳ ಮಂತ್ರಗಳು. ಓ ಶ್ರಾವಯ ಒಂದು ಮಂತ್ರ ನಾಲ್ಕು ಅಕ್ಷರ, ಅಸ್ತು ಶ್ರೌಷಟ್ ನಾಲ್ಕು ಅಕ್ಷರ, ಯಜ ಎರಡು ಅಕ್ಷರ, ಏ ಯಜಾಮಹೇ ಐದು ಅಕ್ಷರ, ಔಷಟ್ ಕಡೆದ್ದು ಎರಡು ಅಕ್ಷರ, ಮುಗಿಯಿತು. ಇದು ವೇದ ಮಂತ್ರಗಳು, ಎಂಥದೋ ಅರ್ಥಗಳುಂಟು ಅದಕ್ಕೆ, ಬೇಡ ನಿಮಗೆ. ಓ ಶ್ರಾವಯ, ಬಿದ್ದು ಹೋಗುವ ಈ ಒಂದು ಶರೀರವನ್ನು ಎತ್ತಿಕೋ. ಯಾರು ಓ? ಓ ಅಂದ್ರೆ ಯಾರು? ದೇವರು. ಓಂ ಎನ್ನುವುದರ ಕಡೆಯ ಅಕ್ಷರ ಬಿಟ್ಟದ್ದು. ಓ ಅಂದ್ರೆ ಆ ಮತ್ತು ಉ, ಅಧಿಕ ಉಚ್ಚನೆ. ನನಗಿಂತ ಎಲ್ಲಕ್ಕಿಂತಲೂ ಬೇರೆಯಾದ ಅತೀತನಾದ ಸರ್ವಾಧಿಕನಾದ ಭಗವಂತನೇ ಕರೆಯುದು. ಮನೆಯಲ್ಲಿ ಕರೆಯುದು ಹೇಗೆ ಮತ್ತೆ? ಇದು ಮಾಡ್ಬೇಕಂತ ಅದಕ್ಕೆ ದೇವರ ಹೆಸರು ಹೇಳಿ ಎಲ್ಲರ ಹೆಸರು ಕರೆಯಿಂದ. ಓ ವೆಂಕಟೇಶ, ಅವನು ಓ ಅಂದು ಬರುವುದು ನೋಡಿ. ಕರೆಯುವಾಗ ಓ ಕೇಶವ ಅಂದ ಕೇಳುತ್ತದೆ ಅವನಿಗೆ, ಯಾಕೆ ಮೊದಲು ದೇವರ ಹೆಸರು ಕರೆದು ಮತ್ತೆ ಅವನ ಹೆಸರು ಕರಿ. ಮತ್ತೆ ಅವನು ಕೊಡುವಾಗಲೂ ರಿಪ್ಲೈ ಓ ಅಂತ ಇರ್ತದೆ. ಅಂದ್ರೆ ಎಲ್ಲಿ ನೋಡಿದರಲ್ಲಿ ಮನೆಯಲ್ಲಿ ಓ ಕೇಳುತ್ತಾ ಇರಲಿ. ಸರ್ವಾಧಿಕನಾದ ಸರ್ವಾತೀತನಾದ ಭಗವಂತನ ಎಚ್ಚರ ಯಾವತ್ತು ಬರಲಿ, ಅದು ಕಿವಿಗೆ ಬೀಳುತ್ತಾ ಇರಲಿ. ಓಂಕಾರದ ನಾದ ನಿರಂತರ ಮನೆಯೊಳಗೆ ಹಬ್ಬಲಿ. ಇದು ನಾಮಕರಣದ ಔಚಿತ್ಯ. ಕರೀಲಿಕ್ಕೋಸ್ಕರ ನಾಮ ನಿಷ್ಕ್ರಾಮ ಉಪನಿಷ್ಕ್ರಮಣ ಮೊನ್ನೆ ಮೇಳಿದ್ದೆ, ಹೊರಗೋಗುವುದು. ಮೊದಲ ಸರ್ತಿ ದೇವರನ್ನು ತೋರಿಸಿ ಸೂರ್ಯನನ್ನು ನೋಡಿಸಿ ಅವನಿಗೆ ಹೊರಗೋಗ್ಲಿಕ್ಕೆ ಕಲಿಸಿಕೊಡುವುದು, ಅಭ್ಯಾಸ ಮಾಡಿಸುವುದು. ನೀನು ಮನೆಯೊಳಗೆ ಬೀಳುವ ಕೂಸು ಅಲ್ಲ, ಮನೆಯೊಳಗೆ ಸಂಬಂಧಪಟ್ಟದ್ದಲ್ಲ, ನೀನು ಸಮಾಜದ ಶಿಶು. ನಾಳೆ ಕೊಡುಗೆ ಕೊಡ್ಲಿಕ್ಕುಂಟು ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗಿ. ನಾಮ ನಿಷ್ಕ್ರಾಮ ಅನ್ನಾಶನಂ, ತಿನ್ಲಿಕ್ಕೆ ಹೇಳಿಕೊಡುವುದು ಅದಕ್ಕೆ. ಮತ್ತೆ ಅನ್ನಪ್ರಾಶನ, ಅದು ಚಂದದಲ್ಲಿ ಆಗಬೇಕಂತ. ಯಾಕೆಂದ್ರೆ ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವಸ್ಮೃತಿ, ಇಂತ ಛಂದೋಗ ಉಪನಿಷತ್ ಹೇಳುತ್ತೆ. ಒಳ್ಳೆಯ ಆಹಾರ ಇದ್ರೆ ಒಳ್ಳೆಯ ಗುಣ ಬೆಳೀತದೆ, ಒಳ್ಳೆಯ ಗುಣ ಬೆಳೆದ್ರೆ ಗಟ್ಟಿ ತಲೆ ಆಗ್ತದೆ. ಅನ್ನವಶಿತಂ ತ್ರೇಧಾ ವಿಧೀಯತೆ ಅಂತ ಹೇಳ್ತಾರೆ. ಉಂಡದ್ದು ಮೂರಾಗ್ತದೆ ಅಂತ. ಅದರಲ್ಲಿ ಸ್ಥೂಲವಾದದ್ದು ಮಲ ಆಗ್ತದೆ, ಸ್ವಲ್ಪ ಮೃದುವಾದದ್ದು ಮಾಂಸ ಆಗ್ತದೆ, ಮತ್ತೆ ಸೂಕ್ಷ್ಮವಾದದ್ದು ಮನಸ್ಸಾಗ್ತದೆ. ನಾವು ಯಾವುದಕ್ಕೆ ಹೆಚ್ಚು ಒತ್ತು ಕೊಟ್ಟು ತಿಂದಿದ್ದೇವೆ ಅಂತ. ಅದೊಂದು ಕಾರ್ಖಾನೆ ಗೊಬ್ಬರದ್ದು ಅಂತಾದ್ರೆ ಸರಿ, ಎಂತ ಬೇಕಾದ್ರೂ ತಿನ್ನಿ, ಅಷ್ಟಕ್ಕೆ ಬಂದದ್ದಾದ್ರೆ. ಕೆಲವರಿಗೆ ಮೈ ಬೆಳೆಸುವ ಆಸೆ, ಭಾರಿ ಚಂದ ಇಟ್ಟುಕೊಳ್ಳುತ್ತಾರೆ, ಅದು ಬಹಳ ಮೃದುವಾದದ್ದು ತಿಂದದ್ದು ಅಂತಾರೆ. ಸೂಕ್ಷ್ಮವಾದದ್ದು ಮನಸ್ಸಿಗೆ ಹೋಗ್ತದೆ. ಯಾವುದಕ್ಕೆ ಹೆಚ್ಚು ಒತ್ತು ಕೊಡ್ತೇವೆ ಅದು, ಅದನ್ನು ಶುರು ಮಾಡಿಸ್ಲಿಕ್ಕೆ ಹೇಳಿದ್ರು. ಅನ್ನಾಶನಂ, ಅನ್ನಪ್ರಾಶನ. ಆನಂತರ ಚೌಲ ಕರ್ಮ, ಅದು ಆಯುಷ್ ಕರ್ಮ ಅಂತ ಹೆಸರು. ಹೇರ್ ಕಟ್ಟಿಂಗ್ ಎನ್ನುವುದು ಕ್ಷೌರ ಕರ್ಮಕ್ಕೆ ಆಯುಷ್ ಕರ್ಮ ಅಂತ ಹೆಸರು. ಅದು ತಿಂಗಳೊಳಗಾಗಿ ಒಂದು ಸರ್ತಿ ಮಾಡಬೇಕಂತೆ, ಲೆಕ್ಕಾಚಾರ ವ್ಯವಸ್ಥೆ ಉಂಟು. ಪ್ರತಿ ಸರ್ತಿ ಮಗುವಿಗೆ ಮೊದಲಾಗುವುದು ಮೂರು ವರ್ಷಕ್ಕೆ, ಮತ್ತೆ ಮನುಷ್ಯನಿಗೆ ಕ್ಷೌರ ಮಾಡಬೇಕು ಖಂಡಿತ. ಯಾವಾಗ ಮಾಡುವ? ಅದಕ್ಕೆ ಹೇಳ್ತಾರೆ, ಕ್ಷೌರ ಮಾಡಿಸುವುದಾದ್ರೆ, ನಾಪಿತನ ಬಳಿಗೆ ಹೋಗುವುದಾದ್ರೆ. ನಿಜವಾಗಿ ಅವನು ಬರಬೇಕು, ಬರೋದಿಲ್ಲ ಈಗ, ನಾವು ಹೋಗಬೇಕು ಇಟ್ಟುಕೊಳ್ಳುವ ಲೆಕ್ಕ. ಹಾಗೆ ನಾವು ಹೋದರೆ ಯಾವತ್ತು ಹೋಗುವುದು? ಅದಕ್ಕೆ ತಿಂಗಳೊಳಗೆ ಹೋದರೆ ಸಾಕು ಅಂತಾರೆ. ಮೂವತ್ತು ದಿನ ಆಗುವ ಮುಂಚೆ ಸಾ, ಸ್ವಲ್ಪ ಹೆಚ್ಚಾದರೆ ಹೆಚ್ಚು ಒತ್ತು ಕೊಡುವುದಿಲ್ಲ ಅವರು, ಕಡಿಮೆಯನ್ನು ಕೇಳುವುದಿಲ್ಲ ಅವರು. ಅಂದರೆ ಇಪ್ಪತ್ತೈದರ ಮೇಲೆ ಮೂವತ್ತರ ಒಳಗೆ ದಿನಗಳು ಸಾಕು. ಅಂದರೆ ಬಹಳ ಚಂದ ಮಾಡಿಕೊಳ್ಳಬೇಡ, ನಾಲ್ಕಾರು ತಿಂಗಳು ಕಳೆದು ಅದೊಂದು ಸ್ಟೈಲ್ ಹಿಪ್ಪಿ ಅಂತ ಮಾಡಿಕೊಳ್ಳಬೇಡ. ಪ್ರತಿನಿತ್ಯವೂ ಸಹ ಟ್ರಿಮ್ ಆಗಬೇಕು ಅಂತ ಹೇಳಿ ಮೂರು ಮೂರು ದಿನಕ್ಕೊಮ್ಮೆ ಹೋಗಬೇಡಿ ಅಂತ. ಬಹಳ
ಅಂದ್ರೆ ನಿನ್ನ ತಲೆಯ ಮೇಲೆ ಹೊರಗಿನಿಂದ ಬಹಳಷ್ಟು ಆಸೆ ಇಟ್ಟುಕೊಳ್ಳಬೇಕು, ಒಳಗಿನಿಂದ ತಲೆ ಅದನ್ನು ಚೆನ್ನಾಗಿ ಇಟ್ಟುಕೊಳ್ಳಿಕ್ಕೆ ಪ್ರಯತ್ನಿಸು ಎನ್ನುವುದಕ್ಕೆ ಅವ್ರು ಹೇಳುವಂಥದ್ದು. ಸಾಕು ಚೌಲ ಕರ್ಮಚ, ಅನಂತರ ಉಪನಯನ. ಉಪನಯನ ಅಂದ್ರೆ ಎಂಥದ್ದು? ಉಪನಯನ ಮತ್ತೊಂದು ಕಣ್ಣು ಅಂತ ಕನ್ನಡಕ ಅಂತ. ಇವತ್ತು ಉಪಲೋಚನ ಉಪನಯನ ಅಂದ್ರೆ ಎಲ್ಲ ನೋಡಿದ್ರೆ, ನಯನ ಅಂದ್ರೆ ಕಣ್ಣು, ಉಪನಯನ ಅಂದ್ರೆ ಕಣ್ಣಿಗೆ ಹತ್ತಿರಿಟ್ಟದ್ದು. ದೇವರು ಮೊದಲೇ ತೀರ್ಮಾನ ಮಾಡಿದ್ದಾನೆ, ಈ ಜಾತಿ ಟಿವಿಯೋ ಮತ್ತೊಂದೋ ಎಲ್ಲ ನೋಡಿಕೊಂಡು ಕಣ್ಣು ಹಾಳು ಮಾಡಿಕೊಂಡ್ರೆ ಅದಕ್ಕೊಂದು ಕಿವಿಯಿಂದ ಎರಡು ಗಟ್ಟಿ ಇಟ್ಟನಂತೆ ಸಿಕ್ಕಿಸ್ಲಿಕ್ಕೆ ಅಂತ. ಒಂದೊಮ್ಮೆ ಅದು ಇಲ್ಲದಿದ್ದ ಕನ್ನಡಕ ಇಡ್ಲಿಕ್ಕೆ ಭಾರಿ ಪಚಿ ತೀರ್ತಿತ್ತು. ಗೊತ್ತಾಯ್ತು ದೇವರಿಗೆ ಓಹೋ ಅಂತ. ಇಲ್ಲದಿದ್ರೆ ನೋಡಿ ಎರಡು ಕೈಯಲ್ಲಿ ಎರಡು ತುಂಡ ಇಟ್ಟುಕೊಂಡು ತಿರುಗಬೇಕು ನೋಡಿ, ಬಹಳ ಆಭಾಸ. ಮೂಗಿನಲ್ಲಿ ನಿಲ್ಲುವುದಿಲ್ಲ, ಹಣೆಯಿಂದ ಜಾರುತ್ತದೆ. ಅದಕ್ಕೆ ದೇವರು ಮಹಾತ್ಮ ಉಪನಯನ ಕೊಟ್ಟ. ಉಪನಯನ ಅಂದ್ರೆ ಅದೇ ತರಡ್ ಐ ಅಂತ. ಮತ್ತೊಂದು ಕಣ್ಣು, ಎರಡು ಕಣ್ಣು ಉಂಟು, ಅದು ಹೊರಗೆ ಕಾಣುತ್ತದೆ, ಒಳಗೆ ನೋಡುವುದಿಲ್ಲ. ಪರಾಂಚಿಕ ನಿವ್ಯದ್ರನಾಥ್ ಭಗವಂತ ಸೃಷ್ಟಿ ಮಾಡುವಾಗಲೇ ಎಲ್ಲವನ್ನು ಹೊರಗಾಕಿದ್ನಂತ. ಕಣ್ಣು ನೋಡ್ತದೆ ಹೊರಗಿದ್ದು, ಕಿವಿ ಕೇಳ್ತದೆ ಹೊರಗಿನದ್ದು. ದಮ್ಮಯ್ಯ ಒಂದೊಮ್ಮೆ ಕಿವಿ ಒಳಗಿದ್ದು ನೋಡಿದರೆ ಕೇಳಿದರೆ, ಆ ನಾವು ಊಟ ಮಾಡಿದ ನಂತರ ಈ ಹೆಬ್ಬಾವುಗಳು ಕೋಳಿ ತಿಂದು ಮರಕ್ಕೆ ಸುತ್ತ ಹಾಕಿಕೊಂಡಾಗ ನೆರಕ್ 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 ಅಂದ ಒಳಗೆ ಶಬ್ದ ಆಗ್ತದೆ. ಆ ಶಬ್ದ ಎಷ್ಟು ಜೋರಾಗ್ತದೆ ಅಂದ್ರೆ ನಮ್ಮ ರೈಲು ಹೋಗುವುದಕ್ಕಿಂತ ಜೋರು. ಅದು ನಮ್ಗೆ ಕೇಳೋದಿಲ್ಲ, ಯಾಕೆ ನಮ್ಮ ಕಿವಿ ಹೊರಗಿದ್ದು ಮಾತ್ರ ಕೇಳ, ಒಳಗಿದ್ದು ಕೇಳೋದಿಲ್ಲ. ಯಾರಿಗಾದ್ರೂ ಅಂತರ ದರ್ಶನ ಆಗುವಂತೆ ಅಂತಃಶ್ರವಣ ಆಗಿ ಬಿಟ್ಟರೆ ಮತ್ತೆ ತಿನ್ಲಿಕ್ಕೆ ಕೇಳೋದಿಲ್ಲ. ನಾಳೆಯಿಂದ ಏನನ್ನು ಭಯಾನಕ ಒಳಗಿನ ಶಬ್ದಗಳು. ಕೆಲವರಿಗೆ ಹೊಟ್ಟೆ ಸರಿ ಇಲ್ಲದಿದ್ದಾಗ ಸ್ವಲ್ಪ ಕೇಳುತ್ತದೆ, ಹಾಗೆಯೇ ನಿತ್ಯ ಆಗ್ತದೆ, ಅನುಕ್ಷಣ ಆಗ್ತದೆ. ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ನೀವು ಅಡಿಗೆ ಮಾಡಿದ್ದು ದೇವರಿಗೆ ಇಷ್ಟ ಇಲ್ಲ, ನಿಂದಾಯ್ತಾ ತಿಂದು ಕೇಳ್ತಾನೆ ದೇವರು. ನಾವೆಷ್ಟು ಕಷ್ಟಪಡ್ತೇವೆ ನೋಡಿ ಒಂದು ಅಡಿಗೆ ಮಾಡಲಿಕ್ಕೆ, ಪೇಟೆಯನ್ನು ತಂದು ಅದಕ್ಕೆ ಎಂಥದೋ ಸ್ಪೋರ್ಕ್ಸ್ ಬಾರ್ಸ್ ಹಾಗೆ ಹೀಗೆ ಅಂತ ಹೇಳಿ ಅದನ್ನು ಮಧ್ಯೆಯಲ್ಲಿ ಹಾಕಿ ಇಟ್ಟು ತೆಗೆದು ಅದನ್ನು ಮತ್ತೆ ಕುಕ್ಕರಲ್ಲಿ ಮತ್ತೊಂದರಲ್ಲಿ ಎದ್ದುವ ತದ್ದು ಬೇಯಿಸಿ ಎಷ್ಟು ಮಾಡಬೇಕದನ್ನೆಲ್ಲ ಮಾಡಿ ಒಳಗೆ ತಳ್ತೇವೆ. ಯಾಕೆ ಭಾರಿ ಚಂದ ಆಗ್ಬೇಕು ನಾವು ಅಂತ. ಅದು ದೇವರು ಕೇಳಿದ ಮುಗೀತಾ, ನೀ ಆ ತಳ್ಳಿದ್ದು ರಕ್ತ ಮಾಂಸ ಎಲ್ಲ ಆಗಿಕೊಳ್ಬೇಕಾದ್ರೆ ನನ್ನ ಅಡುಗೆ ಬೇರೆ ಉಂಟು ಅಂದ. ನನಗಿಬ್ರು ಅಸಿಸ್ಟೆಂಟ್, ಪ್ರಾಣಾಪಾನ ಸಮಾಯುಕ್ತ ಆಚೆಗಳಿಂದ ಪ್ರಾಣ ಇಚ್ಚೆಗಳಿಂದ ಅಪಾನ, ಒಬ್ಬ ರುಬ್ಲಿಕ್ಕೆ ಒಬ್ಬ ಹೆರೆದುಕೊಡ್ಲಿಕ್ಕೆ, ಇಬ್ರು ಸೇರಿಸಿಕೊಂಡಿದ್ದೇನೆ ಅಡಿಗೆ ಮಾಡ್ತೇನೆ. ನಾಲ್ಕು ಬಗೆಯ ತಿಂದದ್ದನ್ನು ಸರಿ ಮಾಡಿ ಸರಬರಾಜು ಮಾಡುವುದು ನಾನು. ನಾನು ಒಂದೊಮ್ಮೆ ಮಾಡದಿದ್ರೆ ಅಡಿಗೆ ಒಳಗಿಂದ, ನೀನೇ ಅಡಿಗೆ. ಭಗವಂತನ ವಿಚಿತ್ರವಾದ ವ್ಯವಸ್ಥೆ. ಹಾಗೆ ಉಪನಯನ ಅದು ಒಳಗಿನದ್ದು ನೋಡಬೇಕು, ಅದಕ್ಕೋಸ್ಕರ ಕೊಡುವಂಥದ್ದು. ಹೊರಗಿನ ಕಣ್ಣು, ಹೊರಗಿನ ಮೂಗು, ಹೊರಗಿನ ಕಿವಿ, ಹೊರಗಿನ ಕೈ, ಹೊರಗಿನ ಕಾಲು. ಒಂದೊಮ್ಮೆ ಒಳಗಿದ್ದು ನೋಡಿಬಿಟ್ಟರು ಊಟ ಮಾಡುವುದಿಲ್ಲ ನಾಳೆಯಿಂದವ. ಅಯ್ಯೋ ದೇವರೇ, ನಾನು ತಿಂದ ಪಾಯಸ ಹೀಗೆ ಉಂಟಾ, ಹೀಗಾಯಿತು, ಒಳಗೆ ಹೋಗಿ ಸೇರಿದ್ದು ನೋಡಿ ಹೇಗಿರ್ತದೆ. ಆದ್ರಿಂದ ಒಳಗಿನ ಒಳಕಣ್ಣಿನೊಳಗಿಂದ ನೋಡುವಂಥ ದಾಸರು ಹೇಳಿದಂತೆ, ಒಳಗಿನ ಒಂದು ಕಣ್ಣೇ ಅದು ಉಪನಯನ. ಆಚಾರ್ಯವಾನ್ ಪುರುಷೋ ವೇದ, ಇದು ಮತ್ತೆ ಛಾಂದೋಗ ಉಪನಿಷತ್ತು ಸೂತ್ರಗಳು ಹೇಳ್ತವೆ. ಮಾತೃವಾನ್ ಪಿತೃವಾನ್ ಆಚಾರ್ಯವಾನ್ ಪುರುಷೋ ವೇದ ಅಂತ. ತಾಯಿ ಮೊದಲ ಗುರು, ತಂದೆ ಮತ್ತೆ ಉಪದೇಶಕ, ಬ್ರಹ್ಮೋಪದೇಶಕ, ಕಡೆಗೆ ಗುರುಕುಲಕ್ಕೆ ಆಡ್ತಾರೆ. ಅಲ್ಲಿ ಹೋಗಿ ಕಲಿಬೇಕು ನೀನು. ಮೂರನೇ ಕಣ್ಣು ತೆರಿಸುವಂಥದ್ದು ಗುರು. ಆ ಗುರುಗಳಿಗೆ ಹೋಗ್ಲಿಕ್ಕೆ ಇಲ್ಲಿ ಸಂಸ್ಕಾರ ಮಾಡಿ ಕಳಿಸು. ಅದಕ್ಕೆ ಇಲ್ಲಿ ಮಾತ್ರ ಭೋಜನ, ಭಾರಿ ಚಂದದ ಒಂದು ಕ್ರಮ. ತಾಯಿಯ ಜೊತೆಯಲ್ಲಿ ಊಟ, ಮತ್ತೆ ಯಾವ ಸಂಸ್ಕಾರದಲ್ಲಿಯೂ ಊಟ ಮಾಡಿ ಕೂತ್ಕೊಳ್ಳುವ ಕ್ರಮ ಇಲ್ಲ. ಮೊದಲ ಬ್ರಹ್ಮೋಪದೇಶ ಮತ್ತು ಯಜ್ಞೋಪವೀತ ಹಾಕಿಕೊಳ್ಳುವಾಗಲೂ ಅದಕ್ಕೂ ಮೊದಲು ತಾಯಿಯ ಜೊತೆಯಲ್ಲಿ ಊಟ ಮಾಡ್ಲಿಕ್ಕೆ ಉಂಟು. ಇದು ಯಾವ್ರಿ, ಎಲ್ಲಿದೆ ನೋಡಿ? ಇವ ತಾಯಿಯ ಜೊತೆಯಲ್ಲಿ ಊಟ ಮಾಡುವುದು ಅದು ಲಾಸ್ಟ್ ಅಂತ. ಮತ್ತಿಲ್ಲ, ಆವತ್ತು ಬ್ರಹ್ಮೋಪದೇಶ ಆಯ್ತು ಗುರುಕುಲಕ್ಕೆ ಹೋಗ್ಲಿಕ್ಕೆ. ಎಷ್ಟು ಚಂದದ ಧ್ಯೇಯ. ಮತ್ತೆ ಎಂದೂ ತಾಯಿಯಲ್ಲಿಗೆ ಬರುವುದಿಲ್ಲ. ಯಾಕೆ ಅಂದ್ರೆ ಗುರುಕುಲಕ್ಕೆ 8 ವರ್ಷದ ಹುಡುಗ ಹೋದ್ರೆ, ಅವನ ಶಕಾಧ್ಯಯನವನ್ನು 12 ವರ್ಷ ಮಾಡಿದರೆ, ಆಸೆ ಹುಟ್ಟಿದರೆ ಮತ್ತೆ ಮತ್ತೊಂದು ಶಾಖೆ, ಮಗದೊಂದು ಶಾಖೆ, ಇನ್ನೊಂದು ಶಾಖೆ ಅಂತ 4 ವೇದವನ್ನು ಅಭ್ಯಾಸ ಮಾಡಬಹುದವನು. ಮಾಡಿದರೆ 8ಕ್ಕೆ ಹೋದವ 48 ಕೂಡಿಸ್ತಾನೆ. ಎಷ್ಟಾಯ್ತು ಲೆಕ್ಕ ಹಾಕಿ ಆಯುಷ್ಯವನದ್ದು. ಇಲ್ಲಿ ತಾಯಿ ಹೋದ್ರೆ, ಹೋದ್ರೆ ಸೂತಕ ಇಲ್ಲ, ಬರ್ಲಿಕ್ಕೆ ಇಲ್ಲ, ಬರುವುದಿಲ್ಲ. ಅದನ್ನು ತಿಳಿಸಿಕೊಟ್ರು. ಗುರುಗಳ ಬಳಿಗೆ ಹೋದ್ರೆ ಅವನು ತಿದ್ದಿ ಮೂರನೇ ಕಣ್ಣನ್ನು ಬಿಚ್ಚಿಸಿಕೊಂಡ್ರೆ ಅವನಿಗೇನು ಕಾಣುವುದಿಲ್ಲ, ಬರೇ ದೇವರು ಮಾತ್ರ ಕಾಣುತ್ತಾರೆ ಎಲ್ಲಿ ನೋಡಿದರಲ್ಲಿ. ಅದಕ್ಕೋಸ್ಕರ ಹೇಳಿದ್ದೀನಿ ಮಾತೃ ಭೋಜನ. ಆ ಕಾಲದಲ್ಲಿ ಒಂದು
ಕರುಣೆಯ ಘಟ್ಟ. ಹುಡುಗಿಯನ್ನು ದಾರ ಎರೆದು ಕೊಟ್ಟಾಗ ಏನೊಂದು ತಾಯಿ ಅಳತಾಳೆ, ಅದಕ್ಕಿಂತ ಬಹಳ ಬಹಳ ಪಾಲು ಅಳಲಿಕ್ಕಿರುವ ಸಂದರ್ಭ ಅದು. ಇವತ್ತು ಮಾತೃಭೋಜನ ಅಂದ್ರೆ ಏನಿಲ್ಲ, ಎರಡು ಬಾಳೆಹಣ್ಣು ತಿನ್ಸಿ ಬಿಡ್ತಾರೆ, ಎಬ್ಬಿಸ್ತಾರೆ. ಯಾಕೆ, ನಾಳೆ ಗುರುಕುಲಕ್ಕೆ ಹೋಗುದಿಲ್ಲ, ಈ ಮಗು ನಾಳೆ ಅಮ್ಮನೊಟ್ಟಿಗೆ ಊಟ ಮಾಡುತ್ತೆ ಇಲ್ಲೇ ಅಂತ ಖಾತ್ರಿ ಇದೆ ನಮಗೆ. ಹಾಗೆ ಒಂದೊಂದು ಕ್ರಮ ಇವತ್ತು, ಯಾಕೆಂದ್ರೆ ಮಾತೃಭೋಜನ ಅಂತ ಯಾರಾದ್ರೂ ಪ್ರಶ್ನೆ ಕೇಳಿಯೇ ಕೇಳುತ್ತಾರೆ, ಎಂಥದ್ದು ಕತೆ ಅಂದ್ರೆ, ಎಷ್ಟು ಕತೆ ಉಂಟು ಅದರಲ್ಲಿ, ಎಷ್ಟು ಕರುಣಯ ಕತೆಗೆ ತುಂಬಿದೆ ಅದರಲ್ಲಿ. ಗುರುಕುಲಕ್ಕೆ ಹೋಗಿ ಇಲ್ಲೇ ಇಟ್ಟು ಒಂದೊಂದು ಭಿಕ್ಷೆ ಕೇಳಿಕೊಂಡ ಹುಡುಗ ಉಪನಯನದಲ್ಲಿ ಏನ್ ಕೇಳ್ತಾನೆ, ಋಗ್ವೇದ ಮಧೀಶ್ವ, ಯಜುರ್ವೇದ ಮಧೀಶ್ವ, ಸಮವೇದ ಮಧೀಶ್ವ, ಸರ್ವಶಾಸ್ತ್ರಾಣ್ಯಧೀಶ್ವ. ಭಿಕ್ಷೆ ಹಾಕ್ಲಿಕ್ಕೆ ಅವನಿಗೆ ಇವತ್ತು ಭಿಕ್ಷೆ ಕೇಳಿದ್ರೆ ಬ್ಯಾಟ್ ಬಾಲ್ ಕೊಡ್ತಾರೆ, ಮಗು ನಾಳೆಯಿಂದ ಆಡು, ಮೈ ಕೈ ಹೊಡ್ಕೋ ಅಂತ. ಯಾವ ಕರ್ಮನು, ಅದೆಂಥದ್ದು ಕೊಡ್ಲಿಕ್ಕಿಲ್ಲ. ವಾಮನ ಬಂದಿದ್ದ, ಅವನಿಗೆ ಕೊಟ್ಟದ್ದೇನು ಗೊತ್ತು, ದಂಡ, ಕಮಂಡಲು, ಅಜಿನ, ಏನು ಅವನಿಗೆ ಆಗಿತ್ತು ಇವತ್ತು ಅದಕ್ಕೆ ಅನುಗುಣವಾದದ್ದು. ಬ್ರಹ್ಮೋಪದೇಶ ಆದ್ರೆ ಜಪ ಮಾಡು ನಾಳೆಯಿಂದ ಅಂತ, ಚಿಂತನೆ ಮಾಡು ಅಂತ, ಎತ್ತರಕ್ಕೆ ಏರು ಅಂತ, ಉಳಿದವರನ್ನು ಎತ್ತರಕ್ಕೆ ಏರಿಸು ಅಂತ. ವೇದಾಂತ ಮೆಟ್ಟಲನ್ನು ಹತ್ತಬೇಕು, ಬ್ರಹ್ಮಲೋಕದ ಕೀ ಕವಾಟ ಉದ್ಘಾಟನೆ ಮಾಡಲಿಕ್ಕೆ ಉಂಟು, ಜ್ಞಾನ ಪ್ರಸಾರ ಮಾಡುವ ದೀಕ್ಷೆ ಕೈಗೊಳ್ಳಲಿಕ್ಕೆ ಉಂಟು ಅಂತ. ಶಾಸ್ತ್ರಗಳನ್ನು ಕಲಿಯಂತ ಭಿಕ್ಷೆ ಕೊಡಬೇಕು. ಇವತ್ತು ಭಿಕ್ಷೆ ಕೊಡುವುದಿಲ್ಲ, ಏನೋ ಕೊಟ್ಟು ತಲೆ ಕೆಡಿಸ್ತಾರೆ ಕಡೆ, ಅದು ಆಗಬಾರ್ದು. ಉಪನಯನದ ಮಹತ್ವ ಅರಿದುಕೊಳ್ಬೇಕು ನಾವು ಏನು ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಹೇಳಿದೆ, ಮದುವೆಯಲ್ಲಿಯೂ ಭಿಕ್ಷೆ ತಗೊಳ್ಳಿಕ್ಕೆ ಉಂಟು, ಉಪನಯನದಲ್ಲಿ ಉಂಟು, ವ್ಯತ್ಯಾಸ ಹೇಗೆ ಅಂತ ತಿಳ್ಕೊಳ್ಳಿ ಅಷ್ಟೇ. ಏನು ಕೊಡಬೇಕು ನಾವು ಅಂತ ತಿಳ್ಕೊಳ್ಬೇಕು. ಅವರು ಉಡುಗೊರೆ ಬೇಡ ಅಂದಿದ್ರೆ ಎಂತ ಉಡುಗೊರೆ ಬೇಡ, ಈ ನೀಚವಾದ ದಾರಿ ತಪ್ಪಿಸುವ ಉಡುಗೊರೆ ನಿಮ್ಮದು ದಮ್ಮಯ್ಯ ಬೇಡ ಅಂತ. ಅವನಿಗೆ ಬೇಕಾದ ಶಾಸ್ತ್ರೋಕ್ತವಾದ ಉಡುಗೊರೆ ಕೊಟ್ಟವನನ್ನು ಎತ್ತರಕ್ಕೆ ಏರಿಸಿ ಪ್ರಜ್ಞಾವಂತನಾಗಲಿ ಅಂತ ಆಶೀರ್ವಾದ ಕೊಡಿ, ಅದು ಬೇಕಾ, ಅದನ್ನು ಕೇಳಿಕೊಳ್ತಾರೆ. ಅದನ್ನು ಹೇಳಿದ್ರು, ಅಗ್ನಿ, ಸೋಮ, ಇಂದ್ರ ಇವರೆಲ್ಲ ಅವನಿಗೆ ಮೇಧಾಶಕ್ತಿಯನ್ನು ಕರುಣಿಸಿ ಎತ್ತರಕ್ಕೆ ಏರಿಸಲಿ ಅಂತ ಪ್ರಾರ್ಥನೆ ಮಾಡುತ್ತಾರೆ. ಮೂರನೇ ಕಣ್ಣನ್ನು ತೆರಿಸುವಂತೆ, ಕಿವಿಯೊಳಗೆ ಬ್ರಹ್ಮೋಪದೇಶವನ್ನು ಕೊಡ್ತಾರೆ, ತಂದೆಯೇ ಜ್ಞಾನ ಪ್ರವಾಹ ಬರಲಿ ಅಂತ ಹೇಳಿ ಗುಟ್ಟಿನಲ್ಲಿ ಉಪದೇಶ ಕೊಟ್ಟು ಅವನನ್ನು ಕಳಿಸಿಕೊಡ್ತಾರೆ. ಇದು ಗುರುಕುಲಕ್ಕೆ ಹೋಗುವ ಒಂದು ಬಹಳ ಚಂದದ ಹಂತ. ಅಲ್ಲಿ ಹೋದ ನಂತರ ನಾಲ್ಕು ಉಂಟು ಪಾಠ ಆಯ್ತು. ಸ್ತ್ರೀಯರಿಗೆ ವೈವಾಹಿಕ ವಿಧಿಶ್ಚೈವ ಸ್ತ್ರೀಣಾಂ ಔಪನಾಯಿಕ ಸ್ಮೃತ ಅಂತ, ಹೆಂಗಸರಿಗೆ ಮದುವೆಯೇ ಉಪನಯನ. ಹಾಗಾದ್ರೆ ಕಲಿಯುದು ಗಂಡನ ಮನೆಯಲ್ಲೇ ಕಲಿಯಲಿ, ಕತೆ ಮೊನ್ನೆ ಹೇಳಿದ್ದೆ ನಾನು, ಗಂಡನೇ ಗುರು. ಅದರಂತೆ ಇಲ್ಲಿ ಹುಡುಗ ಹೋಗಿ ಕಲ್ತ್ರೆ ಅವನಿಗೆ ಮತ್ತೆ ಮಹಾನಾಮ್ನಿ, ಮಹಾವ್ರತ, ಉಪನಿಷತ್, ಗೋದಾನ, ಇದು ನಾಲ್ಕು ಸಂಸ್ಕಾರಗಳು ಗುರುಕುಲದಲ್ಲಿ ಆಗ್ತದೆ. ಅದು ಇವತ್ತು ಉಪನಯನದ ಜೊತೆಯಲ್ಲೇ ಹಾಕಿಬಿಡ್ತಾರೆ ಆಹುತಿಗಳನ್ನು, ಮುಗಿಸ್ತಾನೆ. ಓದಿದ ನಂತರ 12 ವರ್ಷ ಓದಿದರೆ ಅವನಿಗೆ ಮಹಾನಾಮ್ನಿ ಮಂತ್ರಗಳನ್ನು ತಿಳಿಸಿಕೊಡಬೇಕು, ಅದು ಐತರೆಯದ ತುಂಡು, ಋಗ್ವೇದದ ಪೂರ್ತಿ ಪಾಠದ ಕ್ರಮ. ಆ ನಂತರ ಮಹಾವ್ರತ ಹೇಳಿಕೊಡಬೇಕು, ಮತ್ತೆ ಐತರೆಯ ಉಪನಿಷತ್ತು ಪಾಠ ಆಗಬೇಕು. ಆ ನಂತರ ಗೋದಾನ, ಗೋದಾನ ಅಂದ್ರೆ ಗೋವನ್ನು ಕೊಡುವುದಲ್ಲ, ತಲೆ ನುಣ್ಣಗೆ ಮತ್ತೆ ಚಂದ ಮಾಡಲಿಕ್ಕೆ ಶುರು, ಮತ್ತೆ ಸಮಾವರ್ತನ, ಈಗ ಟ್ರಿಮ್ ಮಾಡಲಿಕ್ಕೆ ಉಂಟು, ಸ್ನಾತಕ ಅಂತ ಅರ್ಥ. ಓದಿದ ನಂತರ ಅಷ್ಟರವರೆಗೆ ಅವ ಉಪನಯನ ಆಗಿ ಹೋದ ನಂತರ ತಲೆಯೆಲ್ಲ ಸರಿ ಮಾಡಿಕೊಳ್ಳಿಕ್ಕಿಲ್ಲ, ಕೂದಲೆಲ್ಲ ಚಂದ ಕಾಣಲಿಕ್ಕೆ ಹೋಗುವುದಲ್ಲವ, ಅದಕ್ಕೆ ಗಮನ ಕೊಡ್ಲಿಕ್ಕಿಲ್ಲ. ಒಂದು ಉಪನಿಷತ್ ಕತೆ ಹೇಳುತ್ತದೆ, ಹುಡುಗ ಬಂದಂತೆ ಕಲೀಲಿಕ್ಕೆ, ಗುರುಗಳು ಹೇಳಿದ್ರು ಆ ಹುಡುಗನಿಗೆ ಕಹಿಬೇವಿನ ಸಾರು, ಕಹಿಬೇವಿನ ಚಟ್ನಿ ಎಲ್ಲ ಹಾಕಬೇಕು ಅಂತ. ಹಾಕಿದ್ಲು ಗುರು ಪತ್ನಿ, ಯಾವತ್ತಾದ್ರೂ ಏನಾದ್ರೂ ಮಾತಾಡಿದ್ರೆ ನನ್ನ ಹತ್ರ ಹೇಳು ಅಂತ. ಅವ ಊಟ ಮಾಡ್ತಾ ಇದ್ದಾನೆ, ಸುಮಾರು ಸಮಯ ಕಳೆಯಿತು. ಒಂದಿನ ಈ ಹುಡುಗ ಹೇಳ್ತಾನೆ, ಅಮ್ಮ ಇದು ಕಹಿ ಉಂಟಲ್ಲ ಅಂತ, ಹಾಗಾದ್ರೆ ಚಟ್ನಿಯಲ್ಲಿ ಊಟ ಮಾಡೋಂದು, ಅದು ಕಹಿ ಉಂಟಲ್ಲ ಅಂದ. ಸರಿ ಹಾಗಾದ್ರೆ ಹೇಳು ಅಂತ ಎಬ್ಬಿಸಿಲ್ಲ, ಗುರುಗಳ ಹತ್ರ ಹೇಳಿದ್ರು ಇವತ್ತು ಕಹಿ ಉಂಟು ಅಂದಿದ್ದಾನೆ ಅಂತ. ಸರಿ ಹಾಗಾದ್ರೆ ಅವನದ್ದು ಪಾಠ ಆಯ್ತು ಅಂತ ಹೇಳು ಅಂದ. ಇಷ್ಟರವರೆಗೆ ಪಾಠ ಆಗ್ತಾ ಇದ್ದಾಗ ಬೆಳಿಗ್ಗೆ ಏನು ಹೇಳಿಕೊಟ್ರು ಅದನ್ನೇ ಚಿಂತನೆ ಮಾಡ್ತಿದ್ದ, ಸಂಜೆ ಏನು ಪಾಠ ಆಯ್ತು ಅದನ್ನೇ ಯೋಚನೆ ಮಾಡ್ತಿದ್ದ, ಹಾಗಾಗಿ ಊಟಕ್ಕೆ ಗಮನ ಕೊಡ್ಲಿಲ್ಲ, ತಟ್ಟೆಯಲ್ಲಿ ಏನು ಹಾಕಿದ್ರು ಮುಕ್ಕಿ ಬಂದ. ಆವತ್ತು ಅವನಿಗೆ ಪಾಠ ಮುಗಿಯಿತು. ಹೀಗೆ ಸ್ನಾತಕರನ್ನು ಹಿಂದೆ ಗುರುತಿಸುತ್ತಿದ್ರು, ಕಲಿಯುವ ವ್ಯವಸ್ಥೆ ಆಗಿತ್ತು, ಬಹಳ ಕಠಿಣವಾಗಿತ್ತು, ತಿಳಿಸಿಕೊಡ್ತಿದ್ರು ವರ್ಷಗಟ್ಟಲೆ ಕೂತು, ಬಹಳ ಉದಾತ್ತವಾಗಿ. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ, ಬಿಚ್ಚು ಮನಸ್ಸಿನಿಂದ ತಮಗೆ ತಿಳಿದ ಸಂಗತಿಯನ್ನು ಮಗುವಿಗೆ, ಶಿಷ್ಯನಿಗೆ ಧಾರೆ ಎರೆಯುತ್ತಿದ್ರು ಇಂದಿನ ಕಾಲದಲ್ಲಿ. ಯಾವಾಗ ನಾ ಸಂವತ್ಸರ ವಾಸಿನೆ ಪ್ರಬ್ರೂಯಾದಿತ್ಯಾಚಾರ್ಯ ಇತ್ಯಾಚಾರ್ಯ, ವರ್ಷಗಟ್ಟಲೆ ಅವ ಒಂದು ಉಪಸತ್ತಿ ಮಾಡದೇ ಇದ್ರೆ ಕೊಡುವುದಿರಲಿಲ್ಲಂತೆ, ಒಂದು ವರ್ಷ ಅವನು ಚಾಕರಿ ಮಾಡ್ಬೇಕು ಕಮ್ಮಿ ಅಂದ್ರೆ. ನನ್ನ ಗುರುಗಳು ನನಗೆ ಹಾಗೆ ಪರೀಕ್ಷೆ ಮಾಡಿದ್ದುಂಟು, ವರ್ಷ ಸತಾಯಿಸಿ ಕಡೆಗೆ
ಕೊಡ್ತಾರಂತೆ ಉಪದೇಶ. ನಮ್ಗೇನಾಗ್ಬೇಕು? ದಿಢೀರ ಜ್ಞಾನಿಗಳಾಗಬೇಕು, ದಿಢೀರ್ ಫಿಲಾಸಫರ್ಸ್ ಅನಿಸಿಕೊಳ್ಳಬೇಕು. ಬೇಗನೆ ಪ್ರವಚನ, ಒಂದು ಗಂಟೆಯಲ್ಲಿ ಅವ್ರು ಹೇಳಿದ್ರಲ್ಲ, ಅದು ಬಹಳ ಟೆಂಪ್ಟ್ ಆಗಬೇಕು. ಒಂದು ಏಕ್ದಮ್ ವೈರಾಗ್ಯ ಬರಬೇಕು, ಹಾವಿಗೆ ಮೆಟ್ಟಬೇಕು. ಎಲ್ಲ ಆಗುವುದಿಲ್ಲ ಸ್ವಾಮಿ, ಒಂದು ವರ್ಷ ಕಾಯಿರಿ ಅಂದ್ರೆ ಅದೆಲ್ಲ ಪುರುಸತ್ತಿಲ್ಲ ರೀ. ಅದು ಬಾಂಬೆ ಅಂತ ಸಿಟಿಯಲ್ಲಿ ಕಾಯ್ದು ಅಂದ್ರೆ ಅಂತ ವಾಯ್ದೆ ಮಾಡ್ತಾರ, ಅದೆಲ್ಲ ಆಗುವುದಿಲ್ಲ ನೋಡಿ. ಹಿಂದಿನ ಕಾಲ ಎಷ್ಟು ಕಷ್ಟ ಇದೆ, ಅದೇನು ಪರಿಶ್ರಮ ಹತ್ತಾರು ವರ್ಷದ್ದು ಒಮ್ಮೆಲೆ ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತಾರೆ ಗುರುಗಳು. ಪರೀಕ್ಷೆ ಬಹಳ ಕಷ್ಟ ಇದೆ ಅಂದ್ರೆ, ಹಿಂದೆ ಎಂಟ್ರಾನ್ಸ್ ಇತ್ತು ವರ್ಷ ಅಟ್ಲೆ, ಅದನ್ನು ತೋರಿಸಿಕೊಟ್ರಿ. ಹಾಗೆ ಉಪನಿಷತ್ತು, ಗೋದಾನ, ಆನಂತರ ಸಮಾವರ್ತನ ಚೆನ್ನಾಗಿ ಮಾಡಿ ಮದುವೆಗೆ ತಯಾರು ಮಾಡ್ತಾರೆ. ಅವ ಬೇಡ ಅಂತ ಕಾಶಿಗೆ ಹೋಗ್ಬೇಕು, ಮಾವ ಕರೆದು ಕೊಡಬೇಕು, ಹುಡುಗಿ ಕೊಡ್ತೇನೆ ಕಾಶಿ ಹೋಗ್ಬೇಡ, ಇಲ್ಲೇ ಕಾಶಿ ಯಾತ್ರೆ ಮಾಡು ಅಂತ. ಎಲ್ಲ ಇವತ್ತು ನಾಟಕೀಯ ಆಗಿಬಿಟ್ಟಿದೆ. ಮತ್ತು ಮದುವೆ, ಮದುವೆ ಅಂದ್ರೆ ಮದುವೆಯಲ್ಲೇ ಕೂತ್ಕೊಳ್ಳುವುದಲ್ಲ, ಅಪತ್ಯಸ್ಯಾಪತ್ಯಂ ತದಾ ತದಾರಣ್ಯಂ ಸಮಾಶ್ರಯೇತಂ. ಅಪತ್ಯಸ್ಯೈವ ಚಾಪತ್ಯಂ, ಮಗನಿಗೆ ಮಗ ಹುಟ್ಟಿದರೆ ಕಾಡಿಗೆ ಹೋಗ್ಬೇಕು ಅಂತ. ಇದು ಕೇಳಿದ್ರೆ ಮತ್ತೆ ಡಿಲೆ ಮಾಡಿ ಯಾರು ಜನ, ಆದ್ರೆ ವಿಷಯ ಹೀಗೆ. ಎಂತದೇ ಮಾಡಿಕೊಳ್ಳಿ, ನೀವು ಯಾವತ್ತು ಮನೆ ಬಿಡಬೇಕು, ಮನೆಯಲ್ಲೇ ಮದುವೆ ಎನ್ನುವುದು ಮನೆ, ಅದು ನಿರಂತರವೂ ಅಲ್ಲ. ನಿಮ್ಮ ಮಗುವಿಗೆ ಮದುವೆಯಾಗಿ ಅದಕ್ಕೆ ಮಗುವಾದರೆ ಅಲ್ಲಿ ಮತ್ತೆ ನೀವಿರಬಾರದು, ಅಲ್ಲಿಗೆ ವಾನಪ್ರಸ್ಥಕ್ಕೆ ಅವಕಾಶ ಕೊಟ್ಟು ಹೋಗಿ ಎಂದು. ಯಾರಿಗೆ ವಾನಪ್ರಸ್ಥ ತಡಬೇಕೋ ಮದುವೆ ತಡ ಆಗಲಿ, ಬೇಗ ಹೋಗ್ತಾರೋ ಬೇಗ ಆಗಲಿ, ಏನು ಬೇಕಾದ್ರೂ ಮಾಡಿ, ಎಲ್ಲಿ ಅಡ್ಜಸ್ಟ್ಮೆಂಟ್ ಬೇಕಾದ್ರೂ ಮಾಡಿಕೊಳ್ಳಿ. ಒಟ್ಟಾರೆ ಶಾಸ್ತ್ರವಾಕ್ಯ ಹೀಗೆ ಒಂದು ಕಡೆ. ಇನ್ನೊಂದು ಕಡೆ ಹೇಳ್ತಾರೆ ತೃತೀಯಂ ಭಾಗ ಆಯುಷ ಅಂತ, ನಿನ್ನ ಬದುಕಿನ ಮೂರನೆಯ ಒಂದು ಅಂಶವನ್ನು ಆಯುಷ್ಯವನ್ನು ಕಾಡಿನಲ್ಲಿ ಕಳೆಯಬೇಕು ಅಂತ. ನಮ್ಮ ಬದುಕಿನ ಮೂರನೇ ಒಂದು ಅಂಶ ಅಂದ್ರೆ ಎಂತ ಮಾಡೋದು? ನಾವು 61 ಇಟ್ಟುಕೊಂಡ್ರೆ ನಾವೇ ಲೆಕ್ಕ ಹಾಕೋದು, 60 ಇಟ್ಟುಕೊಂಡ್ರೆ 40ಕ್ಕೆ ಹೊರಡ್ಬೇಕು. ಆದ್ರೆ ಯಾರು 61 ಇಟ್ಟುಕೊಳ್ಳೋದಿಲ್ಲ, 80 ಇಟ್ಟುಕೊಳ್ತಾರೆ. 80 ತೊಂದರೆ ಇಲ್ಲ, 50ಕ್ಕೆ ಹೊರಡ್ಬೇಕಾಗ್ತದೆ, 50 100 ಇಟ್ಟುಕೊಳ್ತಾರೆ ಕಡೆ. ಆಗ್ಬೋದಪ್ಪ, 66 ಹೊರಡು, ಅದು ಮಾಡೋದಿಲ್ಲ, 120 ಇಟ್ಟುಕೊಳ್ತಾರೆ, ತೊಂದರೆ ಇಲ್ಲ. 70ಕ್ಕಾದ್ರೂ ಹೊರಡು, ಅದಕ್ಕೂ ಕೇಳೋದಿಲ್ಲ ಅಲ್ಲ ಮತ್ತೆ, ಇದೇ ವಿಷಯ. ಅದರಿಂದ ಒಂದು ಅದು ಒಂದು ಇದು ಯಾವುದನ್ನಾದ್ರೂ ಇಟ್ಟುಕೋ ಅಂದು ವಾನಪ್ರಸ್ಥ ಜೀವನ ಮಾಡು. ಕಾಡಿಗೆ ಹೋಗುದಂದ್ರೆ ಕಾಡಿನಲ್ಲಿ ಇದ್ದಂತೆ ಬದುಕು ಕಡೆಗಾದ್ರು. ವೈವಾಹಿಕಿತ ವ್ಯವಸ್ಥೆ ಅಷ್ಟೇ, ಸಮಾಜವನ್ನು ಪೋಷಣೆ ಮಾಡುವುದು, ಚೆನ್ನಾಗಿ ಮಕ್ಕಳನ್ನು ಸಾಕುವುದು, ಅಲ್ಲಿ ಒಂದು 7 ಹೆಜ್ಜೆ ಇಡುವುದೊಂದು ಹೇಳಿಬಿಡ್ತೇನೆ ಸಾಕು. ಇಷಯೇಕ ಪದೀಭವ ತಾಮಾ ಮನೋವ್ರತ ಭವ ವಿಷ್ಣುಸ್ತ್ವಾ ನಯತು ಪುತ್ರಾನ್ವಿಂದ ವಹಿ ಬಹುಂಸ್ತೇ ಸಂತು ಜರದಸ್ತಯ. ಬಾ ಒಂದು ಕಾಲಿಡುವ ಅಂತಾನೆ, ಒಂದು ಹೆಜ್ಜೆ ಮುಂದೋಗ್ತದೆ ಸಪ್ತಪದಿಯಿಂದ. ಭಾರಿ ಖುಷಿ ಉಂಟು, ಶಬ್ದಗಳು ಎಲ್ಲರೂ ಹೇಳುತ್ತಾರೆ. ಆ ಗೌಜಿಯಲ್ಲಿ ಯಾವ ಹುಡುಗಿಯನ್ನು ಯಾರು ಇಟ್ಕೊಂಡು, ಯಾವ ಹುಡುಗ ಯಾವ ಹುಡುಗಿಯನ್ನು ಇಟ್ಕೊಂಡು ಕಾಲಿಟ್ಟಿದ್ದಾನೆ ಯಾರಿಗೆ ಗೊತ್ತಿರುವುದಿಲ್ಲ. ಮತ್ತೆ ಆದ್ರೂ ಯೋಚನೆ ಮಾಡ್ಲಿಕ್ಕೆ ಆಗುತ್ತೆ, ಇನ್ನು ಮನೆ ಹೋದಾದ್ರೂ ನಿಧಾನಕ್ಕೆ ಇಡಿ. ಇಷಯೇಕ ಪದೀಭವ, ಒಂದು ಹೆಜ್ಜೆ ನನ್ನೊಟ್ಟಿಗಿಡು, ಯಾಕೆ ನನ್ನ ಇಚ್ಛೆಯಂತೆ ನಿನ್ನ ಇಚ್ಛೆ ಇರಲಿ, ನಿನ್ನ ಇಚ್ಛೆಯಂತೆ ನನ್ನ ಇಚ್ಛೆ ಇರಲಿ ಅಂತ ಆಗಲಿ. ಇಂತ ಸಮಾನ ಇಚ್ಛೆಗೋಸ್ಕರ ಒಂದು ಹೆಜ್ಜೆ ನಮ್ಮಿಬ್ಬರದ್ದು, ಮುಂದೆಂತ ಮಾಡೋದು? ಇಚ್ಛೆ ಒಂದಾಗಿದ್ರೆ ಮತ್ತೆ ಹೊಟ್ಟೆ ಒಂದಾಗಬೇಕಲ್ಲ, ಅದು ಹೇಗಾಗತ್ತೆ? ಸರಿ, ಎರಡನೇ ಹೆಜ್ಜೆ ಇಡುವ. ಊರ್ಜೆ ದ್ವಿಪದಿ ಭವ, ನಾವಿಬ್ರು ಸೇರಿ ನಾನು ತಂದಾಕ್ತೇನೆ, ನೀನು ಬೇಯಿಸಿ ಹಾಕಿ ಊಟ ಮಾಡುವ. ಇದನ್ನು ತಮಾಷೆ ಮಾಡ್ತಾರೆ, ಮದುವೆ ಆದ ನಂತರ ಸ್ವಲ್ಪ ದಪ್ಪಾದ ಅಂತ, ಒಳ್ಳೆ ಊಟ ಹತ್ತಾ ಇತ್ತು ಅಂತ. ಊರ್ಜೆ ಇದು ಎರಡನೇ ಹೆಜ್ಜೆ ಕಟ್ಟಿಟ್ಟಿದ್ದಾನೆ ಅಂತ ಅರ್ಥ. ಊರ್ಜೆ ದ್ವಿಪದಿ ಭವ, ಅನ್ನಕ್ಕೋಸ್ಕರ. ಊರ್ಜಂ ಸಾರಾನ್ನ ಮುದ್ದಿಷ್ಟಂ, ಸಾರು ಕಲಿಸಿದ ಅನ್ನ, ಸಾರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಯದ್ವಾ ತದ್ವಾ ಬಂದ ಅನ್ನ ಬೇಡ, ಒಳ್ಳೆಯ ಅನ್ನವನ್ನು ಊಟ ಮಾಡೋ ನಾವಿಬ್ರು. ಅಲ್ಲ, ಊಟ ಮಾಡ್ಲಿಕ್ಕೆ ಬೇಕಲ್ಲ ಸ್ವಾಮಿ ದುಡ್ಡು. ಬಾ ಮೂರನೇ ಹೆಜ್ಜೆ ಇಡುವ. ರಾಯಸ್ಪೋಷ ಯತ್ರಿಪದೀಭವ, ಒಳ್ಳೆಯ ದುಡ್ಡಿನಿಂದ ಪುಷ್ಟಿಯನ್ನು ಪಡೆಯುವ ನಾವು, ಸಂಪತ್ತು ಭರಿತವಾದ ಮನೆಯಂತ ನಮ್ಮದಾಗಲಿ. ಮೂರನೇ ಹೆಜ್ಜೆ ನೀನು ಇಡು, ನಾನು ಇಡ್ತೇನೆ. ಬಾ, ಸಂಪಾದನೆ ನಾನು ಮಾಡಿಕೊಡ್ತೇನೆ, ವಿನಿಯೋಗ ನೀನು ಮಾಡ್ತಾ ಬಾ. ಅಲ್ಲ, ಸಂಪತ್ತು ಬಂದಲ್ಲಿ ವಿಪತ್ತು ಹೆಚ್ಚು, ಆಪತ್ತು ಜಾಸ್ತಿ, ಜಾದ ಏನು ಮಾಡುವ ಅಂದ್ರೆ ನಾಲ್ಕನೇ ಹೆಜ್ಜೆ ಇಡುವ. ಮಾಯೋ ಭವ್ಯಾಯ ಚತುಷ್ಪದೀ ಭವ, ಮಯಸ್ಸು ಅಂದ್ರೆ ಸುಖ, ಭವ್ಯ ಅಂದ್ರೆ ಉತ್ತಮವಾದ ಸುಖಕ್ಕೋಸ್ಕರ ನಾಲ್ಕನೇ ಹೆಜ್ಜೆ ಮುಂದಿಡುವ ನಾವು. ನಮ್ಮಿಬ್ಬರಲ್ಲಿ ಒಂದು ಒಪ್ಪಂದ, ಏನು? ಸುಖವಾಗಿ ಬಾಳಬೇಕು ಅಂತ. ಯಾರು ಕೋಪ ತಾಪ ಮಾಡಿಕೊಳ್ಳಿಕ್ಕಿಲ್ಲ. ಆಗ್ಲಿ, ಸುಖ ಆಯಿತು, ಇಲ್ಲೇ ಇಷ್ಟೇಯ. ನಮ್ಗೇನಾದ್ರೂ ಮತ್ತೆ ಕೊರತೆ ಇದ್ರೆ, ನಾವು ಮದುವೆ ಆದದ್ದು ಯಾಕೆ, ನಮ್ಮಂತದ್ದೇ ಮತ್ತೊಂದು ನಾವು ನೋಡ್ಲಿಕ್ಕೆ ಉಂಟು. ಸರಿ ಆಗ್ಲಿ, ಪ್ರಜಾಭ್ಯ ಪಂಚಪದೀಭವ, ಐದನೇ ಹೆಜ್ಜೆ ಬಾ. ಮಕ್ಕಳಾಗ್ಲಿ, ನಮಗೆ ಬಹುವಚನ ಹಾಕಿದ್ದಾರೆ, ಮಿನಿಮಮ್ 3 ಅಂತ. ಪ್ರಜಾಭ್ಯ ಒಂದು ಬೇಕು, 2 ಸಾಕು, ಮತ್ತೆ 3ನೇದು ಊಟ ಹಾಕುವಾಗ ಹೇಳ್ತಾರೆ, ಒಂದು ಲಾಡ್ ಹಾಕಿದ್ರೆ ಬೇಡ ಅನ್ನುವುದಿಲ್ಲ, ಒಂದಿರಲಿ. 2ನೇದಾಗುವಾಗ
ಸಾಕು ಅಂತಾರೆ. ಮೂರನ್ನ ಹಾಕಿದ್ರೆ ಸಾಕೋ ಸಾಕು ಅಂದ್ರೆ, ಮೂರ್ ಬಂದ್ರೆ ಮತ್ತೆ ಗೊತ್ತಾಗ್ತೀನಿ ಸಾಕೋ ಸಾಕಾಗ್ತದೆ. ಈಗ ಎರಡೇ ಇದ್ರೆ ಏನಾಗತ್ತೆ ಗೊತ್ತು, ಒಂದು ತೊಂದರೆ, ಅರಚಿಲಿಕ್ಕೊಂದು ಕಿರಿಚಿಲಿಕ್ಕೊಂದೊಂದು, ಅವುಗಳು ಹೇಳಿದ್ದೇ ಆಗತ್ತೆ ಮನೆ. ಮೂರಿದ್ರೆ ಇಂಬ್ಯಾಲೆನ್ಸ್ ಆಗಿ ಒಂದಲ್ಲದಿದ್ರೆ ಇನ್ನೊಂದು, ಇನ್ನೊಂದಲ್ಲದಿದ್ರೆ ಮತ್ತೊಂದಕ್ಕೆ ಸರಿ ಮಾಡಿಕೊಂಡು ಹೋಗ್ಲಿಕ್ಕೆ ಬರ್ತದೆ. ರಿಕ್ಷಾದಲ್ಲಿ ಹೋಗುವುದು ಮಜಾ, ಅದಕ್ಕೆ ಮೂರು ಚಕ್ರ ಅನ್ನೋದು. ಅದು ಎಂತಾದ್ರೂ ಮಾಡಿ ಸರ್ಕಸ್ ಮಾಡಿ ಆದ್ರೂ ಮುಂದೆ ಹೋಗ್ತದೆ ನೋಡಿ. ಹಾಗೆ ಪ್ರಜಾಭ್ಯ ಪಂಚವತಿ ಭವ. ಕಡೆಗೆ ಇದು ಭೀಷ್ಮನ ಎದುರು ಶಂತನು ಮಾತಾಡಿದ್ದುಂಟು. ಒಂದು ಕಣ್ಣು ಕಣ್ಣು ಅಲ್ಲ, ಒಂದು ಮಗು ಮಗುವಲ್ಲ. ಗೊತ್ತಾಯ್ತು ಭೀಷ್ಮನಿಗೆ, ಆಯ್ತು ಇನ್ನೊಂದು ಮದುವೆ ಆಗುವಂತ. ಅವನ್ ಬುದ್ಧಿವಂತ ಶಂತನ ಹೇಳುವುದರಿಂದ, ಶಂತನ ಹೇಳಿದ್ದು. ಹಾಗಾಗಿ ಪ್ರಜಾಭ್ಯ ಮೂರು ಮಕ್ಕಳಿರ್ಲಿ, ಬಾಯಿನ ಹೆಜ್ಜೆಗೆ. ಮತ್ತೆ ಹೇಗಿರುವ ಅಂದ್ರೆ, ಋತುಭ್ಯ ಮಕ್ಕಳಾಯಿತು, ಮತ್ತೆ ನೀರಸ ಬದುಕು ಅಲ್ಲ. ಋತುಭ್ಯ ಷಡ್ಪದಿ ಭವ, ಕಾಲ ಕಾಲಕ್ಕೆ ನಾವು ಅನುಗುಣವಾಗಿ ಬದುಕಬೇಕು. ಬಿಸಿಲಾದರೇನು ಅಂದಾಗೆ, ಚಳಿಯಾದರೇನು, ಮಳೆಯಾದರೇನು, ಗಾಳಿಯಾದರೇನು, ಎಂಥದೇ ಬರಲಿ ಬದುಕಿನಲ್ಲಿ ಸಮರಸದ ಜೀವನ ನಡೆಯಬೇಕು. ಋತುಭ್ಯ ಆರು ಋತುಗಳಿಗೆ ಅನುಗುಣವಾಗಿ ನಮ್ಮ ಜೀವನಯಾತ್ರೆಯನ್ನು ಕೈಗೊಳ್ಳುವ, ಆರನೇ ಹೆಜ್ಜೆ ಇಡುವ. ಮತ್ತೆ ಇನ್ನೇನು ಹೇಳುವ ಅಂತಾನೆ, ಸಖೇ ಸಪ್ತಪದಿ ಭವ ಸಾಮಾ ಮನೋರಥಾ ಭವ ವಿಷ್ಣು ಸ್ವಾನಯತು ಪುತ್ರಾನವಿಂದಾವಹೈ ಬಹುಂಸೆ ಸಂತು ಜರದಷ್ಟಯ. ಬಹುಳ ಕಾಲ ಬದುಕುವ ಮಕ್ಕಳನ್ನು ಹೆರುವಂತಾಗಲಿ ನೀನು, ಜೊತೆಯಲ್ಲಿ ಭಗವಂತ ನಿನ್ನನ್ನು ಮುಂದಕ್ಕೆ ಒಯ್ಯಲಿ. ನನ್ನೊಟ್ಟಿಗೆ ವಾ ನೀನು, ನೀನು ಗೆಳತಿ, ಬಾಳ ಗೆಳತಿ, ನಾನು ಗೆಳೆಯ, ಮುಂದರಿಯುವ ಸಖಾ ಅಂತಾನೆ. ಹೆಗಲಿಗೆ ಕೈ ಹಾಕಿಕೊಂಡು ಹೋಗುವಂತೆ ಬದುಕು ಸುಂದರವಾಗಿ ನಡೆಯಲಿ. ಇದು ವಿವಾಹ, ಅದು ಪ್ರಜಾಸೃಷ್ಟಿಯ ಒಂದು ಅದ್ಭುತ ಕಾರ್ಯಕ್ಕೆ ನಾಂದಿ, ಲಕ್ಷ್ಮೀನಾರಾಯಣರ ಒಂದು ಸಮಾಗಮ ಅಂತ ಶಾಸ್ತ್ರಕಾರರು ಅದ್ಭುತವಾಗಿ ಹೇಳ್ತಾರೆ. ಪುರುಷೋವಾವ ಯಜ್ಞ, ಮನುಷ್ಯ ಎನ್ನುವುದೇ ಒಂದು ಬದುಕೆ ಎನ್ನುವುದೊಂದು ದೊಡ್ಡ ಯಜ್ಞ. ಅದರಲ್ಲಿ ಮೊದಲ 24 ವರ್ಷ ಪ್ರಾತಃಸವನ ಬೆಳಗ್ಗೆ, ಆನಂತರ 44 ವರ್ಷ ಮಧ್ಯಾಹ್ನ ಸವನ, ಮತ್ತೆ 48 ವರ್ಷ ಸಾಯಂ ಸವನ. ಎರಡನೆಯದ್ದು ಮಾಧ್ಯಾನ್ನಿಕ ಸವನ, 44 ವರ್ಷ ಕೂಡಿಸಿದರೆ 68 ವರ್ಷ ಆಗ್ತದೆ. 64-68ರವರೆಗೆ ಮಾಧ್ಯಾಹ್ನ ಸವನ. ಈಗ ಮಾಧ್ಯಾಹ್ನ ಸವನವೇ ಪೂರ್ತಿ ಮಾಡದೆ ಸಾಯ್ತಾರೆ, ಇನ್ನು ಸಾಯಂ ಸವನ ಮಾಡೋದೇ. ಸಂಜೆಯ ಯಜ್ಞ, ಇಡೀ ಬದುಕೆ ಒಂದು ಯಜ್ಞ ಅಂತ. 116 ವರ್ಷ ಬದುಕಬೇಕು, ಪೂರ್ತಿ ದರ್ಶನ ನೋಡುವುದಾದ್ರೆ 120 ವರ್ಷ ಬದುಕಬೇಕು. ನಾವು ಇವತ್ತು ಯಾರ ನೆನಪಿನಲ್ಲಿ ಈ ಒಂದು ಸಮಿತಿಯ ಕಾರ್ಯಕ್ರಮ ವಹಿಸಿಕೊಂಡಿದ್ದ ವಾದಿರಾಜರು 120 ವರ್ಷ ಬದುಕಿದ್ದಾರೆ. ಹಾಗೆ ಅಂತಹ ಒಂದು ಬಹಳ ಸುಂದರವಾದ ವಿವಾಹ, ಅದು ಒಂದು ಬಂಧನ ಅಲ್ಲ. ಇಬ್ಬರು ಸೇರಿ ಹೆಗಲಿಗೆ ಹೇಳ್ಕೊಟ್ಟು ಒಂದು ನೊಗ ಅದು ಬಿದ್ದಿದ್ದರೆ ಚಂದದ ಕೃಷಿ ಬರುವುದಿಲ್ಲ. ಎರಡೂ ಹೆಗಲು ಕೊಟ್ಟಾಗ, ಎರಡು ಎತ್ತು ಇದ್ದಾಗ ಚಂದವಾದ ಕೃಷಿಯಾಗತ್ತೆ, ಸಮಾಜಕ್ಕೆ ಒಳ್ಳೆಯ ಬೆಳೆ ಸಿಗ್ತದೆ. ಹಾಗಾಗಲಿ ಅಂತ ಹೇಳಿಕೊಂಡು ಸಂಸ್ಕಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಆದಷ್ಟು ಬೇಗನೆ ಸಂಸ್ಕಾರಗಳನ್ನು ಮುಗಿಸಿದ್ದೇನೆ. ಅದರ ಯೋಗ್ಯತೆಯನ್ನು ಅರಿತು ನಾವು ಕಾಲಕ್ಕನುಗುಣವಾಗಿ ಆ ವೈದಿಕ ಸಂಸ್ಕಾರಗಳಿಗೆ ನಾವು ಸೇರಿಕೊಂಡಾಗ ಉತ್ತಮ ಪ್ರಜೆಗಳಾಗಿ ನಾವು, ಮಕ್ಕಳು ಒಳ್ಳೆಯ ರೀತಿಯಿಂದ ಇರಬೇಕಾದ್ರೆ ನಾವು ಒಳ್ಳೆಯ ಸಂಸ್ಕೃತರಾಗಿರಬೇಕಾಗುತ್ತೆ. ಅದು ಆಗುವ ಅಂತ ಹೇಳಿಕೊಂಡು, ಈ ಬಾರಿ ಬಹಳ ಸಮಯ ಆಗಿದೆ ಈಗಲೇ, ಯಾದವಾಚಾರ್ಯರು ಸೇರಿಕೊಂಡು ಎಚ್ ವಿ ಎಲ್ ರಾಯರಂತೂ ಅವರದ್ದೊಂದು ಉನ್ನತವಾದ ಧ್ಯೇಯ ಉಂಟು, ಇವತ್ತು ತಂದಿಟ್ಟಿದ್ದಾರೆ. ಈ ಒಂದು ವಿವಾಹಕ್ಕೆ ದೊಡ್ಡ ಒಂದು ಕಾಣಿಕೆ ಅಂದರೆ ಲಕ್ಷ್ಮೀನಾರಾಯಣರ ಮದುವೆ ಚಿತ್ರಣ ಮಾಡಿದ ಲಕ್ಷ್ಮೀ ಶೋಭಾನ ಪದ ವಾದಿರಾಜರದ್ದು. ಆ ವಾದಿರಾಜರ ಪದವನ್ನು ಅನುವಾದ ಸಹಿತವಾಗಿ ಯಾರು ಮನೆಯಲ್ಲಿ ಮನದಲ್ಲಿ ನಿತ್ಯ ಪಠನ ಮಾಡ್ತಾರೋ ಅವರಿಗೆ ಧರ್ಮಾರ್ಥ ವಿತರಣೆ ಮಾಡಲಿಕ್ಕಿದ್ದಾರೆ. ಜೊತೆಯಲ್ಲಿ ಮಹಾಭಾರತದ ಸರ್ವಸಾರವಾದ ವಿಷ್ಣು ಸಹಸ್ರನಾಮ ಮತ್ತು ಇತರ ಸ್ತೋತ್ರಗಳು. ಅದು ಮಾತ್ರ ಅಲ್ಲ, ಅವರು ಕೇಳಿದರೆ ಧಾರ್ಮಿಕ ಸ್ವತ್ತುಗಳನ್ನು ಯಾವತ್ತು ಯಾರಿಗೆ ಬೇಕಾದರೂ ಕೊಡಲಿಕ್ಕಿದ್ದಾರೆ. ಎತ್ತರಕ್ಕೆ ಯಾರು ಹೇಳಬೇಕು ಅವರು ನಾಡಿ ಚಕ್ರವನ್ನು ಎತ್ತರಕ್ಕೆ ಏರಿಸಬೇಕು, ಪ್ರೆಸ್ ಮಾಡಬೇಕು. ಎಲ್ಲರೂ ಹೇಳುವುದದೆ, ಅದೇ ಯೋಗ ವಿದ್ಯೆ. ಅದನ್ನು ಎಲ್ಲರೂ ದಾಸರು ಹೇಳ್ತಾರಲ್ಲ, ನಾಮ ಹಾಕಲಿಲ್ಲವೇ ಕೇಳೋದಿಲ್ಲ ಅವರು, ನಾಮ ತಿದ್ದಬೇಕು ಅಂತಾರೆ. ಅದನ್ನು ತೀಡಿ ಎತ್ತರಕ್ಕೆ ಕಳಿಸಬೇಕು. ಅಂತಹ ಭಗವಂತ ತುಳಿದ ಮೃತ್ತಿಗೆ ಗೋಪಿ ಅದು ಕೊಡ್ತಾರೆ, ಹಾಕಿಕೊಳ್ಳಿ. ಯಾರು ಹಾಕಬಹುದು, ಯಾರು ಎತ್ತರಕ್ಕೆ ಏರಬೇಕು ಅಂತ ಇಷ್ಟೊಂಡು ಅವರೆಲ್ಲರೂ ಹಾಕ್ಲಿಕ್ಕೆ. ಗಂಧ ಕೊಟ್ರೆ ನೋಡಿ, ನಾವು ನುಸಳಿಗೆ ಮೇರ ಹಾಕ್ತೇವೆ, ಮೇಲಕ್ಕೆ ಹೋಗ್ಲಿ ಅಂತ ಚಿಂತನೆ
ಶಕ್ತಿ ಎಲ್ಲ. ಅದರಂತೆ ಎಲ್ಲ ಪದಾರ್ಥಗಳನ್ನು, ಧಾರ್ಮಿಕ ವಸ್ತುಗಳನ್ನು ಬೇಕಾದವರಿಗೆ, ಅಂದ್ರೆ ಇಲ್ಲೆಲ್ಲ ಸೋಮಾರಿತನದಿಂದ ನಿಲ್ಲಿಸಬೇಡಿ ಅನ್ನುವ ದೃಷ್ಟಿಯಿಂದ ಕಳಕಳಿಯಿಂದ ಕೊಡ್ತಾ ಇದ್ದಾರೆ. ಇಲ್ಲಿ ಇವತ್ತು ನೀವು ಪಡೆಯಬಹುದು ಅಂತ ಹೇಳ್ತಾರೆ. ಅವರು ಉದಾತ್ತವಾದ ಒಂದು ಬದುಕನ್ನು ನಡೆಸಿಕೊಂಡು ಬಂದವರು. ಅವರಿಗೆ ನಾವು ಏನ್ ಹೇಳುವ, ಶತಮಾನಂ ಭವತು ಇಷ್ಟೇ ಹಾಗೆ ಹೇಳಿದೆ. ಅವರು ನೂರಾರು ವರ್ಷಗಳ ಕಾಲ ನಮ್ಮ ಜೊತೆಯಲ್ಲಿ ಇಂತಹ ಧರ್ಮ ಚಿಂತನೆಯನ್ನು ಯುವಕರಿಗೆ ಕೊಡುವಲ್ಲಿ ಮುಂದಾಳುಗಳಾಗಿದ್ದು, ಅವರು ದಂಟೆ ತಂದಾದ್ರು ದಂಟೆ ಹೊಡಿಲಿಕ್ಕಲ್ಲ, ನಾನು ಇಷ್ಟು ಮುದುಕ ಧರ್ಮದ ಮೇಲೆ ಶ್ರದ್ಧೆಯಿಂದ ನಿಮ್ಮಲ್ಲಿ ಬರ್ತಾ ಇದ್ದೇನೆ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಅಷ್ಟಕ್ಕೋಸ್ಕರವಾದ್ರೂ ನಾವು ಧರ್ಮದ ಕಾರ್ಯವನ್ನು ನಡೆಸುವ ಅಂತ ಕೇಳ್ತಾ ಶ್ರೀಪಾದರು ಬಂದಿದ್ದಾರೆ, ಆರಂಭಗೊಳಿಸಿದ್ದಾರೆ. ಆರಂಭಗೊಳಿಸಿದ್ದು ಮುಕ್ತಾಯಕ್ಕೆ, ಕೃಷ್ಣಾರ್ಪಣಕ್ಕೆ. ಅವರಲ್ಲಿ ನಾನು ಈ ಚಿಂತನೆಯನ್ನು ಒಪ್ಪಿಸ್ತಾ ಇದ್ದೇನೆ. ಚಿದಾನಂದರು ಬಂದಿದ್ದಾರೆ, ಚಿದಾನಂದ್ ಬಂದಿದ್ದಾರೆ. ಅವರ ವಾಣಿಯನ್ನು, ಯಾಕೆಂದ್ರೆ ನಿಜವಾಗಿ ಅವರದ್ದೇ ಪ್ರವಚನ ಇಡಬೇಕಿತ್ತು. ಚಿಂತನೆ ಹೊಸತಿರುವಾಗ ಅದು ವಿಶೇಷ ಇರುತ್ತೆ. ಹಾಗಾಗಿ ಅವರಿಗೂ ಸಮಯದ ಅಭಾವ ಇತ್ತು. ತಮಗೆಲ್ಲ ಮತ್ತೊಮ್ಮೆ ನಾನು ಕಳೆದ ಬಾರಿ ಮೂರು ದಿನ ಬಂದ, ಹಾಗಾಗಿ ನಿಮ್ಮಲ್ಲಿ ಏನಾದರೂ ಜ್ಞಾನ ಅದು ಉದ್ಭವದ ಆಗಿದ್ರೆ ನನ್ನ ಗುರುಗಳ ಒಂದು ನೆನಪಿನಲ್ಲಿ ಮತ್ತೆ ನಿಮಗೆ ನನ್ನ ವಂದನೆಗಳನ್ನು ಒಪ್ಪಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.